ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವಿಕಾಸ್ ಮೊಬೈಲ್ ಆಪ್, ಆರ್ಟಿಜಿಎಸ್, ನೆಫ್ಟ್, ಐಎಂಪಿಎಸ್, ಯುಪಿಐ, ಇಂಟರ್ನೆಟ್ ಬ್ಯಾಂಕಿಂಗ್, ಕಾಲ್ಸೆಟ್ ಆಪ್ ಮುಂತಾದ ಆಧುನಿಕ ಸೌಕರ್ಯ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಎಲ್ಲರಿಗೂ ನಮಸ್ಕಾರಗಳು. ಮೊದಲನೆಯದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲ ಗ್ರಾಹಕ ಬಂಧುಗಳಿಗೂ ವಿಕಾಸ್ ಬ್ಯಾಂಕ್ ಅಧಿಕಾರಿಯಾದ ನಾನು ಅನುಪಮ ಹೆಚ್ಎಂ ಇಂದಿನ ನಮ್ಮ ಬೆಳ್ಳಿ ಹಬ್ಬದ ಪ್ರಯುಕ್ತ ಆಯೋಜಿಸಿರುವ ಉಪನ್ಯಾಸ ಮಾಲೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಉಪನ್ಯಾಸಕರಾದ ಸನ್ಮಾನ್ಯ ಶ್ರೀ ಜಿ ಆರ್ ಜಗದೀಶ್ ಇವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಬಿಎಚ್ಎಸ್ ರಾಜು ಇವರನ್ನು ಸಹ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಬ್ಯಾಂಕ್ನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಚಾ ಹಿರಮಠ್ ಅವರನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ನಡೆಸಿಕೊಡುವಂತೆ ಕೋರುತ್ತೇನೆ. ಇದೀಗ ಕಾರ್ಯಕ್ರಮವನ್ನು ಪರಿಚಯ ಮತ್ತು ಸ್ವಾಗತದೊಂದಿಗೆ ಆರಂಭಿಸೋಣ. ಕಾರ್ಯಕ್ರಮಕ್ಕೆ ಆಗಮಿಸಿದ ಉಪನ್ಯಾಸಕರು, ಅತಿಥಿಗಳು, ಗಣ್ಯರು ಹಾಗೂ ಗ್ರಾಹಕರನ್ನು ಇಂದಿನ ಉಪನ್ಯಾಸ ಮಾಲೆ ಕಾರ್ಯಕ್ರಮಕ್ಕೆ ಪರಿಚಯದೊಂದಿಗೆ ಸ್ವಾಗತಿಸುವಂತೆ ನಮ್ಮ ಬ್ಯಾಂಕಿನ ಅಧಿಕಾರಿಯಾದ ಕುಮಾರಿ ಜಯಶ್ರೀ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮದ ಉಪನ್ಯಾಸಕರಾದ ಸನ್ಮಾನ್ಯ ಶ್ರೀ ಜಿಆರ್ ಜಗದೀಶ್ ಇವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಮೀಪದಲ್ಲಿರುವಂತಹ ಎರೆಕೊಪ್ಪ ಗ್ರಾಮದವರು. ಇವರು ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚು ತೊಡಗಿಕೊಂಡಿರ್ತಾರೆ. 1978 to 1994 ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿರುತ್ತಾರೆ. 1994 to 1999 ಸಾಮಾಜಿಕ ಸಮರಸತ ಮಂಚ್ನ ರಾಜ್ಯ ಸಂಚಾಲಕರಾಗಿಯೂ ಸಹ ಸೇವೆ ಸಲ್ಲಿಸಿರುತ್ತಾರೆ. 2000 ವಿದ್ಯಾಭಾರತಿಯಲ್ಲಿ ಕ್ಷೇತ್ರೀಯ ಸಹ ಸಂಘಟನಾ ಕಾರ್ಯದರ್ಶಿಯಾಗಿಯೂ ಸಹ ಸೇವೆ ಸಲ್ಲಿಸಿರ್ತಾರೆ. ಪ್ರಸ್ತುತ ಇವರ ಕಾರ್ಯಕ್ಷೇತ್ರ ಬೆಂಗಳೂರು ಆಗಿರುತ್ತೆ. ಶ್ರೀಯುತರನ್ನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದರಂತೆ ಇಂದಿನ ಕಾರ್ಯಕ್ರಮದ ಅತಿಥಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಬಿಎಚ್ಎಸ್ ರಾಜು ಇವರು ಮೂಲತಃ ಹೊಸಪೇಟೆಯವರಾಗಿದ್ದು ಇಲ್ಲಿಯೇ ತಮ್ಮ ಪ್ರಾಥಮಿಕ, ಪೂರ್ವ ಪ್ರಾಥಮಿಕ, ಪ್ರೌಢ ಶಿಕ್ಷಣವನ್ನು ಮುಗಿಸಿ ನಂತರ ಸಿವಿಲ್ನಲ್ಲಿ ಬಿಎ ಪದವಿಯನ್ನು ಪಡೆದುಕೊಂಡಿರ್ತಾರೆ. ಹಾಗೂ ಕನ್ನಡ, ಇಂಗ್ಲಿಷ್, ತೆಲುಗು ಭಾಷೆಯಲ್ಲಿ ಪ್ರೌಢಿಮೆಯನ್ನು ಪಡೆದಿರುತ್ತಾರೆ. ಇವರಲ್ಲಿನ ಭಾಷೆ ಮತ್ತು ಬರವಣಿಗೆಯ ಆಸಕ್ತಿ ಪತ್ರಿಕೋದ್ಯಮದತ್ತ ಆಕರ್ಷಿಸುವಂತೆ ಮಾಡಿ ಪರಿಣಾಮ ಪತ್ರಕರ್ತರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಲು ಕಾರಣ ಆಗ್ತದೆ. ಇದು ಕಳೆದ 3 ಅಧಿಕ ಕಾಲ ಪತ್ರಿಕೋದ್ಯಮದಲ್ಲಿ ಬೆಳೆದು ಹಸಿರು ಕ್ರಾಂತಿ, ಸಿರಿನಾಡು ಹಾಗೂ ಆಂಧ್ರಜ್ಯೋತಿ ಪತ್ರಿಕೆಗೆ ವರದಿಗಾರರಾಗಿ ಕಾರ್ಯನಿರ್ವಹಿಸುವಂತಾಗಿದೆ. ಪತ್ರಿಕೆಯ ವರದಿ ಹೊರತಾಗಿ ಸಂಘಟನೆಯಲ್ಲಿಯೂ ಕಾರ್ಯನಿರ್ವಹಿಸಿ ಇದೀಗ ಅಸ್ತಿತ್ವಕ್ಕೆ ಬಂದ ವಿಜಯನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಸದ್ಯ ಸೇವೆ ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ಕರ್ನಾಟಕ ಕ್ರಿಶ್ಚಿಯನ್ ಸಂಘದ ಜನಸಂಪರ್ಕ ಅಧಿಕಾರಿಯಾಗಿಯೂ ಸಹ ಕಾರ್ಯನಿರ್ವಹಿಸಿದ್ದಾರೆ. ನಮ್ಮ ಬ್ಯಾಂಕ್ ಆರಂಭದಿಂದಲೂ ಎಲ್ಲ ಹಂತದ ವರದಿಗಳನ್ನು ಮಾಡಿ ಬ್ಯಾಂಕ್ ಬೆಳವಣಿಗೆಯಲ್ಲಿಯೂ ಕಾರಣವಾಗಿದ್ದಾರೆ. ಶ್ರೀಯುತರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದರಂತೆ
ಬ್ಯಾಂಕಿನ ಸಂಸ್ಥಾಪಕರು, ಬ್ಯಾಂಕಿನ ಹಾಲಿ ಅಧ್ಯಕ್ಷರು ಹಾಗೂ ರಾಜ್ಯ ಸರ್ಕಾರದಿಂದ ಸಹಕಾರಿ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ಸನ್ಮಾನ್ಯ ಶ್ರೀ ವಿಶ್ವನಾಥ ಚಾ ಹಿರೇಮಠರವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಡೆಸಿಕೊಡಬೇಕಾಗಿ ಕೋರ್ತಾ ಅವರನ್ನು ಸಹ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಂತೆಯೇ ಇಂದಿನ ಉಪನ್ಯಾಸ ಮಾಲೆ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಬ್ಯಾಂಕ್ನ ನಿರ್ದೇಶಕರುಗಳನ್ನು, ಸದಸ್ಯರುಗಳನ್ನು, ಗ್ರಾಹಕರುಗಳನ್ನು ಹಾಗೂ ಮಾಧ್ಯಮ ವರ್ಗದವರನ್ನು ಸಹ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಪರಿಚಯದೊಂದಿಗೆ ಸ್ವಾಗತವನ್ನು ನಡೆಸಿಕೊಟ್ಟ ಕುಮಾರಿ ಜಯಶ್ರೀವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡುವಂತೆ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾದ ಶ್ರೀ ಪ್ರಸನ್ನ ಹಿರೇಮಠರವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಕಾಸ್ ಬ್ಯಾಂಕ್ ತನ್ನ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ 134ನೇ ದಿನದ ಸರಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸುತ್ತ, ವಿಕಾಸ್ ಬ್ಯಾಂಕ್ ತನ್ನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯನ್ನ ವಿಭಿನ್ನವಾಗಿ ಆಚರಣೆ ಮಾಡಬೇಕು. ಅಂದ್ರೆ ನಮ್ಮ ಸಂಭ್ರಮಾಚರಣೆ ಬರೀ ಒಂದು ಸಂಭ್ರಮಾಚರಣೆ ಆಗದೇನೆ ಅದು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಸಹಕಾರ, ಉದ್ಯೋಗಾವಕಾಶ, ಕಲಿಕೆ, ಮನೋರಂಜನೆ ಹೀಗೆ ದಿನಕ್ಕೊಂದು ಕಾರ್ಯಕ್ರಮದಂತೆ ವರ್ಷದ 365 ದಿನವೂ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ ವಿಕಾಸ್ ಒಗಟುಗುಟು ಎಂಬ ಹೆಸರಿನಲ್ಲಿ ಹೊಸಪೇಟೆ ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮ, ಹಾಗೆಯೇ ಪ್ರತಿ ಸೋಮವಾರ ಕನ್ನಡದ ಜನಪ್ರಿಯ ಕಾರ್ಯಕ್ರಮ ಡಾಕ್ಟರ್ ನಾ ಸೋಮೇಶ್ವರ್ ಅವರ ನೇತೃತ್ವದಲ್ಲಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ನೇರ ಪ್ರಸಾರವಾಗುವ ವಿಕಾಸ್ ಬ್ಯಾಂಕ್ ತಟ್ಟಂತ ಹೇಳಿ ಕಾರ್ಯಕ್ರಮ, ಪ್ರತಿ ಮಂಗಳವಾರ ಎಲ್ಲಾ ವರ್ಗದವರು ಭಾಗವಹಿಸುವ ಹಾಗೆ ವಿಕಾಸ್ ರಸಪ್ರಶ್ನೆ ಕಾರ್ಯಕ್ರಮ, ಪ್ರತಿ ಬುಧವಾರ ಯುವ ವಿಕಾಸ್ ಹೆಸರಿನಲ್ಲಿ ಯುವ ಪೀಳಿಗೆಗೆ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮ ಆರಂಭಕ್ಕೆ ಬೇಕಾಗುವ ಮಾಹಿತಿ ಹಾಗೂ ತರಬೇತಿ ಕಾರ್ಯಕ್ರಮ, ಪ್ರತಿ ಗುರುವಾರ ಸಹಕಾರದಿಂದ ಬಂದ ನಾವು ಸಹಕಾರಿಗಳ ವಿಕಾಸ್ ಎಂಬ ಹೆಸರಿನಲ್ಲಿ ಸಹಕಾರಿಗಳ ವೃತ್ತಿಪರತೆ ಹಾಗೂ ಕೌಶಲ್ಯಾಭಿವೃದ್ಧಿ ಹೆಚ್ಚಿಸುವ ತರಬೇತಿ ಕಾರ್ಯಕ್ರಮ, ಪ್ರತಿ ಶುಕ್ರವಾರ ಮಹಿಳಾ ವಿಕಾಸ್ ಹೆಸರಿನಲ್ಲಿ ಮಹಿಳೆಯರ ಸಬಲತೆ, ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯಮ ಆರಂಭಕ್ಕೆ ಬೇಕಾಗುವ ಮಾಹಿತಿ ಹಾಗೂ ತರಬೇತಿ ಕಾರ್ಯಕ್ರಮ, ಹಾಗೆ ಪ್ರತಿ ಶನಿವಾರ ವಿಕಾಸ್ ಬೆಳ್ಳಿ ಹಬ್ಬದ ಪ್ರಯುಕ್ತ ತಜ್ಞರಿಂದ ವಿಕಾಸ್ ಉಪನ್ಯಾಸ ಮಾಲೆ. ಈ ಕಾರ್ಯಕ್ರಮ ನಮ್ಮ ಇತಿಹಾಸ, ನಮ್ಮ ಆಚಾರ ವಿಚಾರಗಳ ಹಿನ್ನೆಲೆ, ನಮ್ಮ ಸುತ್ತಮುತ್ತಲಿನ ಐತಿಹಾಸಿಕ ಸ್ಥಳಗಳ ವೈಶಿಷ್ಟ್ಯತೆ, ಮಹನೀಯರ ಜೀವನಶೈಲಿ ಇಂತಹ ಮಾಹಿತಿಯನ್ನೊಳಗೊಂಡ ಜೀವನೋತ್ತಮವಾದ ಉಪನ್ಯಾಸ ಕಾರ್ಯಕ್ರಮಗಳನ್ನ ಪ್ರಸಿದ್ಧ ವಾಗ್ಮಿಗಳಿಂದ ಉಪನ್ಯಾಸ ನೀಡಲಾಗುತ್ತದೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಬ್ಯಾಂಕಿನ ಏಳಿಗೆಗೆ ಕಾರಣರಾದ ಎಲ್ಲ ಮಹನೀಯರನ್ನ ಅತಿಥಿಗಳನ್ನಾಗಿ ಸ್ವಾಗತಿಸಿ ಆಹ್ವಾನಿಸಿ ಗೌರವ ಸೂಚಿಸುವುದು ನಮ್ಮ ಕರ್ತವ್ಯ ಎಂದು ನಾವು ಭಾವಿಸಿದ್ದೇವೆ. ಅಂತೆ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಶ್ರೀ BHS ರಾಜು ಅವರು ಆಗಮಿಸಿದ್ದಾರೆ. ಈಗಾಗಲೇ ಪರಿಚಯದಲ್ಲಿ ತಿಳಿಸಿದ ಹಾಗೆ ಶ್ರೀಯುತರು ಮೂಲತಃ ಪತ್ರಕರ್ತರು, ಅದಲ್ಲದೇನೆ ನಮ್ಮ ಬ್ಯಾಂಕಿನ ಹಿತೈಷಿಗಳು, ಸದಸ್ಯರು, ಗ್ರಾಹಕರು ಹೀಗೆ ಒಂದು ಒಳ್ಳೆಯ ಒಡನಾಟವನ್ನು ನಮ್ಮ ಬ್ಯಾಂಕಿನೊಟ್ಟಿಗೆ ಇಟ್ಕೊಂಡಿದ್ದಾರೆ. ನಮ್ಮ ಬ್ಯಾಂಕಿನ ಸೇವೆಗಳನ್ನ, ಸಾಧನೆಗಳನ್ನ ಹಾಗೂ ನಮ್ಮ ಬ್ಯಾಂಕಿನ ಎಲ್ಲ ಕಾರ್ಯಗಳಿಗೆ ಒಳ್ಳೆ ಪ್ರಚಾರ ನೀಡುವುದರ ಮೂಲಕ ನಮ್ಮ ಬ್ಯಾಂಕಿನ ಏಳಿಗೆಗೆ ಶ್ರೀಯುತರು ಕಾರಣರಾಗಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ ಎಂದು ನಾವು ಭಾವಿಸಿದ್ದೇವೆ. ಅದೇ ರೀತಿ ಇಂದು ನಮ್ಮ ಬೆಳ್ಳಿ ಹಬ್ಬದ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ GR ಜಗದೀಶ್ ಅವರು ಆಗಮಿಸಿದ್ದಾರೆ. ಇಂದು ಇವರು ಯೋಗ ಆಧಾರಿತ ಜೀವನ ಈ ವಿಷಯದ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಇವರ ಉಪನ್ಯಾಸ ಅನುಭವ ಕೇಳುವುದು ನಿಜಕ್ಕೂ ನಮ್ಮ ಒಂದು ಸೌಭಾಗ್ಯ ಎಂದು ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಉಪನ್ಯಾಸ ಕೇಳಿ ಅದರ ಪ್ರಯೋಜನ ಪಡೆಯೋಣ ಎಂದು ಎಲ್ಲರಲ್ಲಿ ವಿನಂತಿಸುತ್ತಾ, ಇದಲ್ಲದೇನೆ ನಮ್ಮೆಲ್ಲರ ಪ್ರೇರಣೆ ಬೆಳ್ಳಿ ಹಬ್ಬದ ಕಾರ್ಯಕ್ರಮಗಳ ಸ್ಫೂರ್ತಿಯಾಗಿರುವ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಹಿರೇಮಠರವರನ್ನು ಅವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರನ್ನು ಕೂಡ ತುಂಬು ಹೃದಯದ ಸ್ವಾಗತವನ್ನು ನಾನು ಮತ್ತೊಮ್ಮೆ ಕೋರ್ತೇನೆ. ಎಲ್ಲರೂ ನಮ್ಮ ಬೆಳ್ಳಿ ಹಬ್ಬದ ಈ ಪುಟ್ಟ ಪ್ರಯತ್ನದಲ್ಲಿ ತಾವೆಲ್ಲ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮಗಳನ್ನು ಮತ್ತೊಮ್ಮೆ ವಿನಂತಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು.
ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಪ್ರಸನ್ನ ಹಿರೇಮಠ್ರವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಬಿಎಚ್ಎಸ್ ರಾಜು ಇವರು ಅತಿಥಿ ನುಡಿಗಳನ್ನಾಡುವಂತೆ ಕೋರುತ್ತೇನೆ. ಸರ್, ಅನ್ಮ್ಯೂಟ್ ಮಾಡ್ರಿ ಸರ್. ವಿಕಾಸ್ ಬ್ಯಾಂಕ್ ಒಂದು ಉತ್ತಮವಾದಂತಹ ಕ್ರಮವನ್ನು ಕೈಗೊಂಡಿದೆ. ಜನರಲ್ಲಿ ಬರೀ ಉಪನ್ಯಾಸ ಮಾಲೆ ಅನ್ನೋದಕ್ಕಿಂತ ಈ ನೋಡಿ ಯೋಗ ಆಧಾರಿತ ಜೀವನ ಅಂತ ಹೇಳಿ ಇವತ್ತು ಏನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ಯೋಗ ಎಷ್ಟು ಜನರಿಗೆ ಅನುಕೂಲವಾಗುತ್ತೆ, ಅಟ್ಲೀಸ್ಟ್ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ಬೇಕು ಅಂತಂದ್ರೆ ಅಂತ ಹೆಜ್ಜೆಯನ್ನು ವಿಕಾಸ್ ಮೊದಲಿಂದನೂ ಪ್ರಯತ್ನ ಮಾಡ್ತಾ ಇದೆ. ಸುಮಾರು ನಾನು 1996 ನಾನು ವಿಶ್ವನಾಥ್ ಹಿರೇಮಠರನ್ನ ನೋಡ್ತಾ ಇದ್ದೀನಿ. ಬಹಳಷ್ಟು ಸಾಮಾಜಿಕ ಕಳಕಳಿಗೊಳ್ಳಂತವರು ಆ ಒಂದು ದೃಷ್ಟಿಯಿಂದಲೇ ಇವತ್ತು ಬ್ಯಾಂಕ್ ಅನ್ನ ಈ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ. ಇದೇನು ಸಣ್ಣ ಕೊಡುಗೆ, ಸಮಾಜಕ್ಕೆ ಸಣ್ಣ ಕೊಡುಗೆ ಅಲ್ಲ ಇದು. ಅವರ ಸೇವೆ ಹೀಗೆ ನಿರಂತರವಾಗಿ ಮುಂದುವರಿಲಿ, ಜನರಿಗೆ ಅನುಕೂಲವಾಗಲಿ. ಸಾಮಾಜಿಕ ಜನರಿಗೆ ಯಾವಾಗ ನಾವು ಮಾಡುವ ಕೆಲಸ ಅರ್ಥ ಆಗುತ್ತೋ ಅವಾಗ ಜನರು ನಮ್ಮನ್ನ ಗೌರವಿಸ್ತಾರೆ ಅಂತ ಗೌರವಯುತ ಕೆಲಸವನ್ನ ವಿಶ್ವನಾಥ್ ಹಿರೇಮಠ ಅವರು ಮಾಡಲಿ ಅಂತ ನಾನು ಆಶಿಸ್ತೀನಿ. ಅತಿಥಿ ನುಡಿಗಳನ್ನಾಡಿದ ಶ್ರೀ ಬಿಎಚ್ಎಸ್ ರಾಜು ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ ತೆಗೆದುಕೊಂಡು ಬರೋಣ. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ಬನ್ನಿ, ವ್ಯವಹಾರ ಅಭಿವೃದ್ಧಿಗೆ, ವೈಯಕ್ತಿಕ ಏಳಿಗೆಗಾಗಿ ಸಾಲ ಸೌಲಭ್ಯ, ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಬಂಗಾರದ ಆಭರಣಗಳ ಸಾಲ, ಭದ್ರತಾ ಸಾಲ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಾಲ ಮುಂತಾದ ಸಾಲ ಸೌಕರ್ಯ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವಿಕಾಸ್ ಮೊಬೈಲ್ ಆಪ್, ಆರ್ಟಿಜಿಎಸ್, ನೆಫ್ಟ್, ಐಎಂಪಿಎಸ್, ಯುಪಿಐ, ಇಂಟರ್ನೆಟ್ ಬ್ಯಾಂಕಿಂಗ್, ಕಾಲ್ಸೆಟ್ ಆಪ್ ಮುಂತಾದ ಆಧುನಿಕ ಸೌಕರ್ಯ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಇಂದಿನ ಕಾರ್ಯಕ್ರಮದ ಪ್ರಮುಖ ಘಟ್ಟವಾದ ಉಪನ್ಯಾಸವನ್ನು ಸನ್ಮಾನ್ಯ ಶ್ರೀ ಜಿಆರ್ ಜಗದೀಶ್ ಇವರು ಯೋಗ ಆಧಾರಿತ ಜೀವನ ಕುರಿತು ಉಪನ್ಯಾಸ ಪ್ರಾರಂಭಿಸುವಂತೆ ಕೋರುತ್ತೇನೆ. ಅವರಿಗೆ ವೇದಿಕೆ ಅನುವು ಮಾಡಿಕೊಡುತ್ತೇವೆ. ವಿಕಾಸ ಬ್ಯಾಂಕ್ ಬೆಳ್ಳಿ ಹಬ್ಬದ ನಿಮಿತ್ತ ಈ ನಡೀತಾ ಇರತಕ್ಕಂಥ ಸರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳ್ತಾ ಇರ್ತಕ್ಕಂಥ ಎಲ್ಲ ಕೇಳುಗರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ವಿಕಾಸ ಬ್ಯಾಂಕ್ ಒಂದು ರೀತಿಯ ಸಾಹಸವನ್ನೇ ಮಾಡ್ತಾ ಇದೆ ಅಂತ ಅನ್ಕೊಳ್ಬೋದು. 365 ವರ್ಷ ಪೂರ್ತಿ ದಿನಕ್ಕೊಂದು ಕಾರ್ಯಕ್ರಮದಂತೆ ಜನೋಪಯೋಗಿ ಕಾರ್ಯಕ್ರಮಗಳನ್ನು, ಜನಕ್ಕೆ ಉಪಯೋಗ ಆಗುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ. ಅದಕ್ಕೆ ನಿಮಗೆ ಅಭಿನಂದನೆಗಳು. ಇವತ್ತಿನ ವಿಷಯದ ಕುರಿತರೆ ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕು.
ಸಾಮಾನ್ಯವಾಗಿ ಎಲ್ಲರೂ ಮನುಷ್ಯರು ಬಯಸ್ತಕ್ಕಂಥದ್ದು ಒಂದು ಸುಖಿಯಾಗಿರ್ತಕ್ಕಂಥ, ನೆಮ್ಮದಿಯಾಗಿರ್ತಕ್ಕಂಥ, ಸಮಾಧಾನಕರವಾಗಿರ್ತಕ್ಕಂಥ ಒಂದು ಸಮೃದ್ಧ ಜೀವನವನ್ನು ಎಲ್ಲ ಬಯಸ್ತಾರೆ. ಅದು ಬೈಕೆ ಇದ್ದರೆ ಅಷ್ಟೇಕ್ಕೆ ಸಾಕಾಗಲ್ಲ, ಅದರಂತೆ ನಾವು ಬದುಕಬೇಕಾಗ್ತದೆ. ಅದಕ್ಕಿಂತ ನಮ್ಮ ಬದುಕನ್ನು ನಾವು ರೂಪಿಸ್ಕೊಳ್ಬೇಕಾಗ್ತದೆ. ಆ ಥರ ರೂಪಿಸ್ಕೊಂಡಾಗ ಮಾತ್ರ ಇವೆಲ್ಲವೂ ಕೂಡ ಸಾಧ್ಯ ಆಗ್ತವೆ. ಅದಕ್ಕೆ ನಮಗೆ ಯೋಗ ಸಹಾಯ ಮಾಡುತ್ತೆ. ಈ ಯೋಗಾಧಾರಿತ ಜೀವನದಲ್ಲಿ ನಮಗೆ ಇವೆಲ್ಲವೂ ಕೂಡ ಸಿಗ್ತವೆ. ಮತ್ತು ಸಾಮಾನ್ಯ ಬದುಕಿನ ಉದ್ದೇಶವೂ ಕೂಡ ಬದುಕು ಒಂದು ಸಾರ್ಥಕ ಆಗಬೇಕು. ಕೇವಲ ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟಗಳಂಗೆ ಬದುಕ್ತಕ್ಕಂಥದ್ದಲ್ಲ. ಮನುಷ್ಯನಿಗೆ ಒಂದು ವಿವೇಚನೆ ಇದೆ, ಬುದ್ಧಿ ಇದೆ. ಭಗವಂತ ನಮಗೆ ವಿಶೇಷವಾಗಿ ಕೊಟ್ಟಿದ್ದಾನೆ. ಉಳಿದ ಯಾವುದೇ ಪ್ರಾಣಿ ಪಶು ಪಕ್ಷಿಗಳಿಗೆ ಇದನ್ನು ಕೊಟ್ಟಿಲ್ಲ. ಅದನ್ನು ಬಳಸ್ಕೊಂಡು ನಾವೊಂದು ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ಬೇಕು. ನಾವು ಸುಖವಾಗಿ ಸಮಾಧಾನಕರವಾಗಿ ನೆಮ್ಮದಿಯಿಂದ ಬದುಕಬೇಕು, ಮತ್ತು ಉಳಿದವರು ಕೂಡ ಅದೇ ರೀತಿ ಬದುಕೋ ಹಾಗೆ ನಾವು ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವಾಗ ನಮ್ಮ ಜೀವನ ಸಾರ್ಥಕ ಆಗ್ತಕ್ಕಂಥದ್ದು. ಹಾಗಾಗಿ ನಾವು ಯೋಗಾಧಾರಿತ ಜೀವನ ನಾವು ಮಾಡಿದರೆ ಅದಕ್ಕೋಸ್ಕರ ಹೇಳ್ತೀವಿ, ಯೋಗವೇ ಜೀವನ, ಜೀವನವೇ ಯೋಗ ಆಗಬೇಕಿತ್ತು. ಈ ಥರ ಆದರೆ ಖಂಡಿತ ನಮಗೆ ನಾವು ಅಂದ್ಕೊಂಡಿರ್ತಕ್ಕಂಥ ಏನು ಸಮಾಧಾನ ನೆಮ್ಮದಿ ಅದು ನಮಗೆ ಸಿಗತ್ತೆ. ನಮಗೆ ಯೋಗ ಅಂದರೆ ಭಾಳ ಜನ ಅದೇನೋ ಭಾಳ ಒಂದು ಆಸನಕ್ಕೆ ಪ್ರಾಣಾಯಾಮಕ್ಕೆ ಧ್ಯಾನಕ್ಕೆ ಸಮಯ ಸೀಮಿತಗೊಳಿಸ್ಬಿಡ್ತಾರೆ. ಯೋಗ ಅಂದರೆ ಅಷ್ಟೇ ಅಲ್ಲ, ನಾವು ಮಾಡೋ ಪ್ರತಿಯೊಂದು ಕೆಲಸವೂ ಕೂಡ ಒಂದು ದೃಷ್ಟಿಯೊಳಗೆ ಯೋಗವೇ. ಅದು ಎಷ್ಟು ಸಣ್ಣದಿರಲಿ ದೊಡ್ಡದಿರಲಿ, ಆ ಕೆಲಸ ಯಾವುದೇ ಇರಲಿ, ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿಸ್ವಾರ್ಥ ಬುದ್ಧಿಯಿಂದ ಪರಿಶ್ರಮಪೂರ್ವಕವಾಗಿ ವಿನಯಶೀಲತೆಯಿಂದ ಪ್ರಜ್ಞಾಪೂರ್ವಕವಾಗಿ ಶ್ರದ್ಧೆ ಹಾಗೂ ಸಮರ್ಪಣಾ ಭಾವದಿಂದ ಮಾಡ್ತಕ್ಕಂಥದ್ದೇ ಯೋಗ. ಅದು ನಮ್ಮ ಸಾಮಾನ್ಯವಾಗಿ ಅದೇನೋ ಅದಕ್ಕೆ ಪುರುಷರು ಮಹಿಳೆಯರು ಮಕ್ಕಳು ಹಿರಿಯರು ಅಥವಾ ಬಡವರು ಶ್ರೀಮಂತರು ಅನ್ನೋದು ಏನೂ ಇಲ್ಲ. ನಾನೇನು ಹೇಳಿದೆ ಆ ಗುಣಗಳ ಆಧಾರದ ಮೇಲೆ ಪ್ರತಿಯೊಬ್ಬರೂ ಕೂಡ ಮಾಡಬೇಕು, ಮತ್ತು ಹಾಗೆ ಮಾಡೋ ಹಾಗೆ ನಾವು ಪ್ರೇರೇಪಿಸಬೇಕು, ಮತ್ತು ಅವರಿಗೆ ತರಬೇತಿ ಕೊಡಬೇಕು. ನಿಜವಾಗಿರ್ತಕ್ಕಂಥ ಯೋಗ ಇದ್ದೇನೆ. ಹಾಗಾಗಿ ನಾನು ಈ ಪದಗಳನ್ನು ಪುನಃ ನಾನು ಪುನರುಕ್ತಿ ಮಾಡ್ತೀನಿ. ಯಾವುದೇ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿಸ್ವಾರ್ಥ ಬುದ್ಧಿಯಿಂದ ಪ್ರಜ್ಞಾಪೂರ್ವಕವಾಗಿ ಪರಿಶ್ರಮಪೂರ್ವಕವಾಗಿ ಶ್ರದ್ಧೆ ಹಾಗೂ ಸಮರ್ಪಣಾ ಭಾವದಿಂದ ನಾವು ಕೆಲಸವನ್ನು ಯಾವ ಕೆಲಸವನ್ನು ಮಾಡ್ತೀವೋ ಅದೇ ನಿಜಕ್ಕೂ ಯೋಗ ಅಂತ ಹೇಳ್ತೀವಿ. ಅದಕ್ಕೆ ಅದರ ಕೆಲಸ ಮಾಡೋರಿಗೆ ಅವ್ರು ಯೋಗಿ ಅಂತ ಕರಿತೀವಿ ನಾವು. ಇದು ಬಹಳ ಕಷ್ಟದ್ದೇನಲ್ಲ, ನಾವು ಸ್ವಲ್ಪ ಮನಸ್ಸು ಮಾಡಿದರೆ ಎಲ್ಲವೂ ಕೂಡ ನಮ್ಮಿಂದ ಸಾಧ್ಯತೆ ಇದೆ. ಅವಾಗ ನಮಗೆ ನಮ್ಮ ಬದುಕು ಸಾರ್ಥಕ ಆಗುತ್ತೆ, ಮತ್ತು ನಮ್ಮನ್ನ ಈ ಸುಖಿ ಜೀವನದೆಡೆಗೆ ಕರ್ಕೊಂಡು ಹೋಗುತ್ತೆ. ಒಂದು ನಾವೆಲ್ಲರಿಗೂ ಬೇಕಾದವರಾಗ್ತೀವಿ, ಎಲ್ಲರಿಗೂ ಬೇಕಾದವರವರಾಗಿ ಬಾಳುವುದೇ ನಿಜವಾಗಿರ್ತಕ್ಕಂಥ ಬಾಳು. ಮತ್ತು ಇದು ಸಾಮಾನ್ಯವಾಗಿ ಪ್ರಕೃತಿಯೊಳಗೆ ಇದು ಸಹಜವಾಗಿರ್ತಕ್ಕಂಥದ್ದು. ನಾವು ಅದನ್ನು ವಿಕೃತಿ ಮಾಡಿಕೊಂಡು ವಿಕೃತ ಜೀವನವನ್ನು ನಡೆಸ್ತೀವಿ. ಹಾಗಾಗಿ ನನ್ನ ಪ್ರಕಾರ ಈ ಬದುಕು ಅಂತಕ್ಕಂಥದ್ದು ಭಾಳ ಸರಳ, ನಾವು ಅದನ್ನು ಗೊಂದಲ ಮಾಡ್ಕೊಂಡಿದ್ದೀವಿ, ಅದನ್ನು ಸಂಕೀರ್ಣ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾವು ಜೀವನದಲ್ಲಿ ನಮ್ಮ ಹೇಗೆ ಬದುಕಬೇಕು ಅನ್ನೋದಕ್ಕೆ ನಮ್ಮ ಮನಸ್ಸನ್ನು ರೂಪಿಸ್ಕೋಬೇಕಾಗ್ತದೆ ಈ ಯೋಗಾಧಾರಿತ ಜೀವನದಲ್ಲಿ. ಅದರ ಮೊದಲನೇ ಸಂಗತಿ ಅಂತಂದರೆ ಕೃತಜ್ಞತೆ. ನಮ್ಮ ಬದುಕಿಗೆ ನಮ್ಮ ಬದುಕಿಗೆ ಸುಖಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅನೇಕ ಸಂಗತಿಗಳು ಅನೇಕ ವಿಷಯಗಳು ನಡೀತಾ ಇರುತ್ತೆ. ಈ ಉದಾಹರಣೆಗೆ ಸೂರ್ಯ ಚಂದ್ರರ ಚಲನೆ, ಹಗಲು ರಾತ್ರಿ ಆಗುತ್ತೆ, ಅವು ತನ್ಪಾಡಿ ಮಾಡ್ತಾರೆ, ಹುಣ್ಣಿಮೆಯ ಚಂದ್ರನ ಬೆಳಕು ಬಹಳ ಆನಂದಕರವಾಗಿರುತ್ತೆ, ನಮ್ಗೆ ಸಂತೋಷ ಕೊಡುತ್ತೆ.
ಹಾಗೆ ಗಾಳಿ ಪ್ರಾಣವಾಯು ನಮಗೆ ಅತ್ಯಂತ ಅನಿವಾರ್ಯ. ಗಾಳಿ, ಅಗ್ನಿ, ನೀರು, ಹೀಗೆ ಅನ್ನ, ಹಾಗೆ ವನಸ್ಪತಿ, ಇವೆಲ್ಲ ನಮ್ಮನ್ನು ಕಾಪಾಡ್ತಾವೆ. ನಮ್ಮನ್ನು ಇವಿಲ್ಲದ್ರೆ ನಾವು ಬದುಕು ಸಾಧ್ಯ ಇಲ್ಲ. ಇವತ್ತಿನ ಕಾಲದಲ್ಲಿ ನಾವು ಇವನ್ನೆಲ್ಲರೂ ಹಾಳು ಮಾಡಿದೀವಿ. ಆ ವಿಷಯ ಇನ್ನೊಂದು ಪ್ರತ್ಯೇಕ ವಿಷಯ ಆಗುತ್ತೆ, ಅದೇನೇ ಇರಲಿ. ಆದರೆ ಇವೆಲ್ಲವುಗಳು ಕೂಡ ಅವನ್ನ ಸ್ಮರಣೆ ಮಾಡ್ಕೊಂಡು ನಮ್ಮ ಬದುಕಿನಲ್ಲಿ ಅವುಗಳಿಗೆ ಪೂರಕವಾಗಿ ನಮ್ಮ ಜೀವನವನ್ನ ರೂಢಿಸ್ಕೊಳ್ತಕ್ಕಂಥದ್ದು, ಅವಕ್ಕೆ ಹಾನಿಯಾಗದ ರೀತಿ ನಮ್ಮ ಜೀವನ ರೂಢಿಸ್ಕೊಳ್ತಕ್ಕಂಥದ್ದು, ಅದು ಯೋಗ ಜೀವನ ಅಂತ ನಾವು ಕರಿತೀವಿ. ಈ ಕ್ರಿಮಿಕೀಟಾದಿಯಾಗಿ ಎಲ್ಲರ ದುಡಿಮೆ ನಮ್ಮ ಸುಖ ಸಂತೋಷದಲ್ಲಿ ಒಳಗೊಂಡಿದೆ. ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಈಗ ಉದಾಹರಣೆಗೆ ಜೇನು, ನಾವು ಜೇನುತುಪ್ಪ ನೋಡ್ತೀವಿ. ನಾವು ಜೇನುತುಪ್ಪ ಎಷ್ಟು ಪರಿಶ್ರಮ ಹಾಕಿ ನಮ್ಗೆ ಸಂಗ್ರಹ ಮಾಡಿಕೊಡುತ್ತೆ. ಒಂದು ಹನಿಯ ಜೇನನ್ನು ಸಂಗ್ರಹ ಮಾಡಲಿಕ್ಕೆ ಒಂದು ಜೇನು ಹುಳ ಸುಮಾರು ಒಂದು 100 ಬಾರಿ ಒಂದು ಹೂವಿನ ಹತ್ರ ಹೋಗಿ ಮಕರಂದ ಸ್ವೀಕಾರ ಮಾಡಿ ತಗೊಂಡು ಬಂದಿರುತ್ತೆ. ಅಷ್ಟು ಕೆಲಸ ಮಾಡ್ತಾವ ಅವೆಲ್ಲ, ಉದಾಹರಣೆ ಕೊಟ್ಟೆ ನಾನು. ಹೀಗೆ ಪ್ರತಿಯೊಂದು ಹಾಗೇನೆ ನಾವು ಸ್ಮರಣೆ ಮಾಡ್ಕೊಳ್ಬೇಕು. ಅಂದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಇದೆ. ಹಾಗಾಗಿ ನಾನು ಮಾಡ್ತೀನಿ ನಾನೇನು ಅದು ಸಾಧಿಸ್ಬಿಟ್ಟೆ ಅಂತ ಇದೆಯಲ್ಲ, ಇದು ಅಹಂಕಾರದ ಮಾತಾಗ್ತದೆ. ನಮಗಿತ್ತ ಇವೆಲ್ಲವೂ ಕೂಡ ಯಾವುದೇ ಥರದ ಒಂದು ಸ್ವಾರ್ಥ ಬುದ್ಧಿ ಇಲ್ಲದೆ ನಿಸ್ವಾರ್ಥ ಭಾವನೆಯಿಂದ ತಂಪಾಡಿತಾವ ಬದುಕ್ತಾವು. ಆದರೆ ನಮಗೆ ಬಹಳ ನಮಗೆ ಸಹಕಾರಿ ಆಗುತ್ತೆ. ಈ ಉದಾಹರಣೆಗೆ ಕ್ರಿಮಿಕೀಟಗಳು ಕೂಡ, ಈಗ ಕರೋನಾದಲ್ಲಿ ನಾವು ಒಂದು ಬ್ಯಾಕ್ಟೀರಿಯಾ ನಾವು ಒಂದು ವೈರಸ್ನ ನಾವು ಶತ್ರು ಅಂತ ಹೇಳ್ತೀವಿ. ಬ್ಯಾಕ್ಟೀರಿಯಾ ಇಲ್ಲದೆ ನಾವು ಜೀವನ ಇಲ್ಲ, ಅದು ಇನ್ನೊಂದು ಅದೊಂದು ವಿಷಯ. ಅದು ಅವೆಲ್ಲ ನಮಗೆ ಅತ್ಯಂತ ಸೂಕ್ಷ್ಮಾಣುಜೀವಿ ನಮ್ಮ ಬದುಕಿನಲ್ಲಿ, ಅದು ಹಾಸುಹೊಕ್ಕಾಗಿದೆ ಅದು. ಹಾಗಾಗಿ ಇವೆಲ್ಲವನ್ನು ಕೂಡ ನಾವು ಸ್ಮರಣೆ ಮಾಡ್ಕೊಳ್ಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇದರಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಅದು ಅಹಂಕಾರದ ಭಾವನೆ ಆಗ್ತದೆ. ಅದಕ್ಕೆ ಶರಣರು ಒಂದ್ ಕಡೆ ಹೇಳ್ತಾರೆ, ಮಾಡಿದ್ದೀನಿ ಎಂಬುದು ಮನದಲ್ಲೇ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಗೂರ ಅಂತ. ಮತ್ತೆ ವಿನಯಶೀಲತೆ ಇರಬೇಕು. ನಾನು ಕೆಲಸ ಮಾಡ್ತಿರ್ತಕ್ಕಂಥದ್ದು ನನ್ನ ಸುಖ ಮತ್ತು ಪರರ ಸುಖಕ್ಕೋಸ್ಕರ ಅನ್ನುವಂಥ ಭಾವನೆ ವಿನಯಶೀಲತೆ ಇರಬೇಕಾಗ್ತದೆ. ಹಾಗೆಯೇ ಈಗ ಯೋಗ ಅಂತಂದರೆ ವ್ಯಕ್ತಿ, ಕುಟುಂಬ, ಸಮಾಜ, ದೇಶ, ಹಾಗೆಯೇ ಪ್ರಕೃತಿಯೊಂದಿಗೆ ಪರಸ್ಪರ ಜೋಡಿಸ್ತಕ್ಕಂಥ ಕೆಲಸವನ್ನು ಈ ಯೋಗ ಮಾಡ್ತದೆ. ಅಷ್ಟೇ ಅಲ್ಲ, ಈ ಥರ ಪ್ರಕೃತಿಯೊಂದಿಗೆ ಜೋಡಣೆಯನ್ನು ನಾವು ನಮ್ಮ ಯೋಗದ ಮೂಲಕ ಮಾಡಿಕೊಂಡ್ರೆ ಈ ಆತ್ಮನ ಪರಮಾತ್ಮನ ಜೊತೆಗೆ ಜೋಡಿಸ್ತಕ್ಕಂಥ ಕೆಲಸವನ್ನು ಕೂಡ ಯೋಗ ಮಾಡುತ್ತೆ. ಆ ರೀತಿ ಬದುಕಿದರೆ ಮತ್ತು ನಮ್ಮ ಉದ್ದೇಶ ಅದೇನೆ, ನಮ್ಮ ಬದುಕಿನ ಉದ್ದೇಶ ಅಂತ ನಮ್ಮ ಲಕ್ಷ್ಯ ಗುರಿ ಏನಪ್ಪ ಅಂತಂದರೆ ಪ್ರತಿಯೊಬ್ಬರು ಕೂಡ ಮೋಕ್ಷವನ್ನು ಪಡಿತಕ್ಕಂಥದ್ದು. ಮೋಕ್ಷ ಪಡಿಬೇಕು ಅಂತಂದರೆ ಆ ರೀತಿಯ ಒಂದು ಮಾರ್ಗವನ್ನು ನಾವು ಅನುಸರಿಸಬೇಕಾಗ್ತದೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಈ ದೇವರನ್ನ ಹುಡುಕ್ತೀವಿ ನಾವು ಅಂತ ಹೇಳ್ಕೊಳ್ಳಿ. ಈ ದೇವ್ರನ್ನ ಹುಡುಕಿ ಎಲ್ಲಿ ಹುಡುಕ್ತೀವಿ? ದೇವ್ರನ್ನ ಎಲ್ಲೋ ಹೊರಗಡೆ ಹುಡುಕ್ತೀವಿ ನಾವು, ದೇವಸ್ಥಾನಗಳಲ್ಲಿ, ಗುಡಿ ಗುಂಡಾರುಗಳಲ್ಲಿ ನಾವು ಹುಡುಕ್ತೀವಿ ನಾವು. ಮತ್ತೆ ನಮ್ಮ ಭಾರತೀಯ ಸಿದ್ಧಾಂತದ ಬಗ್ಗೆ ಹೇಳ್ತೀವಿ, ದೇವ್ರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಅಣುರೇಣು ತೃಣಕಾಷ್ಟಗಳಲ್ಲಿ ಕೂಡ ಇದ್ದಾನೆ. ನಮ್ಮಲ್ಲೂ ಇದ್ದಾನೆ, ನಿಮ್ಮಲ್ಲೂ ಇದ್ದಾನೆ, ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟಾದಿಗಳೆಲ್ಲ ಕೂಡ ಭಗವಂತ ಇದ್ದಾನೆ. ಹಾಗಾಗಿ ಈಗಾಗಲೇ ನನ್ನಲ್ಲೇ ಇರ್ತಕ್ಕಂಥ ಈ ಭಗವಂತನನ್ನ ನಾನು ನೋಡೋದು ಹೇಗೆ, ಹಾಗೆ ಇತರಲ್ಲಿರ್ತಕ್ಕಂಥ ಭಗವಂತ ನೋಡೋದು ಹೇಗೆ, ಇದನ್ನು ನಮಗೆ ಯೋಗ ಕಲಿಸ್ಕೊಡುತ್ತೆ. ಅದ್ರ ಮೂಲಕ ನಾವು ಪರಮಾತ್ಮನ ಜೊತೆಗೆ ನಾವು ಸೇರ್ಕೊಳ್ತಕ್ಕಂಥ ಒಂದು ಹಾದಿಯನ್ನು ನಮಗೆ ಸುಗಮಗೊಳಿಸುತ್ತೆ ಯೋಗ. ಅದೇ ಯೋಗದ ಕ್ರಿಯೆಗಳು ಮತ್ತು ಚಟುವಟಿಕೆಗಳು. ಈಗ ಅದಕ್ಕೆ ಬಸವಣ್ಣ ಅಂತ ಹೇಳ್ತಾರೆ, ಬಸವಣ್ಣನ ಮಾತ್ರ ಹೇಳಬೇಕು ಅಂತಂದರೆ ನನ್ನಲ್ಲೇ ಭಗವಂತ ಅನ್ನೋದಕ್ಕೆ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ದೇಹವೇ ದೇಗುಲ, ಕಾಲೇ ಕಂಬ, ಶಿರವೇ ಹೊನ್ನ ಕಳಸವಯ್ಯ, ಸ್ಥಾವರಕ್ಕಳಿ ಉಂಟು ಜಂಗಮ ಕಳಿವಿಲ್ಲ. ಅಂದರೆ ನಾನು ನನ್ನಲ್ಲೇ, ಈ ದೇಹವೇ ಒಂದು ದೇವಸ್ಥಾನ ಇದೆ, ಗುಡಿ ಇದ್ದಂಗೆ. ಹಾಗಾಗಿ ನಾವು ಹೇಗೆ ದೇವಸ್ಥಾನದಲ್ಲಿರ್ತಕ್ಕಂಥ ಆ ಸಂಗತಿಯ ನಾವು ದೇವಸ್ಥಾನವನ್ನು ಸ್ವಚ್ಛವಾಗಿ ಇಟ್ಕೊಳ್ತೀವೋ, ಸುಂದರ ಇಟ್ಕೊಳ್ತೀವೋ, ಹಾಗೆ ನಮ್ಮ ಈ ದೇಹವನ್ನು ಕೂಡ ಅದೇ ರೀತಿಯಲ್ಲಿ ಚೆನ್ನಾಗಿ ಇಟ್ಕೊಳ್ಬೇಕು, ಸದೃಢವಾಗಿ ಇಟ್ಕೊಳ್ಬೇಕು, ಸ್ವಚ್ಛ ಇಟ್ಕೊಳ್ಬೇಕು, ಈ ಪ್ರಯತ್ನ ಮಾಡಬೇಕು. ಯಾಕೆಂದರೆ ಒಳಗಡೆ ಪರಮಾತ್ಮ ವಾಸ ಮಾಡತಕ್ಕಂಥ ಆವಾಸ ಸ್ಥಾನ ಇದೆ ನಮ್ಮ ದೇಹ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಜಾಗೃತ ಆದರೆ ಅವಾಗ ನಾವು ಪರಮಾತ್ಮ ಜೊತೆ ಸೇರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಕಾಯ, ವಾಚ, ಮನಸ್ಸ ಪರಿಶುದ್ಧ ಜೀವನವನ್ನು ನಡೆಸೋದ್ರಿಂದ ನಮ್ಮೊಳಗಿರ್ತಕ್ಕಂಥ ಮತ್ತು ಎಲ್ಲ ಜೀವರಾಶಿಗಳಿರ್ತಕ್ಕಂಥ
ಭಗವಂತ ಕಾಣಲಿಕ್ಕೆ ಸಾಧ್ಯ ಆಗುತ್ತದೆ. ಇದನ್ನೇ ಯೋಗ ತಿಳಿಸುತ್ತೆ ನಮಗೆ. ಹಾಗೇನೆ ಯೋಗ ಇದೊಂದು ಮೋಕ್ಷದ ಹಾದಿ, ನಮಗೆ ಮೋಕ್ಷದ ಕಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ನಮಗೆ ಮೋಕ್ಷದ ಕಡೆಯಿಂದ ದೂರ ಇಳ್ತಕ್ಕಂತ ಅರಿಷಡ್ ವರ್ಗಗಳನ್ನ ಕರಿತೀವಿ ನಾವು. ನಮ್ಮ ದೂರ ಮಾಡ್ತಕ್ಕಂಥದ್ದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ ಅರಿಷಡ್ ವರ್ಗಗಳಿಂದ ಬಿಡುಗಡೆ ಹೊಂದಿ ಭಗವಂತನ ಜೊತೆ ಸೇರ್ತಕ್ಕಂಥ ಮಾರ್ಗವನ್ನ ನಮಗೆ ತೋರಿಸ್ಕೊಡುತ್ತೆ ಯೋಗ. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ಈ ಆರನ್ನು ಯೋಗ್ಯ ರೀತಿಯಲ್ಲಿ ಇಟ್ಟುಕೊಳ್ಳುವುದೇ ಆರೋಗ್ಯ, ಇದನ್ನು ತಿಳಿಸುವುದೇ ಯೋಗ ಅಂತಾನು ಅದಕ್ಕೆ ವ್ಯಾಖ್ಯಾನ ಮಾಡೋದು ನಾವು. ಈ ಕಾರಣದಿಂದ ನಿತ್ಯ ಜೀವನದಲ್ಲಿ ಯೋಗ ಮಾರ್ಗವನ್ನು ನಾವು ಅನುಸರಿಸಬೇಕಾಗ್ತದೆ. ಯೋಗ ಅಂತಂದ್ರೆ ಸಾಮಾನ್ಯ ಪ್ರಚಲಿತ ಇದೆ, ಅದು ಒಂದು ಗಂಟೆ ಅಥವಾ ಅದಕ್ಕಿಂತ ಹೆಚ್ಚಿನ ಸಮಯವನ್ನು ಕೊಟ್ಟು ಆಸನ, ಪ್ರಾಣಾಯಾಮ, ಧ್ಯಾನ ಮಾಡ್ತಕ್ಕಂಥದ್ದು ಯೋಗ ಅನ್ನೋದು ಸಾಮಾನ್ಯವಾಗಿ ಒಂದು ಪ್ರಚಲಿತವಾಗಿರ್ತಕ್ಕಂಥ ಒಂದು ಭಾವನೆ. ಇದು ಇದನ್ನು ಹೊರಗೆ ಬರ್ಬೇಕು ನಾವು. ಅದು ಅದು ಸರಿನೇ, ತಪ್ಪಲ್ಲ ಅದು, ಆದ್ರೆ ಅಷ್ಟೇ ಯೋಗ ಅಲ್ಲ. ಹಾಗಾದ್ರೆ ಯೋಗ ಅಂತಂದ್ರೆ, ಯೋಗ ಅಂದ್ರೆ ಮನಸ್ಸು, ದೇಹ, ಮನಸ್ಸು ಮತ್ತು ಬುದ್ಧಿ, ಇವುಗಳ ಮೂಲಕ ಆತ್ಮನನ್ನು ಪರಮಾತ್ಮ ಜೋಡಿಸುವಂತ ಕೆಲಸ ಮಾಡುತ್ತೆ ಯೋಗ. ಅದಕ್ಕೆ ನಮ್ಮ ಪತಂಜಲಿ ಮಹರ್ಷಿಗಳು ಈ ಅಷ್ಟಾಂಗ ಯೋಗದ ಒಂದು ಸೂತ್ರವನ್ನು ನಮ್ಗೆ ಕೊಟ್ಟಿದ್ದಾರೆ. ಅಷ್ಟಾಂಗ ಯೋಗದಲ್ಲಿ ಕೊನೆಯ ಸಮಾಧಿ, ಸಮಾಧಿ ಮೋಕ್ಷ ಅಂತ. ಮೋಕ್ಷದ ಹಾಗೆ ಹೋಗ್ಬೇಕು ಅಂತಂದ್ರೆ ನೀವು ಆರಂಭದಲ್ಲಿ ಒಂದೊಂದೇ ಒಂದೊಂದೇ ಹಂತ ಹಂತವಾಗಿ ಒಂದೊಂದೇ ಮೆಟ್ಟಲುಗಳನ್ನು ಏರ್ತಾ ಹೋಗ್ಬೇಕು ನಾವು. ಯಾವ ಎಂಟು ಮೆಟ್ಟಲುಗಳು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಇವು ಆ ಎಂಟು ಮೆಟ್ಟಲುಗಳು. ಸಾಮಾನ್ಯವಾಗಿ ಈಗ ಪ್ರಚಲಿತವಾಗಿರ್ತಕ್ಕಂಥದ್ದು ಆಸನ, ಪ್ರಾಣಾಯಾಮ, ಧ್ಯಾನ, ಯೋಗ ಅಂತಂದ್ರೆ ಅಷ್ಟಕ್ಕೆ ಸೀಮಿತ ಆಗಿಬಿಟ್ಟಿದೆ. ಅದು ಯಾಕೆ ಅಷ್ಟಕ್ಕೆ ಸೀಮಿತ ಆಗಿದೆ ಅಂತಂದ್ರೆ ಯೋಗ ಪ್ರಚಲಿತ, ಹೆಚ್ಚು ಪ್ರಚಲಿತ ಆಗಿರ್ತಕ್ಕಂಥದ್ದು ಇವತ್ತು ಅನಾರೋಗ್ಯದ ಜೀವನದ ಕಾರಣಕ್ಕೋಸ್ಕರ ಪ್ರಚಲಿತವಾಗಿದೆ. ಯೋಗ ಅಂತಂದ್ರೆ ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋದು ಅಂತ ಒಂದು ಸಮೀಕರಣ ಆಗಿಬಿಟ್ಟಿದೆ. ಅದು ಬಹಳ ಒಂದು ಪ್ರಾಥಮಿಕ ಹಂತ, ಅದು ಬಹಳ ಕಡಿಮೆ ಒಂದು ನಿರೀಕ್ಷೆಯ ಹಂತ. ಅದು ಯೋಗ ಅಂದ್ರದಲ್ಲ. ಯೋಗ ನಮ್ಮನ್ನ ಮೋಕ್ಷದ ಹಾದಿ ಕರ್ಕೊಂಡು ಹೋಗ್ತಕ್ಕಂಥದ್ದು, ನಮ್ಮನ್ನ ಪರಮಾತ್ಮನಿಗೆ ಜೋಡಿಸ್ತಕ್ಕಂಥದ್ದು. ಯೋಗದ ಅರ್ಥವೇ ಅದು, ಜೋಡಿಸ್ತಕ್ಕಂಥದ್ದು ಅಂತ. ವ್ಯಕ್ತಿಯನ್ನ ಕುಟುಂಬದ ಜೊತೆಗೆ, ಕುಟುಂಬವನ್ನ ಸಮಾಜ ಜೊತೆಗೆ, ಸಮಾಜವನ್ನ ದೇಶದ ಜೊತೆಗೆ, ದೇಶವನ್ನ ವಿಶ್ವದ ಜೊತೆಗೆ, ವಿಶ್ವವನ್ನ ಪ್ರಕೃತಿ ಜೊತೆಗೆ ಜೋಡಿಸ್ತಕ್ಕಂಥ ಕೆಲಸವನ್ನೇ ಯೋಗ ಮಾಡ್ತಕ್ಕಂಥದ್ದು. ಯೋಗ ಅಂದ್ರೆ ಜೋಡಿಸ್ತಕ್ಕಂಥದ್ದು ಅಂತ. ಹಾಗೆ ಅದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಗ ಅಂತಂದ್ರೆ ಮೊದಲನೇ ಎರಡಿದ್ರೆ ಯಮ ನಿಯಮ. ಆ ಯಮ ನಿಯಮಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಗ ಇದರಲ್ಲಿ. ಯಮ ಏನ್ ಹೇಳುತ್ತೆ? ಸತ್ಯ, ಅಹಿಂಸೆ, ಅಸ್ತೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ, ಇವು ಸಾರ್ವಜನಿಕ ನಿಯಮಗಳು. ಸಾರ್ವಜನಿಕವಾಗಿ ಒಬ್ಬ ವ್ಯಕ್ತಿ ಆಚರಿಸಬೇಕಾಗಿರ್ತಕ್ಕಂಥ ನಿಯಮಗಳು. ನಾನು ಇದ್ರ ಬಗ್ಗೆ ವಿವರವಾಗಿರ್ತಕ್ಕಂಥ ಪ್ರತಿಯೊಂದು ಸಂಗತಿಗಳನ್ನು ಇಲ್ಲಿ ವಿವರಿಸ್ತಾ ಹೋದ್ರೆ ಅಷ್ಟಾಂಗ ಯೋಗ ಹೇಳಲಿಕ್ಕೆ ಒಂದು ಗಂಟೆ ಬೇಕಾಗ್ತದೆ. ಅದು ನಾವೆಲ್ಲ ಕೇಳ್ತಕ್ಕಂಥ ಅವರು ಬಹಳ ಪ್ರಜ್ಞಾವಂತರಿರೋದ್ರಿಂದ ಅರ್ಥ ಮಾಡ್ಕೊಳ್ತೀನಿ ಅಂತ ನಾನು ಭಾವಿಸ್ಕೊಳ್ತೀನಿ. ನಾನು ಸರಳ, ನಾವಿವತ್ತು ಕೂಡ ಸತ್ಯವನ್ನೇ ಹೇಳಬೇಕು, ಅಸತ್ಯವನ್ನ ಹೇಳಬಾರದು. ಅಕಸ್ಮಾತ್ ಕಲ್ಯಾಣಕಾರಿ ಆಗಿರ್ತಕ್ಕಂಥ ಸಂಗತಿ ಇದ್ರೆ ಅವಾಗ ನಾವು ಯೋಚನೆ ಮಾಡಬೇಕು, ಸತ್ಯವನ್ನು ಹೇಳಬೇಕು ಅಥವಾ ಅಸತ್ಯವನ್ನು ಹೇಳಬೇಕು. ಅಂದ್ರೆ ಸತ್ಯವನ್ನು ರೂಢಿತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ, ಅದು ಸತ್ಯದ ಮಾರ್ಗದಲ್ಲಿ ನಡೀಬೇಕು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಗ. ಹಾಗೇನೆ ಅಹಿಂಸೆ, ನಾವು ಕಾಯ, ವಾಚ, ಮನಸ್ಸ ಯಾರಿಗೂ ಕೂಡ ತೊಂದರೆ ಕೊಡದೇ ಇರತಕ್ಕಂತೆ ನಾವು ಬದುಕಬೇಕು, ಅದು ಬಹಳ ಮುಖ್ಯವಾಗಿರ್ತಕ್ಕಂಥ. ಇದು ಸಾರ್ವಜನಿಕ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸಾರ್ವಜನಿಕ ಜೀವನಕ್ಕೋಸ್ಕರ ಇದು ನಾವು ವ್ಯಕ್ತಿಗತವಾಗಿ ಅನುಸರಿಸಬೇಕಾಗಿರ್ತಕ್ಕಂಥದ್ದು. ಕಾಯ, ವಾಚ, ಮನಸ್ಸ ಯಾರಿಗೂ ಅಂದ್ರೆ ಮಾತಿನಲ್ಲಾಗ್ಲಿ, ದೇಹದಿಂದ ಆಗಿರಲಿ, ಮನಸ್ಸಿಂದ ಆಗಿರಲಿ, ಮನಸ್ಸಿಂದನೂ ಕೂಡ ನಾವು ಯೋಚನೆ ಮಾಡಬಾರದು ಅಹಿಂಸೆ ಅನ್ನೋ ವಿಷಯವನ್ನು ಅನ್ನೋಷ್ಟು ಮಟ್ಟಿಗೆ ನಾವು ಈ ಯೋಗದಲ್ಲಿ ಹೇಳ್ತೀವಿ ನಾವು. ಆನಂತರ ಅಸ್ತೇಯ, ಅಸ್ತೇಯ ಅಂದ್ರೆ ಕಳ್ತನ ಮಾಡದೇ ಇರೋದು ಅಂತ. ನಾನು ಇನ್ನೊಬ್ಬರ ವಸ್ತುವನ್ನು ಅವರಿಗೆ ಗೊತ್ತಿಲ್ಲದೆ ನಾವು ತಗೊಳ್ತಕ್ಕಂಥದ್ದು ಕಳ್ಳತನ ಅಂತ ಕರಿತೀವಿ. ಇನ್ನೊಬ್ಬರ ವಸ್ತುನ ಕೇಳ್ತಕೊಂಡ್ರೆ ಕಳ್ಳತನ ಆಗಲ್ಲ, ಇನ್ನೊಬ್ಬರಿಗೋಸ್ಕರ ಗೊತ್ತಿಲ್ಲದೇನೆ ಅವರಿಗೆ
ಮೋಸಮಾಡಿ ಅವರಿಗೆ ಕಣ್ಮರೆ ಮಾಡಿ ತಗೊಳ್ತಕ್ಕಂಥ ಕಳ್ಳತನ ಅಂತ ಕರೀತೀವಿ. ಯಾವುದೇ ರೀತಿಯ ವಸ್ತುಗಳನ್ನು ನಾವು ತಗೋಬಾರದು, ಇನ್ನೊಬ್ಬರ ವಸ್ತುನ ತಗೋಬಾರದು. ಇದು ಒಂದು ವಿಷಯದಲ್ಲಿ. ಹಾಗೆ ಅಪರಿಗ್ರಹ, ಅಪರಿಗ್ರಹ ಅಂತಂದರೆ ನಾವು ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಬೇಕು, ಅದನ್ನು ಸಂಗ್ರಹ ಮಾಡಬಾರ್ದು. ಇವತ್ತು ನೋಡ್ತೀವಿ ನಾವು, ನನಗೆ ನನ್ನ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಎಷ್ಟು ತಿಂದರೂ ಕರಗಬಾರ್ದು ಅಷ್ಟು ರೀತಿಯ ಒಂದು ಸಂಗ್ರಹ ಮಾಡ್ತಕ್ಕಂಥ ಹುಚ್ಚು ಇವತ್ತು ಸಮಾಜದಲ್ಲಿ ಕಾಣ್ತೀವಿ ನಾವು. ಇದು ಭಾಳ ದೊಡ್ಡ ಒಂದು ರೋಗ ಆಗಿ ಬೆಳೆದಿದೆ. ಅದೇ ಕಾರಣಕ್ಕೋಸ್ಕರನೇ ಲಂಚ, ಭ್ರಷ್ಟಾಚಾರ ಇತ್ಯಾದಿ ಏನು ಬೇಕಾದ್ರೂ ಮಾಡ್ತಾರೆ. ಸಂಗ್ರಹ ಮಾಡ್ತಕ್ಕಂಥ ಪ್ರವೃತ್ತಿ ಜಾಸ್ತಿ ಆಗಿಬಿಟ್ಟಿದೆ. ಯಾಕೆ ನಮ್ಮ ಯೋಗ ಹೇಳುತ್ತೆ, ಆದರ ಜೀವನ ನಮ್ಮನ್ನು ಸುಖಿ ಸಂತೋಷದ ಕಡೆಗೆ ನಮ್ಗೆ ಕರ್ಕೊಂಡು ಹೋಗೋದಿಲ್ಲ. ಒಂದಲ್ಲ ಒಂದು ದುಃಖವೇ ಅದು, ಅದರಿಂದ ಸುಖ ಪಡೆಯೋಕೆ ಸಾಧ್ಯ ಇಲ್ಲ. ಹಾಗಾಗಿ ಅಪರಿಗ್ರಹ, ಅಪರಿಗ್ರಹ ನಮ್ಮ ಭಾರತೀಯ ಪರಿಕಲ್ಪನೆಗಳಲ್ಲಿ ಬಹಳಷ್ಟು ಇದೆ. ಅದರದ್ದು ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಅಪರಿಗ್ರಹದ ಬಗ್ಗೆ ಹೇಳಬೇಕು ಅಂತಂದರೆ, ಶರಣರ ಜೀವನದಲ್ಲಿ ಆಯುಧಕ್ಕೆ ಮಾರಯ್ಯನ ಒಂದು ಘಟನೆ ಬರುತ್ತೆ. ಆ ದಂಪತಿಗಳು ಸಾಮಾನ್ಯ ಅನುಭವ ಮಂಟಪದಲ್ಲಿ ಯಾರು ಪ್ರವೇಶ ಮಾಡಬೇಕು ಅಂತಂದ್ರೆ ಅವ್ರು ಯಾರಾದರೂ ಒಂದು ಕಾಯಕವನ್ನು ಅವರು ಮಾಡಲೇಬೇಕಾಗತ್ತೆ. ಆ ಥರ ಕಾಯಕವನ್ನು ಪ್ರತಿಯೊಬ್ಬ ಶರಣರು ತಾವು ವಹಿಸ್ಕೋಬೇಕಾಗತ್ತೆ. ಹಂಗಾಗಿ ಅವರು ಆಯುಧಕ್ಕೆ ಮಾರಯ್ಯನ ದಂಪತಿಗಳು ಪ್ರತಿನಿತ್ಯ ಬಜಾರ್ನಲ್ಲಿ ಏನು ವ್ಯಾಪಾರಿಗಳು ಚೆಲ್ಲಿರ್ತಾರೆ ಹೊರಗಡೆ ಅಕ್ಕಿ ಬಿಡುತ್ತೆ, ಆ ಅಕ್ಕಿನೆಲ್ಲ ಅಥವಾ ದವಸ ಧಾನ್ಯಗಳನ್ನು ಆಯ್ಕೆ ಮಾಡ್ಕೊಂಡು ಬಂದು ಅದನ್ನು ಮಾರಾಟ ಮಾಡಿ ಜೀವನ ಮಾಡ್ತಿರ್ತಾರೆ. ದಿವಸಕ್ಕೆ ಎಷ್ಟು ಬೇಕೋ ಅಷ್ಟೇ, ಬರೋಕೆ ಪ್ರತಿನಿತ್ಯ ಕೆಲಸ ಮಾಡಬೇಕು. ಒಂದ್ಸರಿ ಭಜನೆ ತುಂಬಾ ಅಕ್ಕಿಗಳು ಇದ್ದು ಅಂತೇಳಿ ಮಾರಾಯಣರು ಅದನ್ನ ಸಂಗ್ರಹ ಮಾಡ್ಕೊಂಡು ತಂದ್ಬಿಡ್ತಾರೆ. ಅವ್ನು ಹೆಂಡತಿ ಸಿಕ್ಕಬಹುದು, ನೋವು ಬಂದ್ಬಿಡುತ್ತೆ, ಸಿಟ್ಟು ಬರುತ್ತೆ. ನಾವು ಶರಣರು, ನಾವು ಆಸೆ ಎಂಬುದು ಅರಸನಿಗಲ್ಲದೆ ಶರಣರಿಗಲ್ಲ, ಹೋಗಿ ಅದನ್ನ ವಾಪಸ್ ಹಾಕಿ ಬನ್ನಿ, ಎಲ್ಲಿತ್ತ ಚೆಲ್ಲಿ ಬರಿ ಅದಂತ ಕಳಿಸ್ತಾರೆ ಅವಳು. ಇವತ್ತಿನ ಹೆಣ್ಮಕ್ಳು ನಮ್ಗೆ ಗೊತ್ತಿದೆ ಅಂದ್ರೆ ನಾವು ಬೇಡ, ಅದೇ ಆ ವಿಷಯಕ್ಕೆ ಹೋಗೋದು ಬೇಡ, ಅಕಸ್ಮಾತ್ ತಂದ್ರೆ ಎಷ್ಟು ಸಂತೋಷ ಪಡ್ತಾರೆ, ನೀವು ಹ್ಯಾಕ್ ತಂದಿರೋ ಎಲ್ಲಿಂದ ತಂದಿರೋ ಯಾವುದು ಯೋಚನೆ ಮಾಡಲ್ಲ. ಆದರೆ ಅದು ನಮ್ಮ ಜೀವನ. ಹಾಗೆ ಅಪರಿಗ್ರಹ ನಮ್ಮ ಜೀವನದ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಇದು. ನಾನು ಯಾಕೆ ಇವನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಅಲ್ಟಿಮೇಟ್ ನಮ್ಮ ಜೀವನದ ಮುಖ್ಯ ಉದ್ದೇಶ ಏನು, ಮೋಕ್ಷದ ಕಡೆಗೆ ಹೋಗಬೇಕು ಅಂತಂದರೆ ಇವನ್ನೆಲ್ಲ ಬಹಳ ಕಟ್ಟುನಿಟ್ಟಾಗಿ ಎಷ್ಟೇ ಕಷ್ಟ ಆದರೂ ಕೂಡ ನಾವು ಅನುಸರಿಸ್ಬೇಕಾಗ್ತದೆ. ಭಗವಂತನ ತನ್ನ ಬಳಿ ಸೇರಿಸ್ಕೋಬೇಕು ಅಂತಂದರೆ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ. ಹಾಗಾಗಿ ಇವನ್ನೆಲ್ಲ ನಾವು ಅನುಸರಿಸ್ಬೇಕಾಗ್ತದೆ. ಅವನಿಗೆ ಬ್ರಹ್ಮಚರ್ಯ, ಬ್ರಹ್ಮಚರ್ಯ ಅಂತಂದರೆ ಮದುವೆ ಆಗದೇ ಇರೋದು ಅಂತ ಅರ್ಥ ಅಲ್ಲ. ನಮ್ಮ ಇಂದ್ರಿಯ ಚಪಲಗಳನ್ನು ಏನಿದ್ದಾವೆ ಪಂಚೇಂದ್ರಿಯಗಳು, ಆ ಚಪಲಗಳನ್ನು ಹದ್ದುಬಸ್ತಿ ಹಿಡ್ಕೊಂಡು ಅದಕ್ಕೆ ತಕ್ಕಂತೆ ಪೂರಕವಾಗಿ ಬದುಕ್ತಕ್ಕಂಥದ್ದು, ನಿಯಂತ್ರಣ ಬದುಕ್ತಕ್ಕಂಥದ್ದು, ಅದಕ್ಕೆ ನಾವು ಬ್ರಹ್ಮಚರ್ಯ ಅಂತ ಕರಿತೀವಿ ನಾವು. ಒಂದು ಬ್ರಹ್ಮಚರ್ಯ ಅಂತ, ಬ್ರಹ್ಮಚಾರಿ ಅಂತಂದರೆ ಮದುವಾಗದೇ ಇರತಕ್ಕಂಥದ್ದು ಅರ್ಥನೂ ಇದೆ, ಅದು ತಪ್ಪಲ್ಲ, ಅದೇ ಅರ್ಥ, ಅದೇ ಅರ್ಥ ಅಲ್ಲ, ಅದೇ ಸಂಯಮ ಜೀವನವನ್ನು ನಡೆಸ್ತಕ್ಕಂಥದ್ದು. ಆ ಸಂಯಮ ಜೀವನ ಅಂದರೆ ಈಗೇನು ಹೇಳಿದೀವಿ ನಾವೆಲ್ಲ ಬರ್ತದೆ ಅದರಲ್ಲಿ, ಅದನ್ನು ಆ ರೀತಿ ಆರಿಸ್ತಕ್ಕಂಥ ಬ್ರಹ್ಮಚರ್ಯ ಅಂತ ಕರಿತೀವಿ ನಾವು. ಇದು ಯಮ. ಇವೆಲ್ಲವೂ ಕೂಡ ಸಾರ್ವಜನಿಕ ಹಿತದೃಷ್ಟಿಯಿಂದ ಒಬ್ಬ ವ್ಯಕ್ತಿ ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಐದು ವಿಷಯಗಳು. ಹಾಗೆ ನಿಯಮ ವ್ಯಕ್ತಿಗತ, ಇದು ನಿಯಮ ವ್ಯಕ್ತಿಗತ ಸಾಧನೆ, ವ್ಯಕ್ತಿಗತ ಬೆಳವಣಿಗೆಗೋಸ್ಕರ ಇರ್ತಕ್ಕಂಥ ನಿಯಮಗಳು. ಅವು ಯಾವುವು? ಅವನ್ನ ಶೌಚ, ತಪ ಸ್ವಾಧ್ಯಾಯ, ಸಂತೋಷ ಮತ್ತು ಈಶ್ವರ ಪ್ರಣಿಧಾನ. ಇವು ವ್ಯಕ್ತಿಗತ. ಶೌಚ ಅಂದ್ರೇನು? ಪುನಃ ಕಾಯ ವಾಚ ಮನಸ್ಸ ಪರಿಶುದ್ಧವಾಗಿರ್ತಕ್ಕಂಥದ್ದು. ಈಗ ಶೌಚದ ಬಗ್ಗೆ ಬಹಳಷ್ಟು ಪ್ರಚಲಿತೆ ಇದೆ, ಸ್ವಚ್ಛ ಭಾರತ ಅಂತ ಕರಿತೀವಲ್ಲ, ಅಂದರೆ ಇಡೀ ಬರೀ ರಾಜ ನನ್ನ ವ್ಯಕ್ತಿಗತ ಜೀವನ ಹಿಡಿದು ನಾನು ನಮ್ಮ ದೇಶದ ಸ್ವಚ್ಛತೆ ಅಂತಂದು ಯೋಚನೆ ಮಾಡ್ತೀನಿ. ಶೌಚ ಪ್ರತಿನಿತ್ಯ ಸ್ನಾನ ಮಾಡೋದು ಅಷ್ಟೇ ಅಲ್ಲ, ಮಾತಿನಲ್ಲಿ ಸ್ವಚ್ಛತೆ, ನೋಟದಲ್ಲಿ ಸ್ವಚ್ಛತೆ, ಎಲ್ಲದೂ ಕೂಡ ಮನಸ್ಸಲ್ಲೂ ಕೂಡ ಪರಿಶುದ್ಧ ಮನಸ್ಸಿರ್ತಕ್ಕಂಥದ್ದು, ಇದಕ್ಕೆಲ್ಲ ಶೌಚ ಅಂತ ಕರಿತೀವಿ ನಾವು. ಹಾಗೆ ಈ ಶೌಚ, ತಪ ತಪ ಅಂತಂದ್ರೆ ಪರಿಶ್ರಮ ಪೂರ್ವಕವಾಗಿ ಕೆಲಸ ಮಾಡ್ತಕ್ಕಂಥದ್ದು, ಅಂದ್ರೆ ನನಗೆ ಕಷ್ಟ ಇದೆ ಅನ್ನೋ ಕಾರಣಕ್ಕೋಸ್ಕರನೇ ಕೆಲಸದಿಂದ ದೂರ ಹೋಗ್ತಕ್ಕಂಥದ್ದಲ್ಲ. ಎಷ್ಟೇ ಕಷ್ಟ ಬರಲಿ, ನಾನು ನನ್ನ ವ್ಯಕ್ತಿಗತ ಜೀವನಕ್ಕೋಸ್ಕರ, ನನ್ನ ವ್ಯಕ್ತಿಗತ ಏಳಿಗೆಗೋಸ್ಕರ ನಾನು ಎಲ್ಲ ಕಷ್ಟಗಳನ್ನ ಸಹಿಸ್ಕೊಳ್ತೀನಿ ಅನ್ನುವಂಥ ಮನೋಭಾವ ನಿರ್ಮಾಣ ಆಗ್ಬೇಕು. ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನೋದು ನಮ್ಗೆ ಗೊತ್ತಿದೆ. ಹಾಗಾಗಿ ನಮಗೆ ಚೆನ್ನಾಗಿ ದುಡಿಬೇಕಾಗ್ತದೆ. ತಪಸ್ಸು ಅಂದ್ರೆ ಅದೇ ಅರ್ಥ. ತಪಸ್ಸು ಅಂದರೆ ಸಾಮಾನ್ಯವಾಗಿ ತಪಸ್ವಿಗಳು ತಮ್ಮೆಲ್ಲ ಸ್ವಂತ ಜೀವನವನ್ನು ಪೂರ್ತಿ ಅಂದರೆ ಸುಖ ಸಂತೋಷ ಇವನ್ನೆಲ್ಲ ಬದಿಗೊತ್ತಿ ಒಂದು ಯಾವುದೋ ಒಂದು ವಿಷಯಕ್ಕೋಸ್ಕರ ಹೋಗಿ ಒಂದು 16 ವರ್ಷಗಳ ಕಾಲ
ತಪಸ್ಸೆಯನ್ನು ಮಾಡ್ತಾ ಇದ್ರು. ಅದು ಕೂಡ ಅಷ್ಟೇ, ಅದರ ಕಷ್ಟವನ್ನು ಅನುಸರಿಸ್ತಾ ಇದ್ರು, ಅನುಭವಿಸ್ತಾ ಇದ್ರು. ಅದಕ್ಕೆ ನಾವು ತಪ ಅಂತ ಕರಿತೀವಿ. ಅದು ನಮ್ಮ ಜೀವನದಲ್ಲಿ ಬೇಕಾದ ಹಂಗಿದ್ರೆ ಮಾತ್ರ ಕಷ್ಟಪಡ್ತಕ್ಕಂಥ ಮಾತ್ರ ಮೇಲೆ ಗೆಳೆಯೋಕೆ ಸಾಧ್ಯ. ಹಾಗಾಗಿ ಅದನ್ನು ತಪ ಅಂತ ಕರಿತೀವಿ. ಹಾಗೆ ಸ್ವಾಧ್ಯಾಯ, ಸ್ವಾಧ್ಯಾಯ ಅಂದರೆ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿಕ್ಕೋಸ್ಕರ ವಿಶೇಷವಾಗಿ ಏನು ಓದಿದೆ ಇದು ಸ್ವಾಧ್ಯಾಯ ಅಲ್ಲ. ನಾವೇನು ಬಿ ಎ ಬಿ ಕಾಮು ಇಂಜಿನಿಯರು ಡಾಕ್ಟ್ರು ಇದು ವಕೀಲರು ಎಲ್ಲ ಆಗ್ತೀವಲ್ಲ, ಅದು ಸ್ವಾಧ್ಯಾಯ ಬರೋಲ್ಲ. ಅದೆಲ್ಲ ನಮ್ಮ ಹೊಟ್ಟೆ ಪಡೆಗೋಸ್ಕರ ಇರ್ತಕ್ಕಂಥ ಜೀವನ. ಆ ಸ್ವಾಧ್ಯಾಯ ಅಂತಂದರೆ ನಮ್ಮ ಜೀವನವನ್ನು ಅಂದರೆ ಜ್ಞಾನದ ಕಡೆಗೆ ಅಭಿವೃದ್ಧಿ ಕಡೆಗೆ ಯಾವ್ದು ಕರ್ಕೊಂಡು ಹೋಗುತ್ತೆ, ನಮ್ಮನ್ನು ಸನ್ಮಾರ್ಗಲ್ಲಿ ಕರ್ಕೊಂಡು ಹೋಗುತ್ತೆ, ಆ ಥರದ ವಿಷಯಗಳ ಕುರಿತಂತೆ ಓದುವಂಥದ್ದು. ಅದರಲ್ಲಿ ನಾವು ಭಗವದ್ಗೀತೆ ಇರ್ಬೋದು, ವೇದಗಳಾಗಿರ್ಬೋದು, ಮಹಾಭಾರತ, ರಾಮಾಯಣ ಅಥವಾ ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳು ಇವೆಲ್ಲ ಕೂಡ ಸ್ವಾಧ್ಯಾಯ ಬರುತ್ತೆ. ಅಂದ್ರೆ ನನ್ನ ಸ್ವ ತಿಳ್ಕೊಳ್ತಕ್ಕಂಥದ್ದು, ನಾನು ಯಾರು, ಎಲ್ಲಿಂದ ಬಂದೆ, ನನ್ನ ಕೆಲಸ ಬಂದಿದ್ದು ಉದ್ದೇಶ ಏನು, ಮತ್ತೆ ಎಲ್ಲಿ ಹೋಗ್ತೀನಿ, ಈ ಥರದ ವಿಷಯಗಳು ಅನೇಕ ಪ್ರಶ್ನೆಗಳು ಇದ್ದಾವೆ. ಇವನ್ನ ತಿಳ್ಕೊಳ್ತಂಗೆ ಸ್ವಾಧ್ಯಾಯ ಅಂತ ಕರಿತೀವಿ ನಾವು. ಸಂತೋಷ ಇದ್ದದ್ದೆಲ್ಲ ಸಂತೋಷ ಪಡ್ತಕ್ಕಂಥದ್ದು, ಎಷ್ಟು ನನಗೆ ತೃಪ್ತಿ ಇದೆ ಆ ಜೀವನದಲ್ಲಿ ಸ್ವ ಅಂದರೆ ಸುಮ್ ಸುಮ್ಮನೆ ಅನಗತ್ಯವಾಗಿ ಕನಸು ಕಾಣ್ತಕ್ಕಂಥದ್ದು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತೀವಲ್ಲ ಆ ರೀತಿ ಸಂತೋಷ ಪಡ್ತಕ್ಕಂಥದ್ದು. ಹಾಗೆ ಈಶ್ವರ ಪ್ರಣಿಧಾನ, ಈಶ್ವರ ಪ್ರಣಿಧಾನ ನಂದೇನೂ ಇಲ್ಲ, ಇದೆಲ್ಲ ಕೂಡ ಭಗವಂತನ ಒಂದು ಸೃಷ್ಟಿಯ ಲೀಲೆ ಇದು. ಹಾಗಾಗಿ ನಾನೇನು ಮಾಡ್ತೀನಿ, ನಾನು ಭಗವಂತನ ನಾನೊಬ್ಬ ಇನ್ಸ್ಟ್ರೂಮೆಂಟ್ ಅಷ್ಟೇ, ನಾನೊಬ್ಬ ಸಾಧನ, ನಾನು ನನ್ನ ಮೂಲಕ ಎಲ್ಲ ಭಗವಂತ ಮಾಡಿಸ್ತಾ ಇದ್ದೇನೆ ಅಂತ ಒಂದು ವಿನಯಶೀಲ ವಿನಯ ಭಾವ ಅದು ಬರಬೇಕು, ಅದಕ್ಕೆ ನಾವು ಈಶ್ವರ ಪ್ರಣಿಧಾನ ಅಂತ ಕರಿತೀವಿ ನಾವು. ಹೀಗೆ ಒಟ್ಟು ಅಷ್ಟಾಂಗ ಯೋಗದಲ್ಲಿ ಈ ಯಮ ನಿಯಮಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾನು ಸಂಕ್ಷಿಪ್ತವಾಗಿ ಒಂದಿಷ್ಟು ವಿಷಯಗಳನ್ನು ನಾನು ಇಲ್ಲಿ ಸಹಜ ಹೇಳಿದ್ದೇನೆ. ಆಮೇಲೆ ಬರ್ತಕ್ಕಂಥ ಆಸನ, ಯಮ ನಿಯಮಗಳನ್ನು ಆಸನ ಮೂರನೇದು. ಇದು ನಮ್ಮ ದೇಹ ಸಕ್ಷಮವಾಗಿ ಸದೃಢವಾಗಿ ನಾವು ಹೇಳದ ಕೇಳಲಿಕ್ಕೆ ಸಹಕಾರ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ ಆಸನಗಳು. ಹಾಗಾಗಿ ನಮ್ಮ ಚೆನ್ನಾಗಿರ್ಬೋದು, ಆರೋಗ್ಯಯುತ ಇರಬೇಕು, ಯಾವುದೇ ರೀತಿಯ ರೋಗ ರುಜಿನಿಗಳು ಇದಕ್ಕೆ ಬರಬಾರ್ದು. ಈಗ ಯೋಗ ಮಾಡ್ತಕ್ಕಂಥ ಎಲ್ಲರೂ ಕೂಡ ಸಾಮಾನ್ಯ ಏನಂದ್ರೆ ರೋಗ ಬಂದ ಮೇಲೆ ರೋಗ ನಿವಾರಣೆಗೋಸ್ಕರ ಯೋಗ ಮಾಡ್ತಾರೆ. ಈಗ ಅದು ಹಂಗಲ್ಲ, ಇದು ಯೋಗಾಧಾರಿತ ಜೀವನ ಅಂತಂದ್ರೆ ಯೋಗ ಬರದೇ ಇರೋ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಯೋಗ ಬರದೇ ಇರತಕ್ಕಂಥ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಆಗಬೇಕದು. ಹಂಗಾಗಿ ಇಡೀ ಜೀವ ಪ್ರತಿ ಬಾಲ್ಯದಿಂದ ಹಿಡಿದು ಕೊನೆ ತನಕ ಉಸಿರವರೆಗೆ ಈ ಯೋಗ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿರ್ಬೇಕದು. ಅವಾಗ ಯಾವುದೇ ರೋಗ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಅದು ಹಾಗಾಗಬೇಕದು. ಇದ್ರ ಬಗ್ಗೆ ನಾವು ಯೋಚನೆ ಮಾಡೋದು. ಅದಕ್ಕೋಸ್ಕರ ಇರ್ತಕ್ಕಂಥವು ಆಸನಗಳು. ಆಸನ ಪ್ರಾಣಾಯಾಮ, ಪ್ರಾಣಾಯಾಮ ಅಂತಂದ್ರೆ ಪ್ರಾಣಶಕ್ತಿ ಇದೆ ನಮ್ಮಲ್ಲಿ, ನಾವೇನು ಉಸಿರು ತಗೊಳ್ತೀವಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಂದರೆ ಆಮ್ಲಜನಕ ನಮಗೆ ಇಂಧನ, ನಾವು ಬದುಕಲಿಕ್ಕೋಸ್ಕರ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ. ಹಾಗಾಗಿ ನಾವು ಇದನ್ನು ಕ್ರಮಬದ್ಧವಾಗಿ ನಮ್ಮ ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಬೇಕಾಗ್ತದೆ. ಸಹಜವಾಗಿ ಉಸಿರಾಡ್ತೀವಿ ನಾವು, ಉಸಿರಾಡ್ತಕ್ಕಂಥ ಸಹಜ ಉಸಿರಾಡಿದಾಗ ನಾವು ಬದುಕ್ತೀವಿ ಅಷ್ಟೇ. ಆದರೆ ನಮ್ಮ ಪ್ರಾಣಶಕ್ತಿ ಜಾಸ್ತಿ ಆಗಬೇಕು, ನಮ್ಮ ತೇಜಸ್ಸು ಜಾಸ್ತಿ ಆಗಬೇಕು, ಮುಖದಲ್ಲಿ ಒಂದು ತೇಜಸ್ಸು ಕಾಣಬೇಕು, ಒಂದು ಉಜ್ವಲಾಗಿರ್ಬೇಕು ಅಂತಂದರೆ ಅದಕ್ಕೊಂದು ಕ್ರಮ ಇದೆ ಯೋಗದಲ್ಲಿ, ಅದು ಹೇಳ್ಕೊಡ್ತಾರೆ. ದೀರ್ಘ ಶ್ವಾಸವನ್ನು ತಗೊಳ್ಬೇಕು, ಕ್ರಮಬದ್ಧವಾಗಿ ತಗೊಳ್ಬೇಕು ಅನ್ನುವಂಥದ್ದು. ಅದು ತಗೊಳ್ಳೋದ್ರಿಂದ ಅನೇಕ ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಅನೇಕ ಕಾಯಿಲೆಗಳು ದೂರ ಹೋಗ್ತಾವೆ ಅನ್ನೋದು ನಮಗೆ ಸಿದ್ಧಗೊಳಿಸಿದೆ. ಪ್ರಾಣಾಯಾಮದಿಂದ ಇದನ್ನು ಬಿ ಪಿ ಕೂಡ, ಅಂದರೆ ಬ್ಲಡ್ ಪ್ರೆಷರ್, ರಕ್ತ ಒತ್ತಡ ಕೂಡ ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ತೀವಿ ನಾವು. ಹಾಗೆ ಪ್ರಾಣಾಯಾಮಕ್ಕೆ ನಮಗೆ ಸಹಾಯ ಮಾಡುತ್ತೆ. ಈ ಪ್ರಾಣಾಯಾಮದ ನಂತರ ಬರ್ತಕ್ಕಂಥ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂತಂದರೆ ನಮ್ಮ ಸಾಮಾನ್ಯ ಜ್ಞಾನಾರ್ಜನೆಯ ಪ್ರಕ್ರಿಯೆ ನಡೀತಕ್ಕಂಥದ್ದು ನಮ್ಮ ಇಂದ್ರಿಯಗಳಿಂದ. ಅದೇ ಇಂದ್ರಿಯಗಳು ಕೇವಲ ಜ್ಞಾನಾರ್ಜನೆ ಅಷ್ಟೇ ಮಾಡೋದಿಲ್ಲ. ನಾವು ಕಣ್ಣಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ನಾಲ್ಗೆಯಿಂದ ರುಚಿ ನೋಡ್ತೀವಿ, ಸ್ಪರ್ಶ ಜ್ಞಾನ ಚರ್ಮದಿಂದ ಪಡ್ಕೊಳ್ತೀವಿ, ಇವೆಲ್ಲ ಕೂಡ ನಮಗೆ ಜ್ಞಾನವನ್ನು ಕೊಡ್ತಾವೆ. ಯಾವ ಎಲ್ಲ ರೀತಿಯ ಜ್ಞಾನ ಕೊಡ್ತಾವೆ. ಅದು ಇವು ಅಷ್ಟೇ ಮಾಡೋದಿಲ್ಲ, ಇವು ಕೆಲಸಲ್ಲ ಇವನ್ನ ಕೆಟ್ಟ ದಾರಿಗೂ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾವೆ ಇಂದ್ರಿಯಗಳು. ಅವಾಗ ಈ ಇಂದ್ರಿಯಗಳನ್ನ ಹದಬಸ ಇಟ್ಕೊಳ್ತಕ್ಕಂಥದ್ದು ಅದನ್ನ ಮಾಡ್ತೀವಿ ಏನು ಮಾಡ್ತೀವಲ್ಲ, ಅದಕ್ಕೆ ನಾವು ಪ್ರತ್ಯಾಹಾರ ಅಂತ ಕರಿತೀವಿ ನಾವು. ಅಂದರೆ ಸೂಕ್ತವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥ ಏಳಿಗೆಗೆ ಏನು ಬೇಕೋ ಆ ಕೆಲಸವನ್ನು ಅಷ್ಟೇ ಮಾಡ್ತಕ್ಕಂಥದ್ದು, ಅದಕ್ಕೆ ನಮ್ಮ ಇಂದ್ರಿಯಗಳು ಬಳಸ್ಕೊಳ್ತಕ್ಕಂಥದ್ದು, ಇದು ಈ ಪ್ರತ್ಯಾಹಾರದಲ್ಲಿ ಈ ವಿಷಯ ಬರುತ್ತೆ. ಇದು ಆದ್ರೆ ಮಾತ್ರ ಪ್ರತ್ಯಾಹಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೇಳೋದು ಬೇಕಾಗಿರೋದ್ರಿಂದ ನಾನು ಇಲ್ಲಿ ಹೆಚ್ಚು ಹೋಗೋದಿಲ್ಲ ನಾನು. ಆನಂತರ ಕಾರಣ,
ಈ ಧಾರಣ ಅಂತಂದ್ರೆ ಈ ಮನಸ್ಸಿನಿದೆ, ಮನಸ್ಸು ಅತ್ಯಂತ ಚಂಚಲವಾಗಿರ್ತಕ್ಕಂಥ ಮನಸ್ಸಿದ್ರು. ಈ ಮನಸ್ಸನ್ನ ಒಂಥರ ಇಲ್ಲಾದ್ರೂ ಹದ್ಬಸ್ನ ಹಿಡ್ಕೊಳ್ಬೇಕು ನಾವು. ಈ ಚಂಚಲವಾಗಿರ್ತಕ್ಕಂಥ ಮನಸ್ಸು, ಈ ಮನಸ್ಸಿನ ಒಂದ್ ಕಡೆ ನಾವು ಹದ್ಬಸ್ ಹಿಡಿದಾದ್ರೂ ಅದಕ್ಕೊಂದು ಅದನ್ನ ಕಟ್ ಹಾಕ್ಬೇಕು. ಅದನ್ನ ಆ ಕಟ್ ಹಾಕ್ಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಅಂತಂದ್ರೆ ಅದಕ್ಕಂತ ಧಾರಣ ಅಂತ ಹೇಳ್ತೀವಿ. ಧಾರಣ ಯಾವುದೋ ಒಂದು ವಿಷಯದ ಮೇಲೆ, ಉದಾಹರಣೆಗೆ ನಾವು ಧಾರಣ ಅಂತಂದ್ರೆ ಒಂದು ನಮ್ಮ ಭ್ರೂಮಧ್ಯ ಮಧ್ಯದಲ್ಲೋ ಅಥವಾ ನಮ್ಮ ನಾಸಿಕದ ತುದಿನಲ್ಲೋ ಈ ತರ ಅದನ್ನು ಕೇಂದ್ರೀಕರಿಸ್ತಕ್ಕಂಥ ಒಂದು, ಅಥವಾ ಇನ್ ಕೆಲವು ಹೇಳ್ತಾರೆ ನಾವು ಯಾವ್ದೋ ಒಂದು ನಮ್ಮ ಮನೆ ದೇವರು ಅಥವಾ ನಮ್ಮ ಇಷ್ಟ ದೇವತೆ ಅಥವಾ ನಮ್ಮ ತಂದೆ ತಾಯಿಗಳು ಇದ ಮೇಲೆ ಧಾರಣ ಮಾಡ್ತಿರ್ತಾರೆ. ಅಂದ್ರೆ ಬಹಳ ಭಗವದ್ಗೀತೆ ಹೇಳ್ತಕ್ಕಂಥ ಏನಂದ್ರೆ ನಾವು ಭ್ರೂಮಧ್ಯ ಅಂದ್ರೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅಲ್ಲಿ ನಮ್ಮ ಮನಸ್ಸನ್ನ ಕಟ್ಟೆ ಹಾಕಿ ನಾವು ಧ್ಯಾನ ಮಾಡೋದು ಧಾರಣ ಅಂತ ಕರಿತೀವಿ ನಾವು. ಎಲ್ಲ ಒಂದ್ ಕಡೆ ಮನಸ್ಸು ಸ್ಥಿರಗೊಳಿಸ್ತಕ್ಕಂಥದ್ದು. ಆ ನಂತರ ಧ್ಯಾನ, ಧ್ಯಾನ ಮಾಡೋ ಅಂತ ಹೇಳ್ತಾರೆ. ಧ್ಯಾನ ಮಾಡೋದು ಮಾಡೋದಲ್ಲ, ಧ್ಯಾನ ಮಾಡ್ಲಿಕ್ಕೆ ಏನು ಇರೋದಿಲ್ಲ, ಸುಮ್ಮನೆ ಇರೋದು ಅಷ್ಟೇ. ಸುಮ್ಮನೆ ಕೂತ್ಕೋಬೇಕಾದ್ರು ಅದು ಕಲ್ತ್ಕೋಬೇಕಾಗತ್ತೆ ನಾವು ಧ್ಯಾನ ಮಾಡ್ತಕ್ಕಂಥದ್ದು. ಆಮೇಲೆ ಧ್ಯಾನದಲ್ಲೇ ನಾವು ಅಂದ್ರೆ ಮನಸ್ಸು ಪೂರ್ತಿ ನಿಶ್ಚಲವಾಗಿದೆ. ಈ ಉದಾಹರಣೆಗೆ ಗಾಳಿ ಇಲ್ಲದೆ ಇರತಕ್ಕಂಥ ಒಂದು ವಾತಾವರಣದಲ್ಲಿ ದೀಪ ಹೇಗೆ ನೇರವಾಗಿ ಒಂದೇ ಸಮ ಉರಿತಾ ಇರುತ್ತೋ ಅಲ್ಲಾಡ್ದೇನೆ ಆ ಸ್ಥಿತಿಗೆ ನಮ್ಮ ಮನಸ್ಸು ಬರಬೇಕಾಗ್ತದೆ. ಅದೇ ಇನ್ನೊಂದು ಉದಾಹರಣೆ ಕೊಡ್ತಾರೆ, ಹೇಗೆ ತೈಲಧಾರೆ ಅದು ಹರಿದ ಗೊತ್ತಾಗಲ್ಲ, ಅದು ನೀರು ಹರಿತಾ ಇದೆಯೋ ಇಲ್ಲ ತೈಲಧಾರೆ ಅನ್ನತಕ್ಕಂಥದ್ದು. ಆ ರೀತಿ ಅಂದ್ರೆ ಮನಸ್ಸು ವಿಚಲಿತ ಆಗದೇನೆ ಆ ಕಡೆ ಈ ಕಡೆ ಅಡ್ಡಾಡ್ದೇನೆ ಹೊಯ್ದಾಡ್ದೇನೆ ಒಂದು ಕಡೆ ನಿಲ್ತಕ್ಕಂಥದ್ದು. ನಾವೆಲ್ಲಿ ನಾವು ಧಾರಣ ಮಾಡಿರ್ತೀವಿ ಆ ಭಾಗವಾಗಿ ನಿಲ್ತಕ್ಕಂಥದ್ದಕ್ಕೆ ನಾವು ಧ್ಯಾನ ಅಂತ ಕರಿತೀವಿ. ಅದು ಸಾಧನೆ ಆಗಿ ದೀರ್ಘಕಾಲ ಇದ್ರೆ ಅಂದ್ರೆ ನಮ್ಮ ಪೂರ್ತಿ ನಮ್ಮ ಪ್ರಜ್ಞಾಹೀನ ಸ್ಥಿತಿ ಹೋಗ್ತೀವಲ್ಲ ನಾವು ಸಮಾಧಿ ಅಂತ ಕರಿತೀವಿ ನಾವು. ಹೀಗೆ ಒಟ್ಟು ನಮ್ಮನ್ನ ಈ ಒಂದು ಮಾರ್ಗ ಇದು, ಈ ಅಷ್ಟಾಂಗ ಮಾರ್ಗ ಅಂತ ನಾವು ಕರಿತೀವಿ ನಾವು. ಇದು ನಮ್ಮನ್ನ ಮೋಕ್ಷದ ಕಡೆ ಕರ್ಕೊಂಡು ಹೋಗ್ತದೆ. ನೀವು ಸಮಾಧಿ ಸ್ಥಿತಿಗೆ ಹೋಗ್ತಕ್ಕಂಥ ಸಮಾಧಿನ ಇರ್ತಕ್ಕಂಥ ಸ್ಥಿತಿಗೆ ಬಂದ್ರೆ ಆಮೇಲೆ ಭಗವಂತ ಸೇರ್ಕೊಳ್ಳೋದು ಬಹಳ ಸುಲಭ. ತುಂಬಾ ಜನ ಹೋಗ್ತಾರೆ ಆ ತರ, ತುಂಬಾ ಜನ ಆ ತರದ ಉದಾಹರಣೆಗಳು ಇದ್ದಾವೆ. ಭಗವಂತನ ತಾವು ಇಚ್ಛೆಯಿಂದ ತಾವು ಇಚ್ಛಾಮರಣಿ ಅಂತ ಹೇಳ್ತೀವಿ ನಾವು, ಅವರು ನಿಶ್ಚಯ ಮಾಡಿ ಭಗವಂತ ಪಾದವನ್ನು ಸೇರ್ಕೊಳ್ತಾರೆ, ಅವ್ರಿಗೆ ಮೋಕ್ಷ ಸಿಗುತ್ತೆ ಅವರಿಗೆ. ಇದು ನಮ್ಮ ಪತಂಜಲಿಜಿಯವರು ಈ ತರ ಸೂತ್ರವನ್ನು ಕೊಟ್ಟು ಹೇಳಿದ್ದಾರೆ. ಹಾಗಾಗಿ ಇದು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಅಂದ್ರೆ ಬಾಲ್ಯದಿಂದ ಕೊನೆಯವರೆಗೆ ಇದು ನಾವು ಎಲ್ಲವೂ ಕೂಡ ಹಾಸುಹೋಕ್ಕಾಗಿ ಬರಬೇಕು ನಾವು. ಹಾಗಾದ್ರೆ ಯೋಗ ಅಂದ್ರೆ ಅಷ್ಟಾಂಗ ಯೋಗ ಅಷ್ಟೇನಾ ಅಂದ್ರೂ ಅಷ್ಟೇ ಅಲ್ಲ. ಇದು ಅಂದ್ರೆ ಭಗವಂತನ ಹತ್ರ ಹೋಗ್ಲಿಕ್ಕೆ ನಮ್ಮಲ್ಲಿ ಒಟ್ಟು ನಾಲ್ಕು ಮಾರ್ಗಗಳನ್ನ ಹೇಳಿದ್ದಾರೆ. ಆ ನಾಲ್ಕು ಮಾರ್ಗಗಳು ಅಂತಂದ್ರೆ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಮತ್ತು ರಾಜಯೋಗ. ಇವು ನಮ್ಮನ್ನ ಸಾರ್ಥಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಧ್ಯಾತ್ಮಿಕ ಜೀವನದೆಡೆಗೆ ಕರೆದೊಯ್ತವೆ. ಭಾರತೀಯ ಋಷಿ ಮುನಿಗಳು ನಮಗೆ ಈ ಮಾರ್ಗವನ್ನ ಬೋಧಿಸಿದ್ದಾರೆ. ಇವು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದೇ. ಅಂದ್ರೆ ಅನೇಕ ರೀತಿಯಲ್ಲಿ ಅನೇಕ ಮಾರ್ಗಗಳಿದ್ದ ಇವು ಕೂಡ ಯೋಗ ಅಂತ ಕರಿತೀವಿ. ಹಾಗೆ ನೋಡಿದ್ರೆ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು ಯೋಗವೇ, ನಾವು ಯೋಗ ಅಂತ ಕರಿತೀವಿ ನಾವು. ಮೊದಲನೇದೇ ವಿಷಾದ ಯೋಗ, ಸಾಂಖ್ಯ ಯೋಗ, ಭಕ್ತಿ ಯೋಗ, ಹೀಗೆ ಎಲ್ಲವೂ ಕೂಡ ಯೋಗಗಳೇನೆ. ನಾವು ಭಗವದ್ಗೀತೆಯಲ್ಲಿ ನೋಡಿದ್ರೆ ಭಗವದ್ಗೀತೆಯ ಪ್ರಕಾರ ನಾವೇನಾದ್ರು ಭಗವದ್ಗೀತೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅಲ್ಲಿರ್ತಕ್ಕಂಥ ವಿಷಯಗಳನ್ನು ನಾವು ಮನವರಿಕೆ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಮ್ಮ ಜೀವನ ರೂಪಿಸ್ಕೊಂಡ್ರೆ ನಾವು ನಿಜಕ್ಕೂ ನಮ್ಮ ಜೀವನಕ್ಕೆ ಶಾಂತಿ ಸಮಾಧಾನ ಸಿಗುತ್ತೆ. ಅದರ ಅನೇಕ ಉದಾಹರಣೆಗಳಿದ್ದಾವೆ. ಗಾಂಧೀಜಿದಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಪಾಶ್ಚಾತ್ಯರು ಕೂಡ ಈಗಂತೂ ಭಗವದ್ಗೀತೆಯ ಮೊರೆ ಹೋಗ್ತಾ ಇದ್ದಾರೆ. ಸುಖ ಶಾಂತಿ ನೆಮ್ಮದಿಗೋಸ್ಕರ ಭಗವದ್ಗೀತೆಯನ್ನು ಅಧ್ಯಯನ ಮಾಡತಕ್ಕಂಥ ಪ್ರವೃತ್ತಿ ಈ ಜಗತ್ತಿನಲ್ಲಿ ಬಹಳ ಬೆಳೀತಾ ಇದೆ. ಅಷ್ಟೇ ಅಲ್ಲ, ಅದನ್ನ ಇವತ್ತಿನ ಕಾಲದಲ್ಲಿ ಆಡಳಿತಾತ್ಮಕ ವಿಷಯಗಳು ಕೂಡ ಕಂಪನಿಗಳಲ್ಲಿ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಗೆ ಇದಕ್ಕೆಲ್ಲ ಬಳಸ್ಕೋತಾ ಇದ್ದಾರೆ. ಅದು ಬಹಳ ದೊಡ್ಡ ವಿಷಯ ಅದು. ಇಲ್ಲಿ ಉದಾಹರಣೆ ಒಂದು ಶ್ಲೋಕ ಹೇಳ್ತೀನಿ ನಿಮಗೆ, ಭಗವದ್ಗೀತೆ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಸುಖಿ ಜೀವನ ಬರಬೇಕು ಅಂತಂದ್ರೆ ಒಂದು ಶ್ಲೋಕ ಇದೆ, ಅದಂದ್ರೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವ ಬೋಧಸ್ಯ ಯೋಗೋ ಭವತಿ ದುಃಖ. ಅಂದ್ರೆ ಆಹಾರದಲ್ಲಿ, ವಿಹಾರದಲ್ಲಿ, ನಮ್ಮ ಚಟುವಟಿಕೆನಲ್ಲಿ, ಚಿಂತನದಲ್ಲಿ ನಾವು ಒಂದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಚಿಂತನೆಯನ್ನ, ಯುಕ್ತವಾಗಿರ್ತಕ್ಕಂಥ ಚಿಂತನೆಯನ್ನ ನಾವು ಮಾಡಿದರೆ ನಾವು ದುಃಖದಿಂದ ಹೊರಗೆ ಬರ್ತೀವಿ ಅಂತ. ಇದೆಲ್ಲದೂ ವಿಷಯ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಒಂದು ಆಹಾರದ ವಿಷಯದಲ್ಲಿ, ಈ ಆಹಾರ ನಾವು ಯಾಕೆ ತಗೋಬೇಕು ಅಂತ ಅನೇಕ ಸಲ ನಾನು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಬೇರೆ ಬೇರೆ ನಾನು ಗೋಷ್ಠಿ ತಗೋಬೇಕು ಪ್ರಶ್ನೆ ಕೇಳ್ತೀನಿ, ಆಹಾರ ಯಾಕೆ ತಗೋಬೇಕು ಅಂತ. ಸಾಮಾನ್ಯ ಯಾರು ಕೂಡ ಸರಿಯಾಗಿ ಉತ್ತರ ಹೇಳಲ್ಲ. ಮತ್ತು ಈಗಲೂ ಕೂಡ ನೀವು ಯೋಚನೆ ಮಾಡ್ತೀಯ, ಕೇಳ್ತಾ ಇದ್ದೀರಿ, ಕೇಳಿದಾಗ ಹೌದು ಯಾಕೆ ತಗೋಬೇಕು ಅಂದ್ರೆ ಬಹುಶಃ ನಿಮ್ಮ ತಲೆಯೊಳಗೆ ಏನು ಬರುತ್ತೆ, ಬಹಳ ಸರಳ. ಆಹಾರ ಯಾಕೆ ತಗೋಬೇಕು ನಾವು
ಅಂತಂದ್ರೆ ನಾವು ಬದುಕಲಿಕ್ಕೋಸ್ಕರ, ನಾವು ಆಹಾರದ ತಿನ್ನೋದೇ ಬದುಕಲಿಕ್ಕೋಸ್ಕರ. ಅದು ಇವತ್ತು ಏನಾಗ್ಬಿಟ್ಟಿದೆ, ತಿನ್ಲಿಕ್ಕೋಸ್ಕರನೇ ಬದುಕು ಆಗ್ಬಿಟ್ಟಿದೆ. ಬದುಕಲಿಕ್ಕೋಸ್ಕರ ತಿನ್ನೋದಲ್ಲ, ತಿನ್ನೋದೇ ಬದುಕಾಗ್ಬಿಟ್ಟಿದೆ. ಈ ರೀತಿಯ ಒಂದು ವಾತಾವರಣ ಹೊರಗೆ ಬರ್ಬೇಕು ನಾವು. ಹಾಗೆ ದೊಡ್ಡ ಆಹಾರ ಶಾಸ್ತ್ರ ಅದು, ಆಹಾರ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಅಂತ ಒಂದು ಆಹಾರ ಸಂಸ್ಕೃತಿನ ಕರಿತೀವಿ ನಾವು. ಆಹಾರ ಬ್ರಹ್ಮ ಅದು, ನಾವು ಜೀವ ಕೊಡ್ತಕ್ಕಂಥ ಸಂಗತಿ ಅದು. ಎಷ್ಟು ತಗೋಬೇಕು, ಎಷ್ಟು ಹೊತ್ತು ತಗೋಬೇಕು, ಏನ್ ತಗೋಬೇಕು, ಯಾವ ರೀತಿ ತಗೋಬೇಕು, ಇವೆಲ್ಲ ಹೇಳ್ಕೊಡ್ತಕ್ಕಂಥ ಒಂದು ಶಾಸ್ತ್ರ ಇದೆ. ಅದನ್ನು ಕಲ್ತ್ಕೊಂಡ್ರೆ ನಮಗೆ ರೋಗ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಜೀವನದಲ್ಲಿ. ಆದರೆ ಇವತ್ತು ನಾವು ನಾಲ್ಗೆ ಚಪ್ಪಲಿಗೋಸ್ಕರ ತಿಂತೀವಿ, ಟೈಮ್ ಪಾಸ್ಗಳು ತಿಂತಿದ್ದೀವಿ, ಅಥವಾ ಯಾರೋ ಒತ್ತಾಯ ಮಾಡಿದ್ರು ತಿಂತೀವಿ, ಸುಮ್ಮನೆ ತಿಂತಾ ಇರ್ತೀವಿ ಬೆಳಗ್ಗೆ ಸಂಜೆವರೆಗೆ. ನಮಗೇನು ಅದು ಬದುಕಿಗೋಸ್ಕರ ತಿಂತೀವಿ ಅಂತಲ್ಲ, ಇದು ಈ ಜ್ಞಾನ ಭಾಳ ಕಡಿಮೆ. ಹಾಗಾಗಿ ಇದ್ರ ಬಗ್ಗೆ ತಿಳುವಳಿಕೆ ಬೇಕಾಗ್ತದೆ. ಹಾಗೆ ನಾವು ಅಷ್ಟೇ ಕನಸು ಕಾಣಬೇಕು ನಿಜಕ್ಕೂ. ಎಂತ ಕನಸು ಕಾಣಬೇಕು, ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳ್ತಾ ಇದ್ರು. ಅದು ಕನಸು ಕಾಣ್ತಕ್ಕಂಥ ಅಂತಂದ್ರೆ ನಿದ್ದೆ ಮಾಡ್ಬೇಕಾಗಿ ಬೀಳ್ತಾರೆ, ಆ ಕನಸಲ್ಲ, ನಾವು ಎಚ್ಚರವಾಗಿದ್ದ ಕನಸು ಕಾಣ್ತಕ್ಕಂಥದ್ದು, ಅತ್ಯುನ್ನತ ಕನಸನ್ನು ಕಾಣಿ ನೀವು ಅಂತ. ಅದು ಕನಸು ಹೇಗಿರ್ಬೇಕದು, ಅದು ವಾಸ್ತವಿಕ ಇರಬೇಕು, ಅದೇ ಸಾಧ್ಯತೆ ಇರ್ತದೆ. ಆ ಕನಸನ್ನು ಕಾಣಬೇಕು, ಮತ್ತೆ ಆ ಕನಸನ್ನು ನನಸ್ಕೊಳ್ಳಿಕ್ಕೋಸ್ಕರ ಪರಿಶ್ರಮ ಹಾಕಬೇಕು. ಇದಕ್ಕೆ ನಾವು ಯುಕ್ತ ಸ್ವಪ್ನ ಬೋಧಸ್ಯ ಅಂತ ಕರಿತೀವಿ ನಾವು. ಹಾಗೆ ನಮ್ಮ ಚಟುವಟಿಕೆಗಳು ಕೂಡ ಅಷ್ಟೇ, ನಾವೇನು ಚಟುವಟಿಕೆಗಳು ಮಾಡ್ತೀವಿ ಆ ಚಟುವಟಿಕೆ ಎಲ್ಲವೂ ಕೂಡ ಕೌಶಲ್ಯಪೂರ್ಣವಾಗಿರ್ಬೇಕು. ಅದಕ್ಕೂ ಭಗವತಿ ಇನ್ನೊಂದು ಹೇಳ್ತಾರೆ, ಈ ಕೌಶಲ್ಯದಿಂದ ಕೆಲಸ ಮಾಡ್ತಕ್ಕಂಥದ್ದು ಯೋಗ ಅಂಥೇಳಿ. ಈಗ ಇದು ಅತ್ಯಂತ ದಕ್ಷತೆಯಿಂದ, ಅತ್ಯಂತ ಪ್ರಾಮಾಣಿಕತೆಯಿಂದ, ಕೌಶಲ್ಯಪೂರ್ಣವಾಗಿ ನಾವು ಚಟುವಟಿಕೆಯನ್ನು ಮಾಡ್ತಕ್ಕಂಥದ್ದು. ಇವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಬಂತು ಅಂತಂದ್ರೆ ಖಂಡಿತವಾಗಿ ನಮಗೆ ದುಃಖದಿಂದ ಹೊರಗೆ ಬರ್ತೀವಿ ನಾವು ಅನ್ನೋಂಥ ಭಗವದ್ಗೀತೆ ಹೇಳಿದ್ವಿ. ಈಗ ಹಂಗೆ ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಅಧ್ಯಾಯದಲ್ಲೂ ಕೂಡ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ವಿಷಯಗಳನ್ನ ಅದು ಹೇಳಿದೆ. ಇದು ಹಂಗಾಗಿ ಭಗವದ್ಗೀತೆ, ಇಡೀ ಭಗವದ್ಗೀತೆ ಒಂದು ಯೋಗ, ಎರಡನೇ ಅಧ್ಯಾಯಗಳು ಕೂಡ ಯೋಗವೇ. ಈಗ ಇದಕ್ಕೆ ಪೂರ್ಣ ಈ ನಾಲ್ಕು ಮಾರ್ಗಗಳು ಹೇಳಿದೆ. ಈ ನಾಲ್ಕು ಮಾರ್ಗಗಳು ಅಷ್ಟೇ ಪ್ರತಿನಿತ್ಯ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಬೇಕಂತ ಮಾರ್ಗಗಳು. ಈ ನಾಲ್ಕು ಮಾರ್ಗಗಳಲ್ಲಿ ನಮಗೆ ಯಾವುದು ಇಷ್ಟ ಆಗುತ್ತೆ ಆ ಮಾರ್ಗವನ್ನು ಅನುಸರಿಸ್ಕೊಂಡು ಆ ಮಾರ್ಗವನ್ನು ನಾವು ಜೀವನ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಯಾವುವು ಅಂತ ಯೋಚನೆ ಮಾಡ. ಉದಾಹರಣೆಗೆ ನಾವು ಆಗ್ಲೇ ಹೇಳಿ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗ. ಅದಕ್ಕೆ ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ರಾಜಮಾರ್ಗ, ಜ್ಞಾನ ಮಾರ್ಗ ಅಂತೂ ಹೇಳ್ಬೋದು. ಅದನ್ನು ಯೋಗ ಅಂತಲೂ ಹೇಳ್ಬೋದು. ಕರ್ಮ ಮಾರ್ಗ ಅಂತಂದ್ರೇನು? ಇದ್ರ ಉದಾಹರಣೆ ಇದ್ರ ಕರ್ಮ ಇದು ಅಷ್ಟೇ. ನಾವು ಪ್ರತಿಯೊಂದು ಕೆಲಸ ಕರ್ಮವೇ. ಈ ಕರ್ಮ ಅಂದ ತಕ್ಷಣನೇ ಯಾವುದೋ ಉದ್ಯೋಗ ಏನ್ ಮಾಡ್ತೀವಿ ಅದೇ ಕರ್ಮ ಅಲ್ಲ. ಕರ್ಮ ಅಂತಂದ್ರೆ ನಾವು ಊಟ ಮಾಡೋದು, ನಾವು ಉಸಿರಾಡೋದು, ನಾನೀಗ ಮಾತಾಡ್ತಿರ್ತಕ್ಕಂಥದ್ದು, ನೀವು ಕೇಳ್ತಾ ಇರ್ತಕ್ಕಂಥದ್ದು, ಪ್ರತಿಯೊಂದು ಕ್ಷಣವೂ ಕೂಡ ಕರ್ಮನೇ. ಬೆಳಗ್ಗಿನಿಂದ ಸಂಜೆವರೆಗೆ ನಮ್ಮ ಏನು ನಿದ್ದೆ ಒಂದು ಬಿಟ್ರೆ ಏನ್ ಮಾಡ್ತಾ ನಿದ್ದೆನೂ ಕೂಡ ಒಂದು ಕರ್ಮೇ, ನಿದ್ದೆ ಮಾಡ್ತಕ್ಕಂಥದ್ದು. ಅದಕ್ಕೆ ಕನಸು ಕಾಣ್ತೀವಿ ನಾವು, ಆ ರೀತಿ ಸ್ವಪ್ನ ಕಾಣ್ತೀವಿ ನಾವು, ಇವೆಲ್ಲ ಕರ್ಮವೇನು. ಹಾಗಾಗಿ ಇದರಲ್ಲಿ ಎಲ್ಲರೂ ಕೂಡ ಅಂದ್ರೆ ಪ್ರತಿಯೊಂದು ಕೂಡ ಕರ್ಮ ಮಾಡ್ಬೇಕಾದ್ರೆ ಅವರವರ ಒಂದು ವಯಸ್ಸಿಗೆ ಮತ್ತು ಅವರವರ ಸ್ಥಾನಮಾನಕ್ಕೆ ತಕ್ಕಂತೆ ಕರ್ಮವನ್ನು ಮಾಡಬೇಕಾಗ್ತದೆ. ಉದಾಹರಣೆಗೆ ನಾವು ಅನೇಕ ರೀತಿ, ನಾನು ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ತಮ್ಮ, ತಂಗಿ, ತಂದೆ, ಮಗ, ಹಾಗೆ ಸ್ನೇಹಿತ, ಸಹಪಾಠಿ, ಅಧ್ಯಾಪಕ, ವಿದ್ಯಾರ್ಥಿ, ಹೀಗೆ ಹತ್ತಾರು ರೀತಿಯ ಪಾತ್ರಗಳನ್ನು ನಾವು ಜೀವನದಲ್ಲಿ ನಾವು ಮಾಡ್ತೀವಿ. ನಾವು ಒಂದೇ ಪಾತ್ರ ಅಲ್ಲ ನಮ್ಮದು. ಅಂದರೆ ಆ ಪಾತ್ರವನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ನಾವು ಮಾಡೋದನ್ನು ಕಲ್ತ್ಕೋಬೇಕು. ಅದು ನಿಜಕ್ಕೂ ಕರ್ಮ ಅಂತ ಕರಿತೀವಿ. ನನ್ನ ಮಗನಾಗಿ ನನ್ನ ಕರ್ತವ್ಯ ಏನು, ತಂದೆಯ ಕರ್ತವ್ಯ ಏನು, ತಂಗಿಯ ಕರ್ತವ್ಯ ಏನು, ಅಕ್ಕನ ಕರ್ತವ್ಯ ಏನು, ನನ್ನ ಅಧ್ಯಾಪನ ಕರ್ತವ್ಯ ಏನು, ನಾನು ಬ್ಯಾಂಕ್ ಉದ್ಯೋಗಿಯ ಕರ್ತವ್ಯ ಏನು, ನನ್ನ ಮ್ಯಾನೇಜರ ಕರ್ತವ್ಯ ಏನು, ನಾನೊಬ್ಬ ಅಟೆಂಡರ್ ನನ್ನ ಕೆಲಸ ಏನು, ಇವೆಲ್ಲವೂ ಕೂಡ ಅದೇ ಬರ್ತಾವೆ. ಅದಕ್ಕೆ ಕರ್ಮಯೋಗ ಅಂದರೆ ಅವನು ಹೇಗೆ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಗ. ಹಾಗಾಗಿ ನಾವು ಏನು ಈಗ ಬ್ಯಾಂಕ್ನಲ್ಲಿ ನಾವು ಬ್ಯಾಂಕಿನ ಉದ್ಯೋಗಗಳಿದ್ದೀವಿ, ನಮಗೆ ನಾವು ಯೋಚನೆ ಮಾಡಬೇಕು. ನಮ್ಮ ಏನು ಕೆಲಸ ಮಾಡ್ತೀವಿ, ನಾವೆಲ್ಲರೂ ಕೂಡ ಬ್ಯಾಂಕ್ನ ಕೆಲಸ ಮಾಡ್ತಿರ್ತಕ್ಕಂಥವ್ರು ಒಂದು ಕರ್ಮಯೋಗದ ರೀತಿಯಲ್ಲಿ ನಾವು ಈ ಕೆಲಸವನ್ನು ಮಾಡಬೇಕು. ನಾವು ಒಬ್ಬ ಸಹಾಯಕನಿಂದ ಹಿಡಿದು ವ್ಯವಸ್ಥಾಪಕನವರೆಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸವನ್ನು ಅತ್ಯಂತ ಆಸಕ್ತಿಯಿಂದ, ಶ್ರದ್ಧೆಯಿಂದ, ಕರ್ತವ್ಯ ಹಾಗೂ ಹೊಣೆಗಾರಿಕೆ ಅರಿವಿನಿಂದ ಮಾಡಬೇಕಾಗ್ತದೆ. ಅಂದರೆ ಅರ್ಥ ಗ್ರಾಹಕರೇ ನಮ್ಮ ದೇವರುಗಳು, ಅವರ ಸಂತೃಪ್ತಿಯೇ ನನ್ನ ಸಂತೃಪ್ತಿ, ಅವರ ಸಂತೋಷವೇ ನನ್ನ ಸಂತೋಷ, ಅವರ ಏಳಿಗೆ ನನ್ನ ಏಳಿಗೆ ಅನ್ನುವಂಥ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಅಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕ್ರಮದ ಹಿಡಿದು ಎಲ್ಲರೂ ಕೂಡ
ಅಟೆಂಡರ್ ಎಲ್ಲರೂ ಕೂಡ ಆತ ಕೆಲಸ ಮಾಡಿದಾಗ ನಮ್ಮ ಬದುಕಾಗ್ತದೆ. ಅದಕ್ಕೆ ಉದಾಹರಣೆಗೆ ನಾವು ಅನೇಕ ಸರಿ ಇರ್ತೀವಿ, ನಾವು ಮ್ಯಾನೇಜರು ಅಥವಾ ನಾನು ಒಂದೇ ರೀತಿ ಇರುತ್ತೆ ಅಂದ್ರೆ ಅಹಂಕಾರದ ಭಾವನೆ ಇರುತ್ತೆ. ಅಹಂಕಾರ ಭಾವನೆ ಇದ್ರೂ ಕೂಡ ಅದು ಕರ್ಮ ಯೋಗ ಆಗಲ್ಲ, ಕರ್ಮ ಆಗುತ್ತೆ, ಕರ್ಮ ಯೋಗ ಆಗಲ್ಲ. ಈ ಕರ್ಮ ಯೋಗ ಆಗ್ಬೇಕು, ಭಗವಂತನಿಗೆ ಸೇರ್ಕೊಳ್ಬೇಕು ನಾವು ಅಂತ ಭಗವಂತನ ಮಾರ್ಗಕ್ಕೆ ಹೋಗ್ಬೇಕು ಅಂತಂದ್ರೆ ವಿದೇಶೀಯತೆ ಇರಬೇಕಾಗತ್ತೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಅಂದ್ರೆ ಒಬ್ಬ ಸಾಮಾನ್ಯ ಅಟೆಂಡರ್ ಅನ್ನ ಹಿಡಿದು ಮ್ಯಾನೇಜರ್ ವರೆಗೆ ನಾವೆಲ್ಲರೂ ಕೂಡ ನಾವು ಲೋಕಹಿತಕ್ಕೆ ಕೆಲಸ ಮಾಡ್ತಾ ಇದೀವಿ, ಸಮಾಜಕ್ಕೆ ಕೆಲಸ ಮಾಡ್ತಾ ಇದೀವಿ. ಪ್ರತಿಯೊಬ್ಬರು ಕೂಡ ಅವರವ್ರ ಜಾಗದಲ್ಲಿ ಅವರವ್ರ ಪಾತ್ರ ಬಹಳ ಮುಖ್ಯವಾಗಿದೆ. ಈಗ ನಾವು ಅಟೆಂಡರ್ ಇಲ್ಲದೆ ಇದ್ರೆ ನಮ್ಮ ಕೆಲಸ ನಡೆಯಲ್ಲ. ಅಲ್ಲಿ ಪ್ರತಿನಿತ್ಯ ಬಂದು ಕಸ ಹೊಡೆಯಲಿದೆ ಅಂದ್ರೆ ಶೌಚಾಲಯ ಸ್ವಚ್ಛ ಮಾಡೋದಕ್ಕೆ ನಮ್ಮ ಕೆಲಸ ನಡೆಯಲ್ಲ. ಪ್ರತಿಯೊಬ್ಬರು ಕೂಡ ಅವರವರ ಕೆಲಸದಲ್ಲಿ ಮಹತ್ವಪೂರ್ಣವಂತೆ. ಹಾಗಾಗಿ ಆ ಎಲ್ಲಾ ಕೆಲಸಗಳನ್ನು ನಾವು ಗೌರವಿಸಿ ನಮ್ಮ ನಮ್ಮ ಕೆಲಸಗಳನ್ನು ಅತ್ಯಂತ ಗೌರವಪೂರ್ಣ ಮಾಡೋದಿದೆಯಲ್ಲ, ಅದನ್ನ ಕರ್ಮಯೋಗ ಅಂತ ಕರಿತೀವಿ ನಾವು. ಹಾಗೆ ನಮ್ಮ ಇವರು ವಿಶ್ವೇಶ್ವರಯ್ಯನವರು ಹೇಳ್ತಾ ಇದ್ರು, ಒಬ್ಬ ಅಂದ್ರೆ ಅವ್ರು ಮಾತಾಡ್ತೇವೆ ಹೆಂಗ್ ನಮ್ಮ ಕೆಲಸ ಇರ್ಬೇಕು ಅಂತಂದ್ರೆ, ಒಬ್ಬ ರೈಲ್ವೆ ಗಾರ್ಡಿಗೆ ಹೇಳ್ತಕ್ಕಂಥ ಮಾತು, ನನ್ನ ಇಡೀ ಜಗತ್ನಲ್ಲೇ ನನ್ನಷ್ಟು ವ್ಯವಸ್ಥಿತವಾಗಿರ್ತಕ್ಕಂತ ಸ್ವಚ್ಛವಾಗಿರ್ತಕ್ಕಂತ ಸುಂದರವಾಗಿರ್ತಕ್ಕಂಥ ರೈಲ್ವೆ ಗಾರ್ಡ್ ಏರಿಯಾ ನನ್ ಇಲ್ಲ ಜಗತ್ನಲ್ಲಿ ಅಂದ ಹೋಗಿ ಅವ್ನು ಕೆಲಸ ಮಾಡ್ಬೇಕು ಅಂತ. ಆ ರೀತಿ ನಮ್ದು ಆಗ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ಈ ಗ್ರಾಹಕರ ಸಂತೋಷವೇ ನಿಜವಾಗಿರ್ತಕ್ಕಂಥ ಏಳಿಗೆ. ಈ ಗ್ರಾಹಕರ ಇಲ್ದೇ ಇದ್ರೆ ನಾವ್ ಹೆಂಗ್ ಬದುಕಲಿಕ್ಕೆ ಹೆಂಗ್ ಸಾಧ್ಯ? ಗ್ರಾಹಕರ ಸಂತೋಷವೇ ನಮ್ ಸಂತೋಷ ಆಗ್ಬೇಕಾಗ್ತದೆ. ಗ್ರಾಹಕರ ಏಳಿಗೆ ನಮ್ ಏಳಿಗೆ ಆಗ್ಬೇಕಿದೆ. ಗ್ರಾಹಕರ ಘನತೆ, ಗೌರವ, ಪ್ರತಿಷ್ಠೆ ಅದು ಹೆಚ್ಚಿದಂಗೆನೆ ನಮ್ ಗೌರವ ಪ್ರತಿಷ್ಠೆ ಹೆಚ್ಚುತ್ತಾ ಹೋಗ್ತದೆ. ಅವ್ರು ಇಲ್ದೇ ಇದ್ರೆ ನಾವೆಂತ ಬದುಕ್ತೀವಿ? ನಾವೆಲ್ಲ ಜೀರೋಗಳಾಗ್ಬಿಡ್ತೀವಿ. ನಾವೆಲ್ಲ ನಮ್ಮ ಅಂಗಡಿನ ಬಂದ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಹಾಗಾಗಿ ಅವ್ರ ಸಂತೋಷ ಅದು ಕರ್ಮಯೋಗ ಅಂತ ಕರಿತೀವಿ. ಸುಮ್ಮನೆ ಕೆಲಸ ಮಾಡುದು ಸಂಬಳ ಕೊಡ್ತಾರೆ, ಸಂಬಳ ಹಿತ್ತಿಗೋಸ್ಕರ ಕೆಲಸ ಮಾಡುದು, ಮನಸ್ಸು ಇಲ್ಲ, ಬುದ್ಧಿ ಇಲ್ಲ, ನಮ್ಗೆ ಆಸಕ್ತಿ ಇಲ್ಲ, ಒಟ್ಟೆ ಏನೋ ಕಾಟಚಾರ ಮಾಡಿದ್ರೆ ಕರ್ಮ ಆಗುತ್ತಲ್ಲ, ಅದು ಯೋಗ ಆಗಲ್ಲ. ಅದು ಈಗ ಮಾತಾಡ್ತಿರ್ತಕ್ಕಂಥದ್ದು ಜೀವನಾಧಾರಿತ ಅಂದ್ರೆ ಯೋಗಾಧಾರಿತ ಜೀವನ. ಹಂಗಾಗಿ ಇದಾಗ್ಬೇಕು ಕರ್ಮ, ಅದು ಕರ್ಮಯೋಗ ಬೇಕು ಅಂತಂದ್ರೆ ಶ್ರದ್ಧೆಯಿಂದ ಭಕ್ತಿಯಿಂದ ಮನಃಪೂರ್ವ ಮಾಡ್ಬೇಕಾಗ್ತದೆ, ಅದು ಅವ ಕರ್ಮಯೋಗ ಆಗ್ತದೆ. ಅದಕ್ಕೆ ನಮ್ಮ ಕರ್ಮಯೋಗದ ಬಗ್ಗೆ ಮಹಾಭಾರತದಲ್ಲಿ ಬಹಳ ಒಂದು ಒಳ್ಳೆಯ ಒಂದು ಸುಂದರವಾಗಿರತಕ್ಕಂಥ ಒಂದು ಕತೆ ಇದೆ. ಆ ಕತೆ ಅಂತಂದ್ರೆ ಒಬ್ಬ ಕೌಶಿಕ ಯುವಕ ಬ್ರಾಹ್ಮಣ, ಅವನಿಗೆ ಒಂದು ಆಸೆ ಹುಟ್ಟುತ್ತೆ. ನಾನು ಒಬ್ಬನೇ ಮಗ, ತಂದೆ ತಾಯಿಗಳೇ, ತಂದೆ ತಾಯಿಗಳು ವೃದ್ಧ ತಂದೆ ತಾಯಿಗಳು, ಅವನಿಗೆ ಒಂದು ಅಪೇಕ್ಷೆ ಇರುತ್ತೆ, ನಾನು ಒಂದು ತಪಸ್ಸು ಮಾಡಿ ಒಂದು ಸಿದ್ಧಿ ಸಾಧನೆ ನಡೆಸಬೇಕು ಅಂತ ಅವನ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಅವನ ತಂದೆ ತಾಯಿ ಹೇಳ್ತಾನೆ, ನನಗೆ ತಪಸ್ಸು ಹೋಗ್ತಾ ಇದ್ದೀನಿ ಅಂತ ಹೇಳಿ. ಪಾಪ ತಂದೆ ತಾಯಿಗಳು ಕಣ್ಣೀರಾಗ್ತಾರೆ, ಅಲ್ಲಪ್ಪ ನೀವು ಒಬ್ಬನೇ ಒಬ್ಬನೇ ಮಗ, ನೀನು ಹೋದ್ರೆ ನಮ್ಮ ಬದುಕು ಹೇಗೆ, ನಮ್ಮ ಈಗ ವಯಸ್ಸಾಗಿದೆ ಅಂತ ಹೇಳಿ. ಆದ್ರೆ ಅವನಿಗೆ ನಾನು ಸಿದ್ಧಿ ಮಾಡ್ಬೇಕು, ತಪಸ್ಸು ಮಾಡ್ಬೇಕು, ಸಾಧನೆ ಮಾಡ್ಬೇಕು ವ್ಯಕ್ತಿಗತವಾಗಿ ಏನಾದ್ರು ಅಂತ ಇದಿರುತ್ತೆ. ಹಾಗಾಗಿ ತಂದೆ ತಾಯಿ ಮಾತು ಕೇಳಲ್ಲ, ಅವನು ಹೊರಟ್ಬಿಡ್ತಾನೆ. ಹೊರಟ್ಬಿಡ್ತಾನೆ, ಬಹಳ ಗೌರವ ತಪಸ್ಸು ಮಾಡ್ತಾನೆ, ಬಹಳ ಶ್ರದ್ಧೆ, ಯಾಕೆಂದ್ರೆ ಆಸಕ್ತಿ ಇರುತ್ತೆ ಅವನಿಗೆ. ಹಾಗೆ ತಪಸ್ಸು ಮಾಡ್ತಾನೆ. ಒಂದ್ ದಿವಸ ತಪಸ್ಸು ಮಾಡ್ತಾ ಕುಳಿತಿರ್ಬೇಕಾದ್ರೆ ಮರದಿಂದ ಒಂದು ಹಕ್ಕಿ ಅವನ ಮೇಲೆ ಹಿಕ್ಕಿ ಹಾಕ್ಬಿಡುತ್ತೆ. ಅವನಿಗೆ ಕೋಪ ಬರುತ್ತೆ. ಸಾಮಾನ್ಯ ತಪಸ್ಸಿದಳುತ್ತೆ, ಸಾಮಾನ್ಯವಾಗಿ ಮೇಲೆ ಶರೀರ ಬಟ್ಟೆ ಬರೀ ಇರೋದಿಲ್ಲ, ಬರೀ ಒಂದು ಕೆಳಗಡೆ ಇರುತ್ತೆ, ಮೇಲೆ ಮತ್ತೊಂದು ಎಚ್ಚರಾಗ್ಬಿಡುತ್ತೆ. ನನ್ನ ತಪಸ್ ಭಂಗ ಆಗ್ಬಿಡುತ್ತೆ, ಅವನಿಗೆ ಕೋಪ ಬರುತ್ತೆ. ಆ ಕೋಪದಿಂದ ನನ್ನ ತಪಸ್ ಭಂಗ ಮಾಡಿರ್ತಕ್ಕಂಥ ಯಾರು ಅಂತ ಮೇಲೆ ನೋಡ್ತಾನೆ, ಹಕ್ಕಿ ನೋಡುತ್ತೆ, ದುರ್ಗುಟ್ಟು ನೋಡ್ತಾನೆ, ಆ ಹಕ್ಕಿ ಭಸ್ಮ ಆಗಿಬಿಡುತ್ತೆ. ಅದು ಇವನಿಗೆ ಒಂದ್ ರೀತಿ ಒಳಗೆ ದುಃಖ ಆದ್ರೂ ಕೂಡ, ಹಕ್ಕಿ ಅನಾಕಾರಣವಾಗಿ ಭಸ್ಮ ಆಗೋಯ್ತು ಅಂತ ಅನ್ಸಿದ್ರು ಕೂಡ, ತಾನು ಬಹಳ ಸಿದ್ಧಿಯನ್ನು ಗಳಿಸಿದ್ದೀನಿ, ನನ್ನ ದೃಷ್ಟಿಗೆ ಕೋಪಕ್ಕೆ ಒಂದು ಹಕ್ಕಿನೂ ಕೂಡ ಒಂದು ಪಕ್ಷಿ ಕೂಡ ಭಸ್ಮ ಆಗುವಷ್ಟು ಶಕ್ತಿನ ಗಳಿಸಿದೀನಿ ಅಂತ ಒಂದು ಅಹಂಕಾರವೂ ಬೆಳೆಯುತ್ತೆ ಅವನಿಗೆ. ಇವನು ಸಮತ ಜೀವನಕ್ಕೋಸ್ಕರ ಪ್ರತಿನಿತ್ಯ ಭಿಕ್ಷೆ ಹೋಗ್ತಿರ್ತಾನೆ. ಭಿಕ್ಷೆ ಭಕ್ತಿ ಭಿಕ್ಷಾ ಅಂದಿ ಅಂತೇಳಿ ಭಿಕ್ಷೆ ಬೇಡಿ ತನ್ನ ಜೀವನ ನಿರ್ವಹಣೆ ಮಾಡ್ತಿರ್ತಾನೆ. ಹಾಗೇನೆ ಪಕ್ಕದ ಹಳ್ಳಿಗೆ ಹೋಗಿ ಒಬ್ಬ ಗೃಹಿಣಿ ಮನೆ ನಿಂತ್ಕೊಂಡು ಭಕ್ತಿ ಭಿಕ್ಷಾ ಅಂದೇಹಿ ಅಂತೇಳಿ ಕೂಗ್ತಾನೆ. ಆಮೇಲೆ ಗೃಹಿಣಿ ಒಳಗಿಂದ ಧ್ವನಿ ಬರುತ್ತೆ, ಸ್ವಲ್ಪ ಹೊತ್ತು ಈತಾನೆ ಬಂದೆ, ಸ್ವಲ್ಪ ಕಾಯಿರಿ ಅಂತ ಹೇಳ್ತಾಳೆ. ಸ್ವಲ್ಪ ಹೊತ್ತು ಕಾಯ್ತಾನವ, ಬರ್ಲಿಲ್ಲ. ಇವನಿಗೆ ಮತ್ ಪುನಃ ಭಕ್ತಿ ಭಿಕ್ಷಾ ಅಂದೇಹಿ ಅಂತ ಮತ್ ಕೂಗ್ತಾನೆ. ಮತ್ತೆ ಒಳಗಿಂದ ಅದೇ ಧ್ವನಿ ಬರುತ್ತೆ, ಈಗೇನ್ ಬಂದೇ ಬಿಟ್ಟೆ, ಸ್ವಲ್ಪ ತಾಳಿರಿ ತಾಳಿ ಅಂತ ಹೇಳ್ತಾಳೆ. ಇವನು ಸಿಟ್ಕೊಂಡ್ಬಿಡುತ್ತೆ, ಅಂದ್ರೆ ನಾ ಇಂಥ ದೊಡ್ಡ ತಪಸ್ವಿ, ಮನೆ ಬಾಕ್ಲಿಗೆ ಬಂದಿದ್ದೀನಿ, ನನ್ನನ್ನ ಕಾಯಿಸ್ತಕ್ಕಂಥದ್ದು ಎಂತ ಸೊಕ್ಕು ಇವರಿಗೆ ಅನ್ನೋಂತ ಮನಸ್ಸಿನ ಅಂದ್ಕೊಳ್ತಾನೆ. ಮೂರನೇ ಸರಿ ಇನ್ನೇನು ಕರಿಬೇಕು ಅಂತ ಹೇಳಿದಾಗ ಗೃಹಿಣಿ ಭಿಕ್ಷಾ ಅನ್ನೋಂಥದ್ದು ಇವನಿಗೆ ಬಳಬೇಕಾರೆ ನೋಡ್ತಾನೆ. ಅವಳು ದುರ್ಗುಟ್ಟು ನೋಡ್ತಾನೆ ಅವಳನ್ನ, ಯಾಕೆ ಸಿಟ್ಟು ಕೋಪ ಬಂದಿರುತ್ತಲ್ಲ ಆ ಗೃಹಿಣಿಯನ್ನು. ಅವಾಗ ಗೃಹಿಣಿ ಹೇಳ್ತಾಳೆ, ನೀವು ಇತ್ತ ದುರ್ಗುಟ್ ನೋಡ್ಲಿಕ್ಕೆ ಭಸ್ಮ ಆಗ್ಲಿಕ್ಕೆ ನಾನು ಆ ಪಕ್ಷಿ ಅಲ್ಲ ಅನ್ಬಿಡ್ತಾಳ. ಇವನಿಗೆ ಗಾಬರಿ ಆಗುತ್ತೆ ಒಂದೇ ಸರಿಗೆ, ಅರೆ ನಾನು ನಡೆದಿದ್ದು ಕಾಡ್ನಲ್ಲಿ,
ಇವನಿಗೇನದು ಯಾರು ಇರ್ಲಿಲ್ಲ ಅಲ್ಲಿ ಸುತ್ತಮುತ್ತ, ಇವಳಿಗೆ ಹೆಂಗ್ ಗೊತ್ತಾಯ್ತು? ಒಂದೇ ಸರಿ ಇವನ ಕೋಪ ಎಲ್ಲ ಇಳಿದು ಒಬ್ಬ ಸಜ್ಜನ ಕೂಡ ಇವನೇನು ಇದೆಲ್ಲ ತಕ್ಷಣ ಗೊತ್ತಾಯ್ತು ನಾನು ತಪ್ಪು ಮಾಡಿದೆ ಅಂತ ಹೇಳಿ ಅವಾಗ ಗೃಹಿಣಿ ಕೇಳ್ತಾನೆ, ಅಮ್ಮ ಈ ವಿಷಯ ಹೆಂಗ್ ಗೊತ್ತಾಯ್ತು ನಿನಗೆ ಅಂತ. ಆಮೇಲೆ ಅವ್ರು ಹೇಳ್ತಾಳೆ, ನನಗೆ ವಿಷಯ ಗೊತ್ತಾಗುತ್ತೆ ಆದ್ರೆ ನಾನು ಹೇಳಲಿಕ್ಕೆ ಬರೋಲ್ಲ ಅಂತ. ಅದು ಬಹಳ ದಿನ ಸಮಸ್ಯೆ ಇದು, ತುಂಬಾ ಜನ ಜ್ಞಾನಿಗಳಿರ್ತಾರೆ ಅದೇ ಅವ್ರಿಗೆ ಹೇಳಕ್ ಬರೋಲ್ಲ. ಆ ಥರ ಅವಳು ಹಾಗೇನೆ ಬಹಳ ಸಾಧ್ವಿ ಹೆಣ್ಮಗಳು, ಅವ್ರು ಹೇಳ್ತಾಳೆ ನಾನು ನೀವು ಬಂದಾಗ ನಾನು ನನ್ನ ಪತಿನೇ ನಾನು ದೇವರು ಅಂತ ಅನ್ಕೊಂಡು ನನ್ನ ಪ್ರತಿಯೊಂದು ಸ್ವಲ್ಪ ಅಸ್ವಸ್ಥರವರು ಅವ್ರ ಸೇವೆ ಅಂದ್ರೆ ನಾನು ತೊಡಗಿದ್ದೆ ನಾನು, ಹಾಗಾಗಿ ನೀವು ಬಂದಾಗ ನನ್ನ ತಕ್ಷಣಕ್ಕೆ ನಾನು ಮಾಡ್ಲಿಕ್ಕಾಗಲ್ಲ, ನನ್ನ ಪತಿಯೇ ದೇವರು ಅಂತ ಪತಿ ಸೇವೆ ಮಾಡ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ಅನೇಕ ಜನ ಹೇಳ್ತಾರೆ ಆ ಪತಿ ಸೇವೆ ಮಾಡ್ಕೊಳ್ಳೋ ಕಾರಣಕ್ಕೋಸ್ಕರನೇ ನನಗೆ ಆ ಶಕ್ತಿ ಬಂದಿದೆ ಅಂತ ಕೆಲವರು ಹೇಳ್ತಾರೆ, ನನಗೆ ಹೇಳಲಿಕ್ಕೆ ಬರಲ್ಲ. ಆದರೆ ನಾನು ನಿಮಗೊಂದು ಮಾರ್ಗ ತೋರಿಸಬಲ್ಲೆ, ಪಕ್ಕದ ಊರಿನಲ್ಲಿ ಸ್ವಲ್ಪ ದೂರದಲ್ಲಿ ಅಲ್ಲೊಬ್ಬ ಧರ್ಮವ್ಯಾದ ಅಂತಿದ್ದಾರೆ, ಅವ್ರ ಹತ್ರ ಹೋಗಿ ಅವ್ರು ನಿಮಗೆಲ್ಲ ಬೋಧನೆ ಮಾಡ್ತಾರೆ ಅಂತ. ಇವನು ಸರಿ ಅಂತ ಅಲ್ಲಿ ಹೋಗ್ತಾನೆ, ಆ ದೊಡ್ಡ ಊರು ಸ್ವಲ್ಪ ಅದು ದೊಡ್ಡ ಊರು ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾನೆ. ಹೋಗಿ ನೋಡಿದ್ರೆ ಧರ್ಮವ್ಯಾದ ಮನೆ ಹೋಗ್ತಾನೆ, ಅವನೊಬ್ಬ ಮಾಂಸದ ವ್ಯಾಪಾರಿ ಕಟ್ಕ. ನಿಮಗೆ ಆಶ್ಚರ್ಯ ಆಗ್ತದೆ ಎಲ್ಲಿ ಬಂದ್ಬಿಟ್ಟೆ ಅಂತೇಳಿ ಅವ್ನು ಆ ಕಡೆಗೆ ನೋಡ್ಬೇಕಾದ್ರೆ ಬಹುಶಃ ಅದು ಅವನಿಗೆ ಅನುಮಾನ ಬರ್ತದೆ, ಅವನು ಧರ್ಮವ್ಯಾದ ನೋಡ್ತಾನೆ, ನೋಡಿದ ತಕ್ಷಣ ಗೊತ್ತಾಗ್ತದೆ ನನ್ನ ಹತ್ರ ಬಂದಿರ್ತಕ್ಕಂಥೇಳಿ. ನಾನು ನೇರವಾಗಿ ಹೇಳ್ತಾನೆ, ಅಲ್ಲಲ್ಲ ಕೂತ್ಕೊಳ್ಳಿ ನಾನೇ ಧರ್ಮವ್ಯಾದ, ನಿಮ್ಮನ್ನ ಆ ಗೃಹಿಣಿ ಕಳಿಸಿದಲ್ವಾ ಅಂತ. ಇವನಿಗೆ ಮತ್ತೆ ಆಶ್ಚರ್ಯ ಆಗ್ಬಿಡುತ್ತೆ, ಅವಳು ನೋಡಿದ್ರೆ ನಾನು ಈ ಥರ ಭಸ್ಮ ಆಗ್ಲಿಕ್ಕೆ ಆ ಪಕ್ಷಿ ಅಲ್ಲ ಅಂತ ಅವಳು ಹೇಳಿದ್ಲು, ಇವನ್ ನೋಡಿದ್ರೆ ಗೃಹಿಣಿ ಕಳಿಸಿದ್ಲು ಅಂತ ಇವನು ಹೇಳ್ತಿದ್ದಾನೆ, ಹೆಂಗ್ ಗೊತ್ತಾಯ್ತು ಇವರಿಗೆಲ್ಲ ಕೇಳ್ತಾನೆ ನೀವು ಇಲ್ಲಿ ಹೆಂಗ್ ಗೊತ್ತಾಗುತ್ತೆ ಇವರೆಲ್ಲ ಅಂತ. ಅವ ಕೂತ್ಕೊಳ್ಳಿ ನೆಮ್ಮದಿಯಿಂದ, ನಾನು ಸ್ವಲ್ಪ ಈ ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ, ಮನೆ ಹೋದ್ಮೇಲೆ ಊಟ ಇತ್ಯಾದಿ ಮುಗಿಸಿ ನೀವು ತುಂಬಾ ದಣಲ್ ಬಂದಿದ್ದೀರಿ ತುಂಬಾ ದೂರದಿಂದ ಬಂದಿದ್ದೀರಿ ಆಮೇಲೆ ನಿಮ್ಗೆಲ್ಲ ಹೇಳ್ತೀನಿ ಅಂತ ಮನೆ ಕರ್ಕೊಂಡು ಹೋಗ್ತಾನ ಅಂಗಡಿ ಮುಚ್ಕೊಂಡು. ಮನೆ ಹೋದಾಗ ಅಲ್ಲಿ ಕೂರಿಸ್ಕೊಂಡು ಅವ್ರ ವೃದ್ಧ ತಂದೆ ತಗೊಳ್ತಾರೆ ಮನೆಯಲ್ಲಿ, ವೃದ್ಧ ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಅವ್ನು ಹೇಳ್ತಾನೆ, ನೋಡಿ ನನ್ನಲ್ಲಿ ನಾನು ಏನು ವ್ಯಾಪಾರ ಮಾಡ್ತೀನಿ ಆ ವ್ಯಾಪಾರ ಅತ್ಯಂತ ಪ್ರಾಮಾಣಿಕವಾಗಿ ಅಂದ್ರೆ ಗ್ರಾಹಕರಿಗೆ ಸಂತೋಷಕರ ಆಗುವ ಹಾಗೆ, ಗ್ರಾಹಕರಿಗೆ ನೆಮ್ಮದಿ ಉಂಟು ಆಗುವ ಹಾಗೆ, ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಲಾಭವನ್ನು ತಗೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದು ನನ್ನ ಕರ್ಮ, ಅದು ಯೋಗ ಕರ್ಮಯೋಗ, ಅದು ಆ ಯೋಗ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ. ಮತ್ತೆ ಮನೆಯಲ್ಲಿ ಉದ್ದ ತಂದೆ ತಾಯಿಗಳಿದ್ದಾರೆ, ಅವರೇ ನನ್ನ ದೇವರು ಅಂತ ಅನ್ಕೊಂಡು ಅವರ ಸೇವೆ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನನಗೆ ಈ ಶಕ್ತಿ ಪ್ರಾಪ್ತಿ ಆಗಿದೆ ಅಂತ ಹೇಳ್ತಾನೆ. ಅವಾಗ ಅವ್ನಿಗೆ ಎಚ್ಚರ ಆಗ್ತದೆ, ಅಂದ್ರೆ ಅವನು ಮನೆ ಬಿಟ್ಟು ಬಂದಿದ್ನಲ್ಲ ತಂದೆ ತಾಯಿಗಳನ್ನ ನಾನೇನು ವ್ಯಕ್ತಿಗತವಾಗಿ ಏನೋ ಸಾಧಿಸ್ಬೇಕು ಅಂತ ನೆನಪಾಗುತ್ತೆ, ಅವನು ವಾಪಸ್ ಹೋಗಿ ಪುನಃ ತಂದೆ ತಾಯಿಗಳ ಸೇವೆ ಮಾಡ್ತಾನೆ. ಅದೊಂದು ಕತೆ ಇದೆ. ಅಂದ್ರೆ ಯಾಕಿದ್ರು ಹೇಳ್ತೀವಿ ಅಂತಂದ್ರೆ, ನೀವು ಈ ಒಂದು ಅತ್ಯಂತ ಪ್ರಾಮಾಣಿಕತೆಯಿಂದ ಪರಿಶ್ರಮ ಪೂರ್ವಕವಾಗಿ ನಿಷ್ಠಾಪೂರ್ವಕವಾಗಿ ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ನಮಗೆ ಕಾಲಕ್ರಮೇಣವಾಗಿ ಈ ರೀತಿ ಒಂದು ಜ್ಞಾನ ಪ್ರಾಪ್ತಿಯಾಗುತ್ತೆ ಅನ್ನೋದು ಈ ಕರ್ಮಯೋಗದ ಸಿದ್ಧಾಂತ ಇದೆ. ಮತ್ತು ಇನ್ನೊಂದಿದೆ ಕರ್ಮಯೋಗ ಸಿದ್ಧಾಂತದಲ್ಲಿ, ಕರ್ಮಯೋಗದಲ್ಲಿ ನಾವೇನು ಬಿತ್ತೀವೋ ಅದನ್ನೇ ಬೆಳಿತೀವಿ ನಾವು. ನಾವು ಬೇವನ್ನು ಬಿತ್ತಿದ್ರೆ ಬೇವನ್ನು ಬೆಳಿತೀವಿ, ಮಾವನ್ ಬಿತ್ತಿದ್ರೆ ಮಾವನ್ ಬೆಳಿತೀವಿ. ಇವು ಬೇವನ್ನ ಬಿತ್ತಿ ಮಾವು ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ನಾವು ಮಾವು ನಮಗೆ ಬೇಕು, ಸಿಹಿ ಬೇಕು ಜೀವನದಲ್ಲಿ ಅಂತಂದ್ರೆ ನಾವು ಮಾವನ್ನೇ ಬಿತ್ತಬೇಕಾಗ್ತದೆ. ಹಾಗಾಗಿ ಇದು ಕರ್ಮಯೋಗದ ಸಿದ್ಧಾಂತ ಇದು. ಹಾಗೇನೆ ನಮ್ಮದೇ ನಮ್ಮ ಶರಣರಲ್ಲಿ ಇದಕ್ಕೆ ನಾವು ಕಾಯಕವೇ ಕೈಲಾಸ ಅಂತ ಕರೆದಿವಿ. ನಾವು ಎಷ್ಟು ಮಟ್ಟಿಗೆ ನಾವು ಕರ್ಮದ ಸಿದ್ಧಾಂತದಲ್ಲಿ ಕಾಯಕ ಅಂದ್ರೆ ಕಾಯಕ ಕರ್ಮ ಎರಡು ಒಂದೇನೆ, ಕರ್ಮಯೋಗ ಮತ್ತು ಕಾಯಕ ಅಂತ ಹೇಳ್ತಕ್ಕಂಥದ್ದು. ಶರಣರು ಎಷ್ಟು ಮಟ್ಟಿಗೆ ಯೋಚನೆ ಮಾಡ್ತೇವೆ ಅಂದ್ರೆ, ಒಂದು ವಚನ ಇದೆ, ಕಾಯಕದಲ್ಲಿ ನಿರತನಾದೆಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದರೂ ಹಂಗ ತೊರೆಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದ ಕಾಯಕದೊಳು ಅಂತ ಶರಣರು ಹೇಳ್ತಾರೆ. ಅಂದ್ರೆ ಒಂದ್ಸರಿ ನಾವು ಕಾಯಕದಲ್ಲಿ ನಿರತರ ಆದ್ರೆ ನಾವು ಅದರಲ್ಲಿ ಅಷ್ಟೊಂದು ತನ್ಮಯ ಕೆಲಸ ಮಾಡ್ಬೇಕು. ನಾವು ಉಳಿದ ಏನೇನು ಕೂಡ ಭಗವಂತ ಬಂದ್ರು ಕೂಡ, ಉದಾಹರಣೆ ನಮಗೆ ವಿಠಲನ ಪಂಡರಾಪುರದ ವಿಠಲನ ಕತೆ ಗೊತ್ತಿದೆ ನಮಗೆ. ಪಂಡರಾವನು ಬಹಳ ತಂದೆ ತಾಯಿಗಳ ಸೇವೆಗೆ ಬಹಳ ಪ್ರಸಿದ್ಧನಾಗಿರ್ತಾನೆ. ಕೃಷ್ಣನಿಗೆ ಅನ್ಸುತ್ತೆ ಒಂದ್ಸರಿ ದೇವರಿಗೆ ಇವನು ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ಬರ್ತಾನೆ. ನೋಡಿ ನಾನೇ ಭಗವಂತ ಬಂದಿದ್ದೀನಿ ಅಂತ, ಆಯ್ತಪ್ಪ ಬಹಳ ಸಂತೋಷ ಅಂತ ಹೇಳಿ ಒಂದು ಇಟಿಕೆಯನ್ನ ಎಸೆದು ಅಲ್ಲಿ ನಿಂತಿರೋದ್ರ ಮೇಲೆ ಅದು ಆತಿಥ್ಯ ಮಾಡ್ಬೇಕು, ಏನಾದ್ರು ಆಸನ ಕೊಡ್ಬೇಕು, ಆಸನ ಕೊಡ್ಲಿಕ್ಕೆ ಏನಿಲ್ಲ ಪಕ್ಕ ಇಟಿಕೆ ಇರುತ್ತೆ, ಇಟಿಕೆಯನ್ನು ಎಸ್ದ್ಬಿಟ್ಟು ನಿಂತಿರು, ನನಗೆ ಸದ್ಯಕ್ಕೆ ತಂದೆ ತಾಯಿಗಳ ಸೇವೆಯಲ್ಲಿ ಇದ್ದೀನಿ ಅಂತ ಹೇಳೋದು ಕತೆ ಗೊತ್ತೇನೆ. ಅಂದ್ರೆ ಕಾಯಕದಲ್ಲಿ ನಿರತನಾದಾಗ ಭಗವಂತನ ಬಂದರೂ ಕೂಡ ಅಲ್ಲಿ ಓಡಬಹುದಲ್ಲ ಅಂತ, ನೀವು ಕಾಯಕವನ್ನು ಪೂರ್ತಿ ಮುಗಿಸ್ಬೇಕು, ಆಮೇಲೆ ತಂದೆ ತಾಯಿ ಸೇವೆ ಕತೆ ಬೇರೆ. ಹಾಗೆ ಬಸವೇಶ್ವರ ಜೀವನದಲ್ಲೂ ಕೂಡ ಒಂದು ಘಟನೆ ಬರುತ್ತೆ. ಹೀಗೇನೆ ಬಸವೇಶ್ವರಿಗೆ ನಾನು ಭಕ್ತಿ ಒಂದು ಹಂತದಲ್ಲಿ ನಾನು ಬಹಳ ಭಕ್ತಿ ಭಂಡಾರಿ ಅಂತ ನನ್ನ ಭಕ್ತಿ ಎಲ್ಲ ಹೋಗ್ತಾರೆ ಅನ್ನೋಂತ ಒಂದು ರೀತಿಯ ಒಂದು ಭಾವ ನಿರ್ಮಾಣ ಆಗ್ಬಿಟ್ಟಿರುತ್ತೆ, ಅದೊಂದು ಅಹಂಕಾರದ ಭಾವ. ಅಲ್ಲೂ ಪ್ರಭು ಅನ್ಸುತ್ತೆ ಇದು ಸ್ವಲ್ಪ ರಿಪೇರಿ ಮಾಡಕ್ ಸರಿಪಡಿಸ್ಬೇಕು ಅಂತ.
ಹಾಗೆ ಬಸವಣ್ಣ ಯಾವತ್ತು ಅವರು ಲಿಂಗ ಪೂಜೆಯಲ್ಲಿ ತೊಡಗಿದ್ದಾಗ ಅಲ್ಲೊಬ್ಬರೊಬ್ಬರು ಪ್ರವೇಶ ಮಾಡ್ತಾರೆ. ಆಮೇಲೆ ಬಸವಣ್ಣ ಅವರು ಮಂತ್ರಿ ಆಗಿದ್ರು, ಹಾಗಾಗಿ ಅವ್ರ ಸಹಾಯಕರು ಹೋಗಿ ಹೇಳ್ತಾರೆ ಅಲ್ಲೊಬ್ಬರೊಬ್ಬರು ಬಂದಿದ್ದಾರೆ ಅಂತ ಹೇಳಿ ಬಸವಣ್ಣ ಹೇಳಿ ಕಳಿಸ್ತಾರೆ. ಸ್ವಲ್ಪ ಅವ್ರನ್ನ ಕೂರಿಸಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಆತಿಥ್ಯವನ್ನು ನೀಡಿ ನಾನೀಗ ಶಿವಪೂಜೆ ಮುಗಿಸ್ಕೊಂಡು ಲಿಂಗ ಪೂಜೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಇವ್ರಿಗೆ ಕೋಪ ಬಂದ್ಬಿಡುತ್ತೆ. ಕೋಪ ಬಂದ್ಬಿಟ್ಟು ಇಷ್ಟು ಅಹಂಕಾರಿನ ನಾನು ಬಹಳ ದೊಡ್ಡ ಭಕ್ತಿ ಬಂದ ಇಟ್ಕೊಂಡೆ, ಅಹಂಕಾರ ನಿರ್ಮಾಣ ಆಗಿದೆ ಅವನಿಗೆ, ಇಂಥ ಮನೆಯ ಪ್ರವೇಶನ ಮಾಡಲ್ಲ ಅಂತೇಳಿ ಅಲ್ಲೋ ಪರ್ವಗಳು ಹೊರಟು ಹೋಗ್ಸಿರ್ ಹೋಗ್ತಾರೆ. ಆಮೇಲೆ ಬಸವಣ್ಣನಿಗೆ ಹೋಗಿ ಹೇಳ್ತಾನೆ ಸಹಕಾರಿ ಬಸವಣ್ಣ, ಅವ ಅರಿವಾಗ್ತದೆ, ಅವ್ರಿಗೆ ಓಡೋಡೋಗ್ತಾರೆ. ಅಂದ್ರೆ ಅರ್ಥ ಏನು ಇಲ್ಲಿ, ಈ ಕರ್ಮ ಅಂದ್ರೆ ಇಲ್ಲಿ ಪೂಜೆ ಮಾಡೋ ಕರ್ಮ ಅಲ್ಲ. ಇಲ್ಲಿ ಪೂಜೆ ಮಾಡೋದು ಮನೆಗೆ ಬಂದಿರತಕ್ಕಂತ ಅತಿಥಿ ಸತ್ಕಾರ ಮಾಡ್ತಕ್ಕಂಥದ್ದೇ ಒಬ್ಬ ಗೃಹಸ್ಥನಿಗೆ ನಿಜವಾಗಿರ್ತಕ್ಕಂತ ಒಂದು ಕರ್ತವ್ಯ. ಆ ಕರ್ತವ್ಯ ಮಾತ್ರ ಶಿವಪೂಜೆ ಅನ್ನುವಂತ ಪಾಠವನ್ನ ಅಲ್ಲೋ ಪ್ರಭುಗಳು ಬಸವಣ್ಣ ಕಲಿಸ್ತಾರೆ. ಹೀಗೆ ಅನೇಕ ವಿಷಯಗಳಿದ್ದಾವೆ, ಅನೇಕ ವಿಷಯಗಳಿದ್ದಾವೆ. ಹಾಗಾಗಿ ನಾವು ಕರ್ಮ ಅದ್ರ ನಾವು ಏನ್ ಕೆಲಸ ಮಾಡ್ತೀವಿ ಅಂತ ಶ್ರದ್ಧೆ ಮಾಡಿ ಕರ್ಮ ಯೋಗ ಆಗ್ತಾರೆ, ಇಲ್ಲ ಬರೀ ಕರ್ಮ ಆಗ್ತಾ ಅಷ್ಟೇ. ಆಮೇಲೆ ನಾವು ಅಂತೀವಲ್ಲ ಇದು ನನ್ನ ಕರ್ಮನ ಕರ್ಮ ಅಂತ ಅಂದ್ಕೋತಿರ್ತೀವಲ್ಲ, ಅದು ಹಂಗ ಅನ್ಕೋತಾ ಇರ್ತೀವಿ ಇದು ನಂದು ಯಾವ ಯಾವ ಕರ್ಮನೋ ಅಂತ ಹೇಳ್ತೀವಿ. ಈ ತರ ಯೋಗ ಅದನ್ನ ಯೋಗ ಅಂತ ಮಾಡ್ಕೊಂಡ್ರೆ ನೀವು ಈ ತರ ಮಾತಾಡ್ಕೊಳ್ತಕ್ಕಂತ ಒಂದು ಪ್ರಸಂಗ ಬರೋದಿಲ್ಲ. ಇದು ಒಂದು ರೀತಿಯಲ್ಲಿ. ಇನ್ನ ಭಕ್ತಿಯೋಗದಲ್ಲಿ ಇದರಲ್ಲಿ ಒಂದು ಭಗವದ್ಗೀತೆನಲ್ಲಿ ಎಂತೆಂತ ಹೋಗ್ತಿರ್ತಾರೆ ಅಂತ ಒಂದು ಶ್ಲೋಕ ಇದೆ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತ ಅರ್ಜುನ, ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ ನಾಲ್ಕು ರೀತಿಯ ಭಕ್ತರನ್ನ ಅಲ್ಲಿ ಗುರುತಿಸ್ತೀವಿ ನಾವು. ಒಂದು ರೀತಿಯ ಭಕ್ತರು ಏನು, ಆರ್ಥರು. ಆರ್ಥರು ಅಂತಂದ್ರೆ ದುಃಖಿಗಳು, ಅವರಿಗೆ ರೋಗ ರುಜಿನ ಇದೆ, ಮನೆಯಲ್ಲಿ ಬಡತನ ಇದೆ, ಅಥವಾ ಇನ್ನೇನೋ ಕಷ್ಟಗಳಿದ್ದಾವೆ, ಆ ಕಷ್ಟಗಳನ್ನೆಲ್ಲ ಪರಿಹರಿಸು ಅಂತೇಳಿ ಕೇಳ್ತಾರಲ್ಲ ಭಗವಂತ ಹತ್ರ ಹೋಗ್ತೀವಲ್ಲ ನಾವು, ನಾವು ಆ ಪೂಜೆ ಈ ಪೂಜೆ ಎಲ್ಲ ಮಾಡಿಸ್ತೀವಲ್ಲ, ಇವರೆಲ್ಲ ಆರ್ಥರು. ಇವರೆಲ್ಲ ಆರ್ಥರು ಅಂದ್ರೆ ತನ್ನ ಕಷ್ಟ ನೋವುಗಳನ್ನ ಬಗೆಹರಿಸುವಂತ ಕೇಳ್ಕೊಳ್ತಕ್ಕಂತ ಒಂದು ಕೆಲಸ ಮಾಡ್ತಾ ಇರಲ್ಲ ಆರ್ತಿಗಳು. ಇದು ಹೆಚ್ಚು ಜನ ಇವರೇನೆ. ನಾವು ಏನ್ ತಿರುಪತಿಗೆ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ, ಅಲ್ಲಿ ಹೋಗಿ ಬೇಡಿಕೊಳ್ತಕ್ಕಂತ ನಾವು ನೋಡ್ತೀವಲ್ಲ, ಇಂಥರೇ ಜಾಸ್ತಿ ಇರ್ತಾರೆ ಅಲ್ಲಿ. ನಿಜವಾಗಿರ್ತಕ್ಕಂಥ ಭಕ್ತಿ ಇರೋರು ಅಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ. ಯಾವ್ದೊಂದು ಬಾಳೆ ವಿಷಯ, ಆಧ್ಯಾತ್ಮಿಕ ವಿಷಯ ಅದು. ಇವು ಆರ್ತಿಯವರು ತನ್ನ ಕಷ್ಟಗಳನ್ನ ಪರಿಹರಿಸುವಂತಕ್ಕಂಥ ಭಗವಂತನ ಕೇಳ್ಕೊಳ್ತಕ್ಕಂಥದ್ದು. ಅದಕ್ಕೋಸ್ಕರ ಹರಿಕೆ ಹೊತ್ಕೊಳ್ಳೋದು ಅಥವಾ ಏನು ಮಾಡ್ತಾ ಇರಲಿ ಆ ಥರದ್ದು ಮಾಡ್ಕೊಂಡು ಅವ್ರು ಆರ್ತಿಯವರು. ಇಂಥ ಜಿಜ್ಞಾಸು. ಜಿಜ್ಞಾಸುಗಳು ಅಂದ್ರೆ ಏನು, ಈ ಭಗವಂತ ಏನಪ್ಪ ನೀ ಎಲ್ಲಿದೀಯ, ಏನು ಕೆಲಸ ಏನು, ನಮ್ಗೆಲ್ಲ ಯಾಕೆ ಇಷ್ಟೆಲ್ಲ ಕಷ್ಟ ಕೊಡ್ತೀಯ, ಯಾಕೆ ಇಷ್ಟೊಂದು ತೊಂದರೆ ಕೊಡ್ತೀಯ, ಅಥವಾ ನನ್ನ ಸುಖಕ್ಕೋಸ್ಕರ ನಿನ್ನ ಅವತಾರ ಏನಿದು, ಏನು ಯಾವ ಎಷ್ಟು ರೂಪದಲ್ಲಿ ಇದೆಯಾ, ಏನು ಪಕ್ಷಿ ರೂಪದಲ್ಲಿ, ಹೂವಿನ ರೂಪದಲ್ಲಿ, ಬಣ್ಣ ರೂಪದಲ್ಲಿ, ಆಕಾಶ ರೂಪದಲ್ಲಿ, ಮೋಡ ರೂಪದಲ್ಲಿ, ಏನು ಎಷ್ಟು ನಿನ್ನ ಅವತಾರಗಳಿವು, ಅದು ಜಿಜ್ಞಾಸು. ಮತ್ತೆ ಎಲ್ಲೂ ಕಾಣೋದಿಲ್ಲ ಏನು ಅನ್ನುವಂಥದ್ದು, ಇದೊಂದು ಒಂಥರ ಜಿಜ್ಞಾಸು ರೂಪದಲ್ಲಿ ಭಗವಂತ ಸದಾಕಾಲ ಭಗವಂತನೇ ಸ್ಮರಿಸ್ಕೊತಕ್ಕಂಥ ಭಗವಂತನ ಕ್ರಿಯೆಗಳನ್ನ, ಭಗವಂತನ ಅವತಾರವನ್ನ, ಭಗವಂತನ ಸೃಷ್ಟಿಯನ್ನ ಈ ತರ ನೆನೆಸ್ಕೊಳ್ತಕ್ಕಂಥದ್ದು ಒಂದು ಜಿಜ್ಞಾಸು. ಎಲ್ಲಿದೆಯಾ, ಏನು, ಏನ್ ಕತೆ, ಕಾಣೋದು ಹೆಂಗೆ, ಒಟ್ಟು ಈ ತರ ಜೀವನ ಪರ್ಯಂತ ಅದೇ ಆಗ್ತದೆ. ಜಿಜ್ಞಾಸು ಅಂತ ಕರಿತೀವಿ ಜಿಜ್ಞಾಸು ಇರ್ತಕ್ಕಂಥದ್ದು. ಹಾಗೇನೆ ಅರ್ಥಾರ್ಥಿ. ಅರ್ಥಾರ್ಥಿ ಅಂತಂದ್ರೆ ಅರ್ಥ ಅಂದ್ರೆ ಧನ, ಸಂಪತ್ತು, ಐಶ್ವರ್ಯ, ಅದನ್ನ ಕೇಳತಕ್ಕಂಥವ್ರು. ಅದು ಆ ತರದ ಒಂದಿಷ್ಟು ಭಕ್ತರು ಅವರಿದ್ದಾರೆ. ಹಾಗೆ ನಿಜವಾಗಿರ್ತಕ್ಕಂಥ ಭಕ್ತರು ಯಾರಪ್ಪ ಅಂತಂದ್ರೆ ಜ್ಞಾನಿ ಭಕ್ತ. ಜ್ಞಾನಿ ಅಂತಂದ್ರೆ ಅವನಿಗೆ ಗೊತ್ತಿದೆ ಎಲ್ಲಾ ಕೊಟ್ಟು ನನ್ನಿಂದ ಒಳಗೊಂಡಂತೆ ಇಡೀ ಸೃಷ್ಟಿನಲ್ಲಿ ಎಲ್ಲ ಅವನದೇ ಕೆಲಸ ಇದು. ಹಾಗಾಗಿ ಅವನ ಧ್ಯಾನದಲ್ಲಿ ಸದಾ ಕಾಲ ಇರತಕ್ಕಂಥದ್ದು ನನ್ನ ಕೆಲಸ ಅಂತಕ್ಕಂಥದ್ದು ಜ್ಞಾನಿ ಭಕ್ತರವರು. ಇದು ಬೇರೆ ಬೇರೆ ರೀತಿಯ ಭಕ್ತರು ನಾವು ಕಾಣ್ತೀವಿ ನಾವು. ಹಾಗಾಗಿ ಅದೇ ರೀತಿಯ ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನಾವು ಅದನ್ನ ಅನುಸರಿಸ್ಬೋದು. ಮತ್ತೆ ಅದರಲ್ಲೇ ಭಗವದ್ಗೀತೆಯಲ್ಲಿ ಇವೆಲ್ಲ ಈ ತರ ಮಾರ್ಗಗಳನ್ನ, ಭಕ್ತಿ ಮಾರ್ಗ, ರಾಜಮಾರ್ಗ, ಆಮೇಲೆ ಜ್ಞಾನ ಮಾರ್ಗ ಅನುಸರಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಅದಿದ್ದಾವೆ. ಉದಾಹರಣೆ ಮೊದಲು ಎರಡನೇ ಅಧ್ಯಾಯ ಅಂದ್ರೆ ಸಾಂಖ್ಯ ಯೋಗ ಅಂತ ಇರ್ತದೆ, ಅದು ಜ್ಞಾನ ಮಾರ್ಗದ ಎರಡು ಕರ್ಕೊಂತಕ್ಕಂಥ ಒಂದು ಅಧ್ಯಾಯ, ಭಗವದ್ಗೀತೆ ಎರಡನೇ ಅಧ್ಯಾಯ ಸಾಂಖ್ಯ ಯೋಗ ಅಂತೇಳಿ ಜ್ಞಾನದ ಕಡೆ ಕೊಂಡೋಗ್ತದೆ. ಮತ್ತು ಜ್ಞಾನ ವಿಜ್ಞಾನ ಯೋಗ ಅಂತಾನೆ ಇನ್ನೊಂದು ಅಧ್ಯಯನ ಕೂಡ ಇದೆ. ಇವೆಲ್ಲ ನಮ್ಮನ್ನ ಜ್ಞಾನದ ಕಡೆ ಕರ್ಕೊಂಡೋಗ್ತವೆ. ಅದು ಅಧ್ಯಯನ ಮಾಡಿ ನಾವು ಬದುಕ್ಬೋದು. ಅವಾಗ ಯಾವ ಗುಡಿ, ಗುಂಡಾರ, ದೇವರು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ದೇವರು ನನ್ನಲ್ಲೇ ಇದ್ದಾನೆ. ಅದು ಜ್ಞಾನ. ಅದು ಈ ಜ್ಞಾನ ಉಂಟಾದ್ರೆ ನೀವು ಭಯ ಹೊರಟೋಗ್ತದೆ, ಭಯ ಇರಲ್ಲ. ಭಗವಂತ ಅಂದ್ರೆ ಭಗವಂತ ಕಷ್ಟ ಕೊಡ್ಬೋದು, ಖಂಡಿತ ಕೊಡ್ತೇನೆ. ಭಗವಂತ ಯಾವತ್ತು ಕೂಡ ಯಾರಿಗೂ ಕೂಡ ಯಾವ ಜೀವರಾಶಿಗಳು ಕೂಡ ಕಷ್ಟ ಕೊಡೋಲ್ಲ. ಯಾಕೆಂತಂದ್ರೆ ತನ್ನ ಸೃಷ್ಟಿ, ತನ್ನದೇ ಆಗಿರ್ತಕ್ಕಂಥ ಸೃಷ್ಟಿಗೆ ಭಗವಂತ ಅದು ಕೂಡ ಕಷ್ಟ ಕೊಡಲ್ಲ. ಅದರ ಸುಖಕ್ಕೋಸ್ಕರ ಎಲ್ಲಾ ರೀತಿ ಏರ್ಪಾಡು ಮಾಡಿಟ್ಟಿದ್ದ ನಾವು. ನಾವು ಕಷ್ಟ ತಗೋತೀವಿ ಅಷ್ಟೇ ನಮ್ಮ ಅಜ್ಞಾನದ ಕಾರಣದಿಂದಾಗಿ. ಜ್ಞಾನ ಉಂಟಾದ್ರೆ ಅದಾಗೋದಿಲ್ಲ.
ಈಗ ಉದಾಹರಣೆಗೆ ಹೇಳಬೇಕು ಅಂದ್ರೆ ಜ್ಞಾನದ ಪರಾಕಾಷ್ಠೆ ಹೋದಂತ ಯಾರ್ಯಾರು, ಈ ಉದಾಹರಣೆಗೆ ನಾರದ ಮುನಿಗಳು ಭಕ್ತಿ ಮಾರ್ಗದಿಂದ ಅವರು ಜ್ಞಾನ ಮತ್ತು ಭಕ್ತಿ ಎರಡು ಇತ್ತು, ಅವ್ರಿಗೆ ಯಾವುದೇ ತರದ ಭಯ ಅಂತಕ್ಕಂಥದ್ದು ಇರಲಿಲ್ಲ. ಭಯ ಹೋಗುತ್ತೆ, ಅಜ್ಞಾನ ಇದ್ರೆ ಮಾತ್ರ ಭಯ ಬರುತ್ತೆ, ಜ್ಞಾನ ಇದ್ರೆ ಭಯ ಬರಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಕನಕದಾಸ್, ಭಕ್ತ ಕನಕದಾಸರು ಅವ್ರಿಗೂ ಕೂಡ ಅಷ್ಟೇ. ಹಾಗೆ ಸಂತ ಕಬೀರದು. ಇನ್ನೂ ಹೇಳ್ಬೇಕು ಅಂದ್ರೆ ನಮ್ಮ ಅಲೆಕ್ಸಾಂಡರ್ ಕಾಲದ ಐತಿಹಾಸಿಕ ಕಾಲದಲ್ಲಿ ಬರ್ತಕ್ಕಂಥ ಒಬ್ಬ ಮುನಿ, ಅದು ಹಾಗೇನೆ ಅವ್ರ ಮುನಿಯನ್ನು ಕರ್ಕೊಂಡ್ಬರಬೇಕು ಅಂತ ಅಂದ್ರೆ ನನ್ನ ಜೊತೆಗೆ ಬಾ ಅಂತ ಅಲೆಕ್ಸಾಂಡರ್ ಗುರುಗಳು ಹೇಳಿರ್ತಾರೆ. ಒಬ್ಬ ನೀನು ವಾಪಸ್ ಬರ್ಬೇಕಾದ್ರೆ ಭಾರತದಿಂದ ಒಬ್ಬ ಜ್ಞಾನಿಯನ್ನ ಕರ್ಕೊಂಡು ಬಾ, ಯಾಕೆಂದ್ರೆ ಬಹಳ ಅವಶ್ಯಕತೆ ಇದೆ, ಅವ್ರ ಕೈಗೆಲ್ಲ ಕರ್ಕೊಂಡು ನಾನು ಕರ್ಕೋಬೇಕು ಅಂತ. ಅದು ಹೊಡ್ಕತೆ ಮುನಿಗೆ ಕರೀತಾರೆ, ಬರೋಲ್ಲ ಅವರು, ನಾನು ಯಾಕೆ ಬರಲಿ, ನಾನು ಇಲ್ಲೇ ಸುಖವಾಗಿದ್ದೀನಿ ಅಂತ. ಅವನು ಎಲ್ಲ ರೀತಿ ಆಮಿಷ ಹೋಗ್ತಾನೆ, ಒಪ್ಪಲ್ಲ ಅವರು. ಅವನು ನೀವು ಬರದೇ ಇದ್ರೆ ನನ್ನ ಚೆಂಡ ಹಾರಿಸ್ಬಿಡ್ತೀನಿ ಅಂತ ಕತ್ತಿ ಇರ್ತಾನೆ. ಕತ್ತಿ ಅದ ಗಾಗಿಸ್ ನಗಕ್ಷು ಮಾಡ್ತಾರ ಅವ್ರು. ನಾವು ಅಕಸ್ಮಾತ್ ಯಾರಾದ್ರೂ ಬಂದು ನಮ್ಮ ಎದುರುಗಡೆ ಚೆಂಡ ಹಾರಿಸ್ಬಿಡ್ತೀನಿ ಕತ್ತಿ ಹರಿದ್ರೆ ನಮ್ಗೆಲ್ಲ ತಲ್ಲಣ ಶುರುವಾಗ್ತ, ನಮ್ಗೆ ಹೆದರಿಕೆ ಶುರು ಆಗ್ತದೆ. ಆದ್ರೆ ಅವ್ರಿಗೆ ಹೆದರಿಕೆ ಆಗಲ್ಲ, ಅಂದ್ರೆ ಮೂರ್ಖ ಅಂತ ಹೇಳ್ತಾರ ಅವ್ರು. ಅಯ್ಯೋ ಮೂರ್ಖ, ನೀ ನನಗ್ ಕೊಲ್ತೀಯ, ನಾನ್ ಕೊಲ್ಲಿಕ್ ಈ ದೇಹ ಕೊಲ್ತೀಯ, ನೀವು ನನ್ನ ಕೊಲ್ಲಿಕ್ ನೀ ಸಾಧ್ಯನೇ ಇಲ್ಲ, ನನ್ನ ಈ ಒಂದು ನಾನು ಆತ್ಮಸ್ವರೂಪಿ, ನಾನು ನನ್ನ ಯಾರು ಕೊಲ್ಲಕ್ ಸಾಧ್ಯ ಇಲ್ಲ, ನನ್ನ ನೆನಸಕ್ ಸಾಧ್ಯ ಇಲ್ಲ, ಏನ್ ಮಾಡಕ್ ಸಾಧ್ಯ ಇಲ್ಲ ಅನ್ನೋ ಅಂತ ಹೇಳಿ ಗಗಸ್ ನಗ್ತಾರ ಅವ್ರು. ಅಲಗಜಿಂದ ಇದೊಂದು ಕತೆ ಬರುತ್ತೆ. ಅಂದ್ರೆ ಅಷ್ಟು ಜ್ಞಾನ ಬಂದಾಗ ನಮ್ಗೆ ಹೆದರಿಕೆನೆ ಇಲ್ಲ. ಹಾಗೆ ಬುದ್ಧ ದೇವನು ಅಷ್ಟೇ, ಅವನು ಅಂಗುಲಿಮಾಲ ಹತ್ರ ಹೋಗ್ಬೇಕು ಅಂತ ಎಲ್ಲ ಹೆದರಿಸ್ತಾರೆ, ಅಂಗುಲಿಮಾಲ ನಿಮ್ಮ ಕೊಂದ್ ತಿಂದ್ಬಿಡ್ತಾನೆ, ಅವನಿಗೆ ಕೊನೆಯ ಅಂಗುಲಿ ಬೇಕಾಗಿರುತ್ತೆ, ಅವ್ನು 199 ಅಂಗುಲಿ ಇದ್ದಾವೆ, 100 ಪೂರೈಸ್ಬೇಕು ಅವ, ಅದಕ್ಕೋಸ್ಕರ ಒಬ್ಬನ ಕೊಲೆ ಮಾಡ್ತಾನೆ, ಹೋಗ್ಬೇಡಿ ಅಂತ ಹೇಳ್ತಾರೆ. ಆದ್ರೆ ಬುದ್ಧ ಹೋಗ್ತಾರೆ, ಅದು ನಮ್ಮ ಕತೆಗೆ ಹೋಗ್ತದೆ. ಅಂಗುಲಿಮಾಲ ಪರಿವರ್ತನೆ ಮಾಡಿ, ಯಾಕೆ ಹೆದರಿಕೆ ಇಲ್ಲ ಅವರಿಗೆ, ಗೊತ್ತಿದ್ದವ್ರು ಏನ್ ಮಾಡ್ಬೋದು ಅಂತ ಗೊತ್ತಿದೆ, ಏನಾಗುತ್ತೆ ಅಂತ ಗೊತ್ತಿದೆ ಅವರಿಗೆ. ಈ ರೀತಿ ಅಂದ್ರೆ ಇದು ಜ್ಞಾನಿ ನಿಜವಾಗಿ ಭಗವದ್ಗೀತೆ ಹೇಳ್ತಾರೆ, ಅವ್ನು ನಿಜವಾಗಿರ್ತಕ್ಕಂಥ ಜ್ಞಾನಿಯಾಗಿರ್ತಾನೆ, ನಿಜವಾಗಿರ್ತಕ್ಕಂಥ ಭಕ್ತ ಅಂತ ಕರೀತಾರೆ. ಈಗ ಅನೇಕ ಮಾರ್ಗಗಳಿದ್ದಾವೆ, ಈ ಮಾರ್ಗಗಳನ್ನು ನಾವು ಅನುಸರಿಸ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಜ್ಞಾನ, ಜ್ಞಾನ ಕಡೆ ನಾವು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು. ಹಾಗೆ ಇನ್ನೊಂದು ಸಂಗತಿ ಅಂದ್ರೆ ಭಕ್ತಿ ಮಾರ್ಗ. ಭಕ್ತಿ ಮಾರ್ಗದಲ್ಲಿ ಭಕ್ತಿ ಅಂದ್ರೆ ನಾವು ಏನ್ ಮಾಡ್ತೀವಿ, ಗುಡಿ ಗುಂಡಾರ್ಗೂ ಹೋಗಿ ಅರ್ಚನೆ ಮಾಡಿಸೋದು ಇತ್ಯಾದಿ ಅಂತ ಅನ್ಕೊಳ್ತೀವಿ. ಇಲ್ಲಿ ಭಗವದ್ಗೀತೆ ಹೇಳ್ಬೇಕು ಅಂತ ನೀವು ಯಾವ ಅಲ್ಲ, ಅದು ಭಕ್ತಿ ಅಂತಂದ್ರೇನು, ನಾವ್ ಹೇಗೆ ಬದುಕಬೇಕು. ಅದು ಭಗವದ್ಗೀತೆ ಮತ್ತೆ ಇನ್ನೊಂದು ಶ್ಲೋಕ ಇದೆ, ಅದು ಭಕ್ತಿ ಉದ್ರಲ್ಲಿ ಬರುತ್ತೆ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಕರ್ಣ ಏವಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ ಅಂತ ಒಂದಿದೆ. ಅದ್ವೇಷ್ಟ ಸರ್ವಭೂತಾನಾಂ, ಯಾವುದೇ ಸರ್ವಭೂತಗಳು ಅಂದ್ರೆ ಎಲ್ಲಾ ಪ್ರಾಣಿ ಪಶು ಪಕ್ರಿಯೆ ಎಲ್ಲವೂ ಕೂಡ, ಯಾವ್ದು ದ್ವೇಷ ಇಲ್ಲ ನನ್ನ ಮನಸ್ಸಲ್ಲಿ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಕರ್ಣ ಯೋಚ, ಅವೆಲ್ಲರ ಬಗ್ಗೆ ನನಗೆ ಮೈತ್ರಿ ಮತ್ತು ಕರುಣದಿಂದ ನಾನು ವ್ಯವಹರಿಸ್ತೀನಿ ಇವೆಲ್ಲರ ಜೊತೆಗೆ ಅಂತಕ್ಕಂಥದ್ದು. ಹಾಗೆ ನಿರ್ಮಮೋ ನಿರಹಂಕಾರ, ಯಾವುದು ಮಮಕಾರ ಆಗಿರಲಿ ಅಹಂಕಾರ ಆಗಿರಲಿ ಇಲ್ಲದೇ ಇರತಕ್ಕಂಥದ್ದು, ಅವನೇ ಇರ್ತಾನೆ, ನಮಗೆ ಸುಖ ದುಃಖ ಎರಡು ಸಮಾನವೂ ಕಾಣ್ತಕ್ಕಂಥದ್ದು, ಇವು ನಿಜವಾಗಿರ್ತಕ್ಕಂಥ ಭಕ್ತ. ಅದು ಭಗವದ್ಗೀತೆ ಪ್ರಕಾರ ಹಂಗೆ ಒಟ್ಟು 20 ಶ್ಲೋಕಗಳು ಇದಾವೆ, ಅದ್ರ 18 ಸುಮಾರು 16 ಶ್ಲೋಕಗಳು ಆ ಗುಣಗಳನ್ನು ಹೇಳ್ತಾ ಹೋಗ್ತವೆ, ಎಂತ ಹೇಗೆ ನಿಜವಾಗಿರ್ತಕ್ಕಂಥ ಭಕ್ತ ಯಾರು ಅಂತ. ಮತ್ತೆ ಆ ಭಕ್ತ ನನಗೆ ಇಷ್ಟ ಆಗ್ತಾನೆ ಅಂತ ಹೇಳಿ ಭಗವಂತ ಹೇಳ್ತಾನೆ. ಹಾಗೆ ಬದುಕ್ತಕ್ಕಂಥದ್ದು ಇದೆಲ್ಲ ಏನಿದೆಯಲ್ಲ ಕರ್ಮಕಾಂಡ. ಇದು ನಾವು ಮನೆಯಲ್ಲಿ ಪೂಜೆ ಮಾಡ್ತೀವಿ, ಏನೇನು ಮಾಡ್ತೀವಿ, ಈ ಉದಾಹರಣೆ ಹೇಳ್ತೀನಿ ನಿಮಗೆ. ಎಷ್ಟೇ ನೀವು ಭಗವಂತನ ಮೆಚ್ಚಿಸ್ಲಿಕ್ಕೋಸ್ಕರನೇ ಬಹಳಷ್ಟು ಜನ ಆ ಪೂಜೆ ಈ ಪೂಜೆ ಏನೋ ಮಾಡ್ತಾರೆ, ಕೆಲವರೆಲ್ಲ ತೆಲ್ಲಿಂದ ಅಂದ್ರೆ ಉದಾಹರಣೆಗೆ ನಾನು ನಿಮಗೆ ವಜ್ರದ ಕಿರೀಟ, ಬೆಳ್ಳಿ ಕಿರೀಟ, ಬಂಗಾರದ ಇಂತ ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ಮ ರಾಜ್ಯದಲ್ಲಿ ಒಬ್ಬರು ನೋಡ್ತೀವಿ ಅದರ ವಜ್ರದ ಗಿರೀಟ ತೋಡಿಸತಕ್ಕಂಥ ಒಬ್ಬ ಜೈಲಿಗೆ ಹೋದ್ರು, ಹಂಗೆ ಭಗವಂತ ಅದರಿಂದ ಖುಷಿ ಆಗಲ್ಲ, ತೃಪ್ತಿ ಆಗಲ್ಲ. ನಾವು ಸರಿಯಾಗಿರ್ತಕ್ಕಂಥ ಮೈತ್ರಿ ಕರುಣ ಅದ್ವೇಷ್ಟ ಸರ್ವಭೂತಾನ ಈ ತರ ಬದುಕ್ತಾ ಮಾತ್ರ ನಾವು ಭಗವಂತನ ಹತ್ರ ಆಗ್ತೀವಿ, ಅದು ನಿಜವಾಗ ಭಕ್ತಿ ಯೋಗ. ಅದು ಕನಕದಾಸರದ್ದು ಉದಾಹರಣೆ ಗೊತ್ತಿದೆ, ಹೇಗೆ ನಾವು ಭಗವಂತನ ಅವರು ಎದುರಿಸಿ ಭಕ್ತಿಯಿಂದ ಪೂಜೆ ಮಾಡ್ತಿದ್ರು ಅಂತೇಳಿ. ಹೀಗೆ ಈ ಭಕ್ತಿ ಉದಾಹರಣೆ ಇನ್ನೊಂದು ಉದಾಹರಣೆ ಕೊಡ್ಬೇಕು ಅಂತ ನಮ್ಗೆ ಎಲ್ಲರಿಗೂ ಪರಿಚಯವಾಗ ಪುರಾಣದ ಉದಾಹರಣೆ, ಶ್ರೀಕೃಷ್ಣಂದೇ ಜೀವನದಲ್ಲೇ ಬರುತ್ತದ್ದು. ಶ್ರೀಕೃಷ್ಣನಿಗೆ ಸುಮಾರು 8 ಪಟ್ಟದ ರಾಣಿಯರು, ಅದರ ಪ್ರಮುಖವಾಗಿರ್ತಕ್ಕಂಥದ್ದು ಸತ್ಯಭಾಮ ಮತ್ತು ರುಕ್ಮಿಣಿ. ಸತ್ಯಭಾಮ ಎಂಬ ಶ್ರೀಮಂತರ ಮಗಳು, ಅವಳು ವಜ್ರ ವೈಡೂರಿ ಇರ್ತದೆ, ಅಹಂಕಾರ ಇರ್ತದೆ ಅವಳಿಗೆ. ಅವಳಿಗೆ ಅನ್ಸುತ್ತೆ ನಾನು ಕೃಷ್ಣನ ತುಲಾಭಾರ ಮಾಡಬೇಕು ಅಂತೇಳಿ, ಅಂದ್ರೆ ನಾನು ಕೃಷ್ಣನ ಶ್ರೇಷ್ಠ ಭಕ್ತಿ ಭಕ್ತರು ನಾನು ತೋರಿಸ್ಕೊಡ್ಬೇಕು ಅಂತೇಳಿ ನಾನು ಇರತಕ್ಕಂಥ ವಜ್ರ ವೈಡೂರಿಗಳಿಂದ ಬಂಗಾರದಿಂದ ಕೃಷ್ಣ ತುಲಾಭಾರ ಮಾಡ್ತೀವಿ ಅಂತ ಒಂದು ತುಲಾಭಾರ ಕಾರ್ಯಕ್ರಮವನ್ನು ಬಹಳ ದೊಡ್ಡ ವಿಜೃಂಭಣೆಯಿಂದ ಮಾಡ್ತಾಳೆ. ಗೊತ್ತಿ ಆ ಕಥೆ ನಮ್ಗೆ ಬಹುಶಃ ಎಲ್ಲರಿಗೂ ಪರಿಚಯ ಅಂತ ಕಾಣ್ತೀವಿ ನಾವು. ಅವಳು ಯುದ್ಧಬದ್ಧ ಎಲ್ಲಾ ರೀತಿ ಒಂದ್ ಕಡೆ ಒಂದು ತಕಡಿಂದಲೇ ಕೃಷ್ಣ ಕೂರಿಸಿ ಇನ್ನೊಂದ್ ಕಡೆ ಎಲ್ಲಾ ವಜ್ರಗಳಿಂದ ಹಾಕ್ತಾಳೆ. ತಕಡಿ ಕೃಷ್ಣ ಕೂತಿದ್ದು ಮೇಲೆ ಇರ್ತಾ ಇಲ್ಲ, ಅಷ್ಟು ತೊಂದರೆ ಆಗ್ತಾ ಇಲ್ಲ. ಅವಳೆಲ್ಲ ಬಂಗ ಅವಳೆಲ್ಲ
ಮುಗ್ದೋದು ಅವಳ ತೆಗೆದಿದ್ದಂಥದ್ದು. ಮತ್ತೆ ಇದು ತುಲಾಭಾರ ಮಾಡ್ತೀವಿ ಅದು ಇಳದೇ ಇದ್ರೆ ತುಲಾಭಾರ ಯಶಸ್ವಿ ಆಗುದಿಲ್ಲ, ಅರ್ಧಂಬರ್ಧಕ್ಕೆ ಆಗ್ಬಿಡುತ್ತೆ, ಪುಣ್ಯ ಸಿಗೋದಿಲ್ಲ, ಫಲ ಸಿಗೋದಿಲ್ಲ. ಅವಾಗೇನ್ ಮಾಡೋದು? ಕೊನೆಗೆ ಆಗಲೇ ರುಕ್ಮಿಣಿ ನೆನಪಾಗ್ತಾಳೆ, ರುಕ್ಮಿಣಿ ಬರ್ತಾಳೆ, ರುಕ್ಮಿಣಿ ಬಂದ್ಬಿಟ್ಟು ಅವನ್ನೆಲ್ಲ ತುಂಬಿದ್ದಳು, ಬಂಗಾರದ ವಜ್ರ ವೈಢೂರ್ಯ ಇತ್ಯಾದಿ ಎಲ್ಲವನ್ನು ಕೂಡ ಅವನ್ನೆಲ್ಲ ತೆಗೆದುಹಾಕಿ ಒಂದು ತುಳಸಿ ದಳ ತಗೊಂಡು ಕೃಷ್ಣ ಒಂದು ಪರೀಕ್ಷೆ ಹಾಕಿ ಕೃಷ್ಣನೇ ಸದಾ ನೆನಪು ಮಾಡ್ಕೊಳ್ತಾ, ಕೃಷ್ಣ ಯಾಕೆ ಪರೀಕ್ಷೆ ಮಾಡ್ತೀಯಾ ಅಂತ ಹೇಳಿ ಆ ತುಳಸಿ ದಳವನ್ನ ಒಂದು ಇನ್ನೊಂದು ತಕ್ಕಡಿ ತುಳಿದಿರ್ತಾಳೆ, ಕೃಷ್ಣ ಮೇಲಕ್ತಾನೆ ಗೊತ್ತಿದೆ. ಅಂದ್ರೆ ಇದು ಕತೆ ಆದ್ರೂ ಕೂಡ ಅಂದ್ರೆ ನಮಗೆ ಕೃಷ್ಣ ನಾವು ಭಗವಂತನ ಮೆಚ್ಚಿಸ್ಬೇಕಾಗಿರ್ತಕ್ಕಂಥದ್ದು ಭಕ್ತಿ ಮತ್ತು ಶ್ರದ್ಧೆ ಅಷ್ಟೇ ಹೊರತು ವಜ್ರ ವೈಡುಂಬ್ಯ ಇದರಿಂದ ನಾವು ಭಕ್ತಿಯನ್ನ ಭಗವಂತನ ಮೆಚ್ಚಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯ ಅಷ್ಟೇ ಅಲ್ಲ. ಅವರು ಇಷ್ಟೆಲ್ಲ ಬೇಕಾದೆಲ್ಲ ಕೆಟ್ಟ ವ್ಯವಹಾರ ಮಾಡಿ ನನ್ನ ಮೆಚ್ಚಿಸ್ತಾ ಹೀಗೆಲ್ಲ ಮಾಡ್ತೀಯ ಅಂತ ಹೆಚ್ಚು ಶಿಕ್ಷಣ ಕೊಡ್ತಾರೆ. ಅದು ನಮ್ಮ ಅನುಭವ, ಅದು ವ್ಯವಹಾರಿಕ ಜೀವನದಲ್ಲಿ ಇದನ್ನು ಭಕ್ತಿ ಯೋಗ ಅಂತ ಕರಿತೀವಿ ನಾವು. ನಾರದರು ಅಷ್ಟೇ ಸದಾ ಕಾಲ ಸ್ಮರಣೆ ಮಾಡ್ಕೊಳ್ತದೆ, ಭಗವಂತ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲಕ್ಕೂ ಭಗವಂತನೇ ಕಾರಣ. ಹಾಗಾಗಿ ನಾವು ನೋಡ್ತೀವಿ ನಾರದರದ್ದು ನಾರಾಯಣ ನಾರಾಯಣ ಅಂತ ಅನ್ಕೊಂಡು ಅವಲ್ಲಿ ಕೂಡ ತಿರುಗ್ತಾ ಇರ್ತಾರ ಭಗವಂತನ ಸದಾ ಕಾಲ ಭಗವಂತನ ಸ್ಮರಣೆ, ಇದು ಭಕ್ತಿ ಯೋಗಲ್ಲಿ ಬರುತ್ತೆ. ಹಾಗೆ ರಾಜಯೋಗ, ರಾಜಯೋಗ ನಾನು ಈಗೇನಾಗಲೇ ಅಷ್ಟಾಂಗ ಯೋಗ ಹೇಳಿದ್ನಲ್ಲ, ಅಷ್ಟಾಂಗ ಯೋಗದಲ್ಲಿ ರಾಜಯೋಗದ ಅದೇ, ಅದು ರಾಜಯೋಗ ಬೇರೆ ಅಲ್ಲ ಅಷ್ಟಾಂಗ ಯೋಗ ಬೇರೆ ಅಲ್ಲ, ನಾನಾಗಲೇ ಏನು ಹೇಳಿದೆ ಅದನ್ನು ನಾವು ತಿಳ್ಕೊಳ್ತಕ್ಕಂಥದ್ದು. ಇನ್ನೊಂದು ಜ್ಞಾನಯೋಗ, ನಾನಾಗಲೇ ಹೇಳಿದ್ನಲ್ಲ ಜ್ಞಾನಯೋಗ, ಜ್ಞಾನಿ ಈ ಚಪರಶರ್ ಜ್ಞಾನಿ ಜ್ಞಾನಿನೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಆ ರೀತಿ ಜ್ಞಾನಕ್ಕೋಸ್ಕರ ಇದು ಮಾಡ್ತಕ್ಕಂಥದ್ದು. ಹಾಗೆ ಈ ಜ್ಞಾನದ ಇದರಲ್ಲಿ ಸ್ವಲ್ಪ ನಾವು ವಿಷಯಗಳನ್ನ ಯೋಚನೆ ಮಾಡೋದಕ್ಕೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮಾರ್ಗ ಅಂದ್ರೆ ಜ್ಞಾನದ ಮಾರ್ಗ, ಅಂದ್ರೆ ಸುಲಭವಾದ ಮಾರ್ಗ ಅಂದ್ರೆ ಭಕ್ತಿ ಮಾರ್ಗ ನೀವು ಸರಳವಾಗಿ ಹೇಳಬೇಕು ಅಂತೇಳಿ. ಕರ್ಮ ಮಾರ್ಗ ಅಂದ್ರೆ ಅದು ಕೂಡ ಸರಳವಾದ್ದೆ, ನಾವು ಮಾಡ್ತಕ್ಕಂಥ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ನಿಷ್ಠಾಪೂರ್ವಕವಾಗಿ ಮಾಡ್ತಕ್ಕಂಥ ಕರ್ಮ ಮಾರ್ಗ, ಇವೆಲ್ಲ ಬಹಳ ಇದೆ. ಈ ಜ್ಞಾನ ಮಾರ್ಗ ಸ್ವಲ್ಪ ಪರಿಶ್ರಮ ಆಗ್ಬೇಕಾಗುತ್ತೆ, ಸ್ವಲ್ಪ ಕಠಿಣವಾಗಿರ್ತಕ್ಕಂಥದ್ದು, ಸ್ವಲ್ಪ ಬುದ್ಧಿ ಬೇಕಾಗ್ತದೆ ಅದಕ್ಕೆ, ಸ್ವಲ್ಪ ಜ್ಞಾನ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ಕಠಿಣವಾಗಿರ್ತದ ಮಾರ್ಗ ಇದು. ಆದ್ರೆ ಪ್ರಯತ್ನ ಮಾಡಿದ್ರೆ ಇದೇನು ಕಷ್ಟದ್ದಲ್ಲ, ಇದು ಪ್ರಯತ್ನ ಮಾಡ್ಬೇಕಾಗ್ತದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಇದು ಮಾಡ್ಬೇಕು ಅಂತಂದ್ರೆ ಈ ಜ್ಞಾನದ ಹಸಿವನ್ನು ಹೆಚ್ಚಿಸ್ಕೋಬೇಕು ನಾವು, ಜ್ಞಾನದ ಹಸಿವನ್ನು ಹೆಚ್ಚಿಸ್ಕೋಬೇಕು ನಾವು. ಅಂದ್ರೆ ಏನೇನು ವಿಷಯಗಳನ್ನ ಯಾವ್ಯಾವ ಮೂಲಕ ಕಣ್ಣು ಕಿವಿ ಮೂಗು ಇತ್ಯಾದಿ ಎಲ್ಲಾ ಸಂಗತಿಗಳನ್ನು ಕೂಡ ನಾನು ಕಲಿತೀನಿ ಅನ್ನುವಂತ ಒಂದು ಒಂದು ಮನೋಭಾವನ ರೂಪಿಸ್ಕೊಳ್ಬೇಕು ನಾವು. ಅದಕ್ಕೆ ಜ್ಞಾನ ಹೇಗ್ ಬರುತ್ತೆ, ಅದಕ್ಕೆ ಒಂದು ಕಡೆ ಒಂದು ಹೇಳ್ತಾರೆ, ಜಲಬಿಂದು ನಿಪಾತೇನ ಕ್ರಮಶ ಪೂರ್ವತೆ ಘಟ ಸಹೇತು ಸರ್ವ ವಿದ್ಯಾನಾಂ ಧರ್ಮಸ್ಸ ಚ ಧನಸ್ಸ ಚ ಅಂತ. ಜಲಬಿಂದು ನಿಪಾತೇನ, ಒಂದು ಜಲಬಿಂದು ಒಂದು ಕುಂಭದಲ್ಲಿ ಹನಿ ಹನಿಯಾಗಿ ನಿಧಾನಕ್ಕೆ ಒಂದೇ ಹನಿ ಬೀಳ್ತಾ ಇದ್ರು ಕೂಡ ಕಾಲಕ್ರಮೇಣವಾಗಿ ಆ ಕುಂಭ ತುಂಬುತ್ತೆ, ಸಮಯ ತುಂಬಬಹುದು, ಧಾರಾಕಾರ ಸುರಿದ ಒಂದು ಭಾಗ, ಅದೇ ಕ್ರಮ ಹನಿ ಬಿದ್ರು ಕೂಡ ಆ ಕುಂಭ ತುಂಬುತ್ತೆ. ಜಲಬಿಂದು ನಿಪಾತೇನ ಕ್ರಮಶ ಪೂರ್ವತೆ ಘಟ ಅಂದ್ರೆ ಘಟ ತುಂಬುತ್ತೆ. ಅದೇ ರೀತಿನಲ್ಲಿ ಸರ್ವ ವಿದ್ಯಾನಾಂ ಎಲ್ಲ ವಿದ್ಯೆಗಳು ಕೂಡ ಅಷ್ಟೇ, ಪ್ರತಿನಿತ್ಯ ಸ್ವಸ್ವಲ್ಪ 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 ಕಲಿತಾ ಕಲಿತಾ ಹೋದಾಗೆ ನಾವು ವಿದ್ಯೆ ಕಲಿತೀವಿ. ಸರ್ವಜ್ಞನ ವಚಿದೆ, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಒಂದೊಂದು ನುಡಿ ಕಲಿತು ಸರ್ವರಿಂದ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಈ ಮನೋಭಾವ ಇದ್ರೆ ಸ್ವಸ್ವಲ್ಪ ಸ್ವಸ್ವಲ್ಪ ಕಲಿತಾ ಹೋದ್ರೆ ಈ ಜ್ಞಾನದ ಮಾರ್ಗದಲ್ಲಿ ಕೂಡ ನಾವು ಮುಂದುವರಿಬಹುದು. ನಾವು ಪ್ರಯತ್ನ ಮಾಡ್ಬೇಕು ಅಷ್ಟೇ ಈ ವಿಷಯದಲ್ಲಿ, ಪ್ರತಿಯೊಂದು ತಿಳ್ಕೊಳ್ಬೇಕು. ಅದಕ್ಕೆ ಅದಕ್ಕೆ ಜ್ಞಾನಾರ್ಜನೆಯ ಇದ್ರ ಮೂಲಕ ನಾವು ಕಿವಿ ಮೂಗು ನಾಲ್ಗೆ ಚರ್ಮ ಇವುಗಳ ಮೂಲಕ ಜ್ಞಾನ ಪಡ್ಕೊಳ್ತೀವಿ ಅಂತ ಹೇಳಿದೆ. ಅದಕ್ಕೋಸ್ಕರನೇ ನಮ್ಮ ಸೋಮೇಶ್ವರ ಶತಕದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಶತಕ ಇದೆ, ಕೆಲವೊಂ ಬಲ್ಲರಿಂದ ಕಲಿತು ಕೆಲವೊಂ ಶಾಸ್ತ್ರಗಳಂ ಕೇಳುತ್ತಂ ಕೆಲವೊಂ ಬಾಳಪ್ಪರಿಂದ ಕಂಡು ಕೆಲವೊಂ ಸುಜ್ಞಾನದಿಂದ ನೋಡುತ್ತಂ ಕೆಲವೊಂ ಸಜ್ಜನ ಸಂಗದಿಂದ ಲರಿಯಲ್ ಸರ್ವಜ್ಞನಪ್ಪಂ ನರಂ ಫಲವಂ ಪಳ್ಳ ಸಮುದ್ರವೈ ಹರಹರ ಶ್ರೀಚನ್ನ ಸೋಮೇಶ್ವರ. ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಇದು ಜ್ಞಾನವನ್ನು ನಾವು ಹೇಗೆ ಗಳಿಸ್ಬೇಕು ಅಂತಕ್ಕಂಥ, ಕೆಲವನ್ನ ಬಲವರಿಂದ ಕಲ್ತುಕೊಳ್ತಕ್ಕಂಥದ್ದು, ಕೆಲವನ್ನ ಶಾಸ್ತ್ರಗಳನ್ನ ಓದಿ ತಿಳ್ಕೊಳ್ತಕ್ಕಂಥದ್ದು, ಕೆಲವರನ್ನ ಕೇಳಿ ತಿಳ್ಕೊಳ್ತಕ್ಕಂಥದ್ದು, ಕೆಲವು ಯಾರು ಮಾಡ್ತಾ ಇರೋದಲ್ಲ ಕೆಲಸವನ್ನ ನೋಡಿ ತಿಳ್ಕೊಳ್ತಕ್ಕಂಥದ್ದು, ಇನ್ನು ಹಾಗೆ ಸಜ್ಞಾನದಿಂದ ಅಂದ್ರೆ ಸಜ್ಜನರ ಸಹವಾಸದಿಂದ ನೋಡಿ ತಿಳ್ಕೊಳ್ತಕ್ಕಂಥದ್ದು, ಈ ತರ ಮಾಡ್ತಾ ಹೋದ್ರೆ ಸರ್ವಜ್ಞನಪ್ಪ ನರಂ, ಒಬ್ಬ ನರ ಸರ್ವಜ್ಞನಂತ ಆಗ್ತಾನೆ, ಸರ್ವಜ್ಞನ ಅಪ್ಪನೂ ಆಗ್ತಾನೆ ಅಂತ ಈ ತರ ನಿರಂತರ ಪ್ರಯತ್ನ ಮಾಡಿದೆ ಅಂತ. ಅಂದ್ರೆ ಹಾಗೆ ಸಣ್ಣ ಸಣ್ಣ ಹಳ್ಳಗಳು ಸೇರಿ ಹೇಗೆ ನದಿಯಾಗುತ್ತೋ ಹಾಗೆ, ಮತ್ತು ಅದಕ್ಕೆ ಸಮುದ್ರವೇ ಆಗುತ್ತೋ ಕೊನೆಗೆ, ಎಲ್ಲ ನದಿಗಳು ಸೇರಿ ಸಮುದ್ರವಾಗ್ತಾವೋ, ಹಾಗಾಗಿ ನಾವು ಅದನ್ನ ಪಡ್ಕೊಳಕ್ ಸಾಧ್ಯತೆ ಇದೆ. ನಮ್ಮ ಸಮುದ್ರದ ಜ್ಞಾನದ ಸಾಗರವನ್ನೇ ಪಡ್ಕೊಳ್ಬಹುದು ನಾವು. ಈ ರೀತಿಯ ಪ್ರಯತ್ನವನ್ನ ನಾವು ಮಾಡಬೇಕು ಅಂತಿದೆ.
ಈಗ ಬಂತು ಪುನಃ ಭಗವದ್ಗೀತೆನ ಪದೇ ಪದೇ ಯಾಕೆ ಹೇಳ್ತೇನೆ, ಭಗವದ್ಗೀತೆ ಅಂದ್ರೆ ಜ್ಞಾನಕಾಂಡ. ಭಗವದ್ಗೀತೆಯಲ್ಲಿ ಕೂಡ ಒಂದು ಶ್ಲೋಕ ಇದೆ, ಅದು ಅಂದ್ರೆ ತದ್ವಿದ್ಯ ಪ್ರಣಿಪಾತಿಯನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಅಂತ. ಅಂದ್ರೆ ನಮಗೆ ಜ್ಞಾನಿ ಜ್ಞಾನ ಬೇಕು ಅಂತಂದ್ರೆ ತದ್ವಿದ್ಯ ಪ್ರಣಿಪಾತಿಯನ ಅತ್ಯಂತ ಬುದ್ಧಿಪೂರ್ವಕವಾಗಿ ನಾವು ಪ್ರಣಿಪಾತಿ ಏನಂದ್ರೆ ಅತ್ಯಂತ ವಿನಯಶೀಲತೆಯಿಂದ ಶ್ರದ್ಧಾಭಕ್ತಿಯಿಂದ ನಾವು ಜ್ಞಾನಿ ಹತ್ರ ಹೋಗಿ ನಾವು ಪ್ರಶ್ನೆ ಮಾಡಿದ್ರೆ ಆ ಜ್ಞಾನಿಗಳು ತಮ್ಮ ತಿಳಿದಿರ್ತಕ್ಕಂಥ ಜ್ಞಾನವನ್ನು ನಿಮಗೆ ದಾರಿ ಎರೀತಾರೆ ಅನ್ನುವಂಥ ಭಾಗ ಇದೆ. ಈ ರೀತಿ ಪ್ರಯತ್ನ ಮಾಡಿದಾಗ ನಾವು ಜ್ಞಾನ ಮಾರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಪ್ರಯತ್ನ ಮಾಡಬೇಕು. ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನಿಯಲ್ಲಿ ಭಯ ಇರಲ್ಲ. ನಾವು ಭಯಮುಕ್ತರಾಗಬೇಕು ಅಂತಂದ್ರೆ ಅದಕ್ಕೆ ಸರಸ್ವತಿಗೆ ನಾವು ಅಭಯಧಾರಣಿ ಅಂತ ಕರಿತೇವೆ, ಅಭಯಧಾಮ್ ಅಂತ ಕರಿತೇವೆ. ಅಂದ್ರೆ ಭಯವನ್ನು ನಿವಾರಣೆ ಮಾಡ್ತಕ್ಕಂಥವಳು ಸರಸ್ವತಿ ಅಂತ. ಹಾಗಾಗಿ ನಾವು ಸರಸ್ವತಿಯ ಪುತ್ರರಾಗಬೇಕು, ಸರಸ್ವತಿ ಜ್ಞಾನ ಪಡ್ಕೊಳ್ಬೇಕು. ಇದು ಅತ್ಯಂತ ಶ್ರೇಷ್ಠ, ಇದು ಜ್ಞಾನ ಮಾರ್ಗ, ಜ್ಞಾನ ಯೋಗ. ನಾನು ಮಾತಾಡ್ತಿರ್ತಕ್ಕಂಥ ಎಲ್ಲೂ ಕೂಡ ನಿತ್ಯ ಜೀವನದಲ್ಲಿ ಯೋಗ ಅಥವಾ ಯೋಗಾಧಾರಿತ ಜೀವನ ಆ ವಿಷಯ ಮಾತಾಡ್ತಿರ್ತಕ್ಕಂಥದ್ದು ನಾನು. ಹಂಗಾಗಿ ನೀವು ಏನೋ ಇವರೇನು ಹೇಳ್ತಾ ಇದ್ದಾರೆ, ನಾವು ಬರೀ ಯೋಗ ಅಂತಂದ್ರೆ ಆಸನ ಧ್ಯಾನ ಪ್ರಾಣಾಯಾಮ ಅಷ್ಟೇ ಕೇಳಿರ್ತೀವಿ, ಏನೋ ಹೇಳೋಕೆ ಶುರು ಮಾಡ್ಬಿಟ್ಟಿರೋ ಭವಿಷ್ಯ ಬಾಜಕ್ಕೆ ಒಂದನೂ ಆಗೋ ಸಾಧ್ಯತೆ ಇರುತ್ತೆ. ಹಂಗೆಲ್ಲ ಅನ್ಕೊಳಕ್ ಹೋಗ್ಬೇಡಿ, ಎಲ್ಲೂ ಕೂಡ ಯೋಗವೇ, ಪ್ರತಿಯೊಂದು ಕೂಡ ಯೋಗವೇ. ಹಾಗಾಗಿ ನಾವು ಇನ್ನ ನಮ್ಮ ಜೀವನದಲ್ಲಿ ಅನುಸರಿಸುವಂತ ಪ್ರಯತ್ನ ಮಾಡಬೇಕು. ಒಟ್ಟಾರೆ ಏನಂದ್ರೆ ಇದೆಲ್ಲ ಪ್ರಯತ್ನದ ಪರಿಣಾಮವಾಗಿ ನಾವು ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂಥೇಳಿ ನಮ್ಮ ತಾಯಂದಿರು ನಮ್ಮನ್ನ ಹರಿಸ್ತಾ ಇದ್ರು ಒಂದು ಕಾಲದಲ್ಲಿ. ಹಾಗೆ ನಾವು ಈ ಯೋಗಾಧಾರಿತ ಜೀವನ ಮತ್ತೆ ನನ್ನ ಪ್ರಕಾರ ಬಹಳ ಸರಳವಾಗಿರ್ತಕ್ಕಂಥದ್ದು, ಇದರಲ್ಲಿ ಯಾವುದೂ ಕೂಡ ಗೊಂದಲ ಇಲ್ಲ, ಕಾಂಪ್ಲೆಕ್ಸಿಟಿ ಇಲ್ಲ. ನಾವು ಜೀವನವನ್ನ ನಮ್ಮ ಆಸೆಯಿಂದ, ಆಸೆಯ ದುಃಖಕ್ಕೆ ಕಾರಣ ಅಂತ ಬುದ್ಧ ಹೇಳಿದಾನೆ, ಹಂಗ ಆಸೆಯಿಂದಾಗಿ ನಾವು ತುಂಬಾ ನಮ್ಮ ಜೀವನವನ್ನ ಸಂಕೀರ್ಣ ಮಾಡ್ಕೊಂಡ್ಬಿಟ್ಟಿವಿ ನಾವು. ಈ ಯೋಗಾಧಾರಿತ ಜೀವನವನ್ನ ನಾನೇನು ಹೇಳಿದೆ ಇದನ್ನ ಸ್ವಲ್ಪ ಇನ್ನೂ ವಿಸ್ತೃತವಾಗಿ ನೀವು ಅಧ್ಯಯನ ಮಾಡಿ ನಮ್ಮ ಜೀವನ ಅಳವಡಿಸ್ಕೊಂಡ್ರೆ ನಾನು ಖಂಡಿತ ಹೇಳ್ತೀನಿ, ಶೇಕಡ 100% ನಿಮ್ಮ ಜೀವನ ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯಿಂದ ಕೂಡಿರುತ್ತೆ. ನೀವು 4 ಜನಕ್ಕೆ ಬೇಕಾದ್ರಾಗಿರ್ತೀರಿ, ನಿಮ್ಮ 4 ಜನ ಹೊಗಳ್ತಾರೆ, ನಿಮ್ಗೆ ಗೌರವಿತ ಜೀವನ ಆಗುತ್ತೆ, ಹಾಗೆ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ, ಆ ಸಾರ್ಥಕ ಜೀವನದ ನಿಮ್ಮ ನೆಮ್ಮದಿ ಸಂತೋಷ ಸಿಗುತ್ತೆ. ಹಾಗಾಗಿ ನಾವೆಲ್ಲೂ ಕೂಡ ಯೋಗಾಧಾರಿತ ಜೀವನವನ್ನ ನಾವು ಮಾಡೋಣ. ಮತ್ತು ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ, ಇವತ್ತು ಅನೇಕ ಜನ ಅನೇಕ ಧರ್ಮಗಳು, ಯೋಗವೇ ಒಂದು ಮಾನವ ಧರ್ಮ ಆಗ್ಲಿಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ. ಧರ್ಮ ಅಂದ್ರೆ ಸಾಮಾನ್ಯ ಎಲ್ಲ ಧರ್ಮಗಳು ಭಗವಂತನ ಕಡೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತ ಇಟ್ಕೊಳ್ಳಿ, ಪ್ರಪಂಚದ ಎಲ್ಲ ಧರ್ಮಗಳು ಕೂಡ. ಆದರೆ ಅನೇಕ ಧರ್ಮಗಳು ಇವತ್ತು ಅಂದ್ರೆ ಅಶಾಂತಿಯನ್ನ, ಭಯೋತ್ಪಾದನೆಯನ್ನ, ಅಸಂತೋಷವನ್ನ ನಿರ್ಮಾಣ ಮಾಡ್ತಾ ಇದ್ದಾವೆ, ಕೊಲೆ ಸುಲಿಗೆ ಇದೆಲ್ಲ ಮಾಡ್ತಾ ಇದ್ದಾವೆ. ಅವು ಕೂಡ ಒಂದು ಭಾಗ ಇದೆ, ಅವು ಒಂದು ಭಾಗ ಇದೆ. ಹಂಗಾಗಿ ನಾವು ಭಾರತೀಯರು ಆ ಥರದ್ದಲ್ಲ, ನಾವು ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಅಂತೇಳಿ ಕೂಗ್ತಕ್ಕಂಥವ್ರು, ವಿಶ್ವ ಕುಟುಂಬ ಅಂತ ಕರಿತಕ್ಕಂಥ ವಸುದೈವ ಕುಟುಂಬ ಕಲ್ಪನೆ ಇರ್ತಕ್ಕಂಥ ನಾವು ಭಾರತೀಯರು. ಹಾಗಾಗಿ ಪ್ರತಿಯೊಂದು ಚಿಂತನೆಯಲ್ಲೂ ಕೂಡ ಯೋಗ ಒಂದು ಮಾರ್ಗ ಅಷ್ಟೇ, ಇನ್ನು ಅನೇಕ ಮಾರ್ಗಗಳಿದ್ದಾವೆ ನಾವು ಜೀವನ ಮಾಡ್ಲಿಕ್ಕೋಸ್ಕರ, ಧರ್ಮದ ಮಾರ್ಗಗಳನ್ನ ಮಾಡಲಿಕ್ಕೆ. ಹಾಗಾಗಿ ನಾವು ಭಾರತೀಯರು ಇವನ್ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಒಂದು ಯೋಗವನ್ನ, ಯೋಗಾಧಾರ ಜೀವನವನ್ನ, ಇದನ್ನ ವಿಶ್ವ ಧರ್ಮವನ್ನ ಮಾಡ್ಬೇಕು ನಾವು. ಅವರವ್ರು ಯಾವುದೇ ಒಂದು ಮತವನ್ನ ಆಚರಣೆ ಮಾಡಿ ಯಾವುದೇ ಒಂದು ಪೂಜೆ ಮಾಡಲಿ, ಈಗ ನಾನೇನು ಹೇಳಿದೆ ಇವೆಲ್ಲವೂ ಕೂಡ ಯಾವುದೇ ದೇವರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ನನಗೆ ಸಂಬಂಧಪಟ್ಟ ವಿಷಯ, ನನ್ನ ಒಳಗಿರ್ತಕ್ಕ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯ ಇದು, ಆತ್ಮ ಸಂತೋಷ ಕೊಡ್ತಕ್ಕಂಥ ವಿಷಯ ಇದು. ಹಾಗಾಗಿ ಇದನ್ನ ನಾವು ಮಾಡಿಕೊಂಡ್ರೆ ನಾವು ಇಡೀ ಒಂದು ಯೋಗವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ವಿಶ್ವದಲ್ಲೇ ಪ್ರಚಾರ ಮಾಡ್ಬೇಕು ನಾವು. ವಿಶ್ವದಲ್ಲಿ ಪ್ರಚಾರ ಮಾಡಿ ಖಂಡಿತ ಹೇಳ್ತೀವಿ ನಾವು, ನಮ್ಗೆ ಹಂಗೆ ಶಾಂತಿ ಸಮಾಧಾನ ಸಿಗುತ್ತೋ ವಿಶ್ವದಲ್ಲಿ ಈ ಶಾಂತಿ ಸಮಾಧಾನ ಸಿಗುತ್ತೆ. ಇಲ್ಲಿ ಆಗ್ತಾ ಇದೆ ಯೋಗ. ಈಗ ನಮ್ಮ ಯೋಗದ June 21 ವಿಶ್ವ ಯೋಗ ದಿನ ಅಂತ ಆಚರಣೆ ಮಾಡ್ತೀವಿ. ಅದು ಯೋಗ ಅಂತ ಅಲ್ಲಿ ಸಾಮಾನ್ಯವಾಗಿ ಆಸನ ಪ್ರಾಣಾಯಾಮ ಧ್ಯಾನಕ್ಕೆ ಅಷ್ಟೇ ಸೀಮಿತ ಆಗಿದೆ ಅಷ್ಟೇ ಅಲ್ಲ, ನಾನು ಹೇಳಿದೆ ಅದು ಜೀವನ ಕ್ರಮ ಆಗ್ಬೇಕು. ಅದು ಆಹಾರ ವಿಹಾರ ಎಲ್ಲದರಲ್ಲೂ ಕೂಡ ನಮ್ಮ ನಡವಳಿಕೆ ಕೆಲಸ ಎಲ್ಲದರೂ ಕೂಡ ನಾವು ಮಾಡ್ತಕ್ಕಂಥದ್ದು ಯೋಗ ಆಗ್ಬೇಕು. ಹಾಗೆ ನಮ್ಮ ಯೋಗಾಧಾರಿತ ಜೀವನ ಆಗ್ಬೇಕು ನಮ್ದು. ಇದಾದಾಗ ಖಂಡಿತವಾಗಿ ನಾವು ನಮ್ಮ ದೇಶ ನಾವು ಶ್ರೇಷ್ಠ ಆಗ್ತೀವಿ, ಅದ್ರ ಮೂಲಕ ನಮ್ಮ ದೇಶ ಕೂಡ ಅತ್ಯಂತ ಶ್ರೇಷ್ಠತೆ ಕಡೆ ಹೋಗುತ್ತೆ. ಹಂಗಾಗಿ ನಾವೆಲ್ಲ ಪ್ರಯತ್ನ ಮಾಡೋಣ. ಭಾರತಾಂಬೆ ನಮಗೆ ಆ ಶಕ್ತಿ ಸಾಮರ್ಥ್ಯವನ್ನ ನೀಡಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಕೇಳುವರಿಗೂ ನಾನು ನಮಸ್ಕಾರವನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.
ಯೋಗ ಮಾಡುವುದರಿಂದ ಜೀವನದಲ್ಲಿ ಏನೆಲ್ಲ ಉಪಯೋಗಗಳನ್ನು ಪಡೆದುಕೊಳ್ಳಬಹುದೆಂದು ಉಪನ್ಯಾಸದ ಮೂಲಕ ಸವಿಸ್ತಾರವಾಗಿ ತಿಳಿಸಿದಂತಹ ಸನ್ಮಾನ್ಯ ಶ್ರೀ ಜಿ ಆರ್ ಜಗದೀಶ್ವರಿಗೆ ಹೃತ್ಪೂರ್ವಕ ವಂದನೆಗಳು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ರಾಜ್ಯ ಸರ್ಕಾರದಿಂದ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರು ಆಗಿರುವ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಚಾ ಹಿರಿಮಠ್ ಅವರು ಅಧ್ಯಕ್ಷೀಯ ನುಡಿಗಳನ್ನಾಡುವಂತೆ ಕೋರುತ್ತೇನೆ. ಆತ್ಮೀಯರೇ, ವಿಕಾಸ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ 134ನೇ ಕಾರ್ಯಕ್ರಮ, ವಿಶೇಷವಾಗಿ ಪ್ರತಿ ಶನಿವಾರ ನಡೆಯುವ ಉಪನ್ಯಾಸ ಮಾಲೆಯ 20ನೇ ಕಾರ್ಯಕ್ರಮ. ಈ 20ನೇ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಳೆದ ಒಂದು ಗಂಟೆಯಿಂದ ಉಪನ್ಯಾಸ ಮಾಡಿರ್ತಕ್ಕಂಥ ಸರಿ ಜಿ ಆರ್ ಜಗದೀಶ್ರವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಅದೇ ರೀತಿ ಇವತ್ತು ಕಾರ್ಯಕ್ರಮದೊಳಗಡೆ ಅತಿಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಎಸ್ ರಾಜುರವರೇ ಮತ್ತು ಎಲ್ಲ ಆತ್ಮೀಯ ಸಹಕಾರಿ ಬಂಧುಗಳೇ, ವಿಶೇಷವಾಗಿ ಈ ಒಂದು ಆನ್ಲೈನ್ ಉಪನ್ಯಾಸ ಮಾಲೆ ಒಳಗಡೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರೆ, ಜಿ ಆರ್ ಜಗದೀಶ್ ಅವರು ಸುಮಾರು ವರ್ಷಗಳಿಂದ ನನಗೆ ಪರಿಚಯ. ವಿಶೇಷವಾಗಿ ಬೇರೆ ಬೇರೆಯ ಚಟುವಟಿಕೆಗಳೊಳಗಡೆ ಅವರಿಗೆ ಜವಾಬ್ದಾರಿ, ಯಾವುದೇ ಜವಾಬ್ದಾರಿ ಅವರ ಪರಿಚಯದೊಳಗಡೆ ಹೇಳಿದಂತೆ, ವಿಶೇಷವಾಗಿ ಸಂಘದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಅವ್ರಿಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಅತ್ಯಂತ ನಿಷ್ಠೆಯಿಂದ ಈಗಾಗಲೇ ಅವರು ಹೇಳಿದ್ರು, ತಮ್ಮ ಇಡೀ ಉಪನ್ಯಾಸದೊಳಗಡೆ ಎಲ್ಲ ಶಬ್ದಗಳಿಗೂ ಸಹಿತ ಒಂದು ಹೊಸ ಅರ್ಥವನ್ನು ನೀಡ್ತಾ ಬಂದರು, ಅದು ಯಾವುದೇ ಶಬ್ದವನ್ನು ಬಳಸಿದೆ. ಹೀಗಾಗಿ ವಿಶೇಷವಾಗಿ ಇವತ್ತು ಯೋಗಾಧಾರಿತ ಜೀವನ ಅಂಥೇಳಿ ಅವರು ಇದು ಮಾಡಿದ್ರು. ನಾನು ಅವ್ರನ್ನ ಒಂದು ಉಪನ್ಯಾಸ ಕೊಡಬೇಕು ಅಂಥೇಳಿ ನಾನು ಅವ್ರನ್ನ ವಿನಂತಿ ಮಾಡಿಕೊಂಡಾಗ, ಯಾವ ವಿಷಯದ ಬಗ್ಗೆ ಅಂಥೇಳಿ ಅವರು ಕೇಳಿದಾಗ, ವಿಶೇಷವಾಗಿ ನಮಗೆ ಉಪನ್ಯಾಸ ಮಾಲೆ ಅಂಥೇಳಿ ಪ್ರತಿ ಶನಿವಾರ ನಡೆಯುವ ಕಾರ್ಯಕ್ರಮಕ್ಕಾಗಲಿ ಅಥವಾ ಪ್ರತಿ ಶುಕ್ರವಾರ ನಡೆಯುವಂಥ ಮಹಿಳಾ ವಿಕಾಸ ಕಾರ್ಯಕ್ರಮ ಆಗಲಿ ಅಥವಾ ಪ್ರತಿ ಬುಧವಾರ ನಡೆಯುವಂಥ ಯುವ ವಿಕಾಸ ಕಾರ್ಯಕ್ರಮದ ಒಳಗಡೆ ನಾವು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ. ಉದಾಹರಣೆಗೆ ಯುವ ವಿಕಾಸದೊಳಗಡೆ ಯುವಕರಿಗೆ ಬೇಕಾಗಿರುವಂಥ ಯಾವುದೇ ವಿಷಯದಾದರೂ ಸಹಿತ ಹೇಳೋಣ, ಯಾಕಂದರೆ ಒಂದು 52 ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಯಾರು ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ ಅವ್ರನ್ನೇ ಕೇಳ್ತಾ ಇದ್ದೀವಿ. ಇಲ್ಲಿ ನಮ್ಮದು 52 ಕಾರ್ಯಕ್ರಮ ಇರೋದ್ರಿಂದ ಈ ಥರದ ವಿಷಯನೇ ಅಂತ ನಾನು ಕೇಳಿದ್ದೇನೆ, ನಿಮಗೆ ಅಪೇಕ್ಷೆ ಇದೆ, ಇದುವರೆಗೂ ಅವಕಾಶ ಸಿಕ್ಕಿಲ್ಲ ಆ ಒಂದು ಉಪನ್ಯಾಸ ಮಾಡೋದಕ್ಕೆ ಅಥವಾ ಆ ವಿಷಯವನ್ನು ಹಂಚಿಕೊಳ್ಳೋದಕ್ಕೆ. ಆ ವಿಷಯವನ್ನೇ ನೀವು ಹೇಳಬೇಕಂಥೇಳಿ ನಾನು ಎಲ್ಲರನ್ನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಅದೇ ಮಾದರಿ ಒಳಗಡೆ ಸನ್ಮಾನ್ಯ ಶ್ರೀ ಜಿ ಆರ್ ವಿಶ್ವನಾಥರವರು ನಾನು ಕೇಳಿದಾಗ ಯಾವ ವಿಷಯ ಅಂತ ಹೇಳಿದಾಗ, ನಿಮ್ಮ ಮನಸ್ಸಿನೊಳಗಡೆ ಇರುವಂಥ ಯಾವುದೇ ಆದರೂ ವಿಷಯ ಇರಲಿ, ಇದುವರೆಗೆ ಸಮಾಜಕ್ಕೆ ನಾನು ಹೇಳಬೇಕನ್ನೋ ತುಡಿತಾ ಇದೆ. ಯಾಕಂದರೆ ಜಿ ಆರ್ ಜಗದೀಶ್ ಅವರು ಸುಮಾರು ವರ್ಷಗಳಿಂದ ಅವರು ಸಮಾಜದ ಬೇರೆ ಬೇರೆಯ ವರ್ಗಕ್ಕೆ ಬೇರೆ ಬೇರೆಯ ವಿಷಯವನ್ನು ಇಟ್ಕೊಂಡು ಇವತ್ತು ಅವರು ಇಡೀ ದೇಶಾದ್ಯಂತ ಸಂಚಾರ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಉಪನ್ಯಾಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ನಿಮಗೆ ಅಪೇಕ್ಷೆ ಇರುವಂಥ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಳ್ಳ್ರಿ ಅಂತೇಳಿ ಅವ್ರನ್ನೇ ಬಿಟ್ಟಾಗ, ತಕ್ಷಣಕ್ಕೆ ಅವ್ರು ಹೇಳಿದ್ದು ಯೋಗಾಧಾರಿತ ಜೀವನ ಅಂಥೇಳಿ ನಾನೇನು ಕರೆ ಮಾಡಿದ್ದು ಆವಾಗಲೇ ಅವ್ರು ಫೈನಲ್ ಮಾಡಿ ಹೇಳಿದ್ರು. ಹಾಗಾಗಿ ಆಯಿತು ಅಂತ ನಾನು ಸಹಿತ ಹೇಳಿದೆ. ಯಾಕಂತ ಹೇಳಿದ್ರೆ ಸುಮಾರು ಈಗ ನನ್ನ ಕಳೆದ ಒಂದು 134 ಸರಣಿ ಕಾರ್ಯಕ್ರಮದೊಳಗಡೆ ಇದು ಈ ಥರದ ಅನುಭವ ನನಗೆ ಸಾಕಷ್ಟು ಆಗಿದೆ. ವಿಶೇಷವಾಗಿ ಉಪನ್ಯಾಸಕರು ಒಂದೇನೋ ಹೆಡ್ಡಿಂಗನ್ನು ಕೊಡ್ತಾರೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋ ರೀತಿಯೇ ಬೇರೆ. ತಕ್ಷಣಕ್ಕೆ ಕೆಲವೊಂದು ಬೇರೆ ನಾನು ಹೇಳಿದೆ, ಉದಾಹರಣೆಗೆ ಒಬ್ಬ ಅನುಭವಗಳು ಹೇಳಿದರು, ಅವರು ವಿಕಾಸ ಜೀವನ ಅಂಥೇಳಿ ಅವರು ಸಬ್ಜೆಕ್ಟನ್ನು ಕೊಟ್ಟರು. ನಾನು ಅದನ್ನು ಇಲ್ಲ ಜೀವನ ವಿಕಾಸ ಅಂತ ಮಾಡೋಣ ಸರ್ ಅಂಥೇಳಿ, ಅವ್ರು ಹೇಳಿದಂಥ ವಿಕಾಸ ಮತ್ತು ಜೀವನ ಎರಡನ್ನು ಹಿಂದೆ ಮುಂದೆ ಮಾಡಿ ಮಾಡೋಣ, ಬೇಡ ಬೇಡ ಅದು ವಿಕಾಸ ಜೀವನ ಅಂತಲೇ ಇರಲಿ ಅಂತ ಹೇಳಿದರು. ಅವ್ರ ಉಪನ್ಯಾಸ ಕೇಳಿದ ಮೇಲೆ ಗುರುತಾಯಿತು ಅವರ ಆ ಒಂದು ಶೀರ್ಷಿಕೆ ಕೊಡೋದಕ್ಕೆ ಅದ್ರ ಹಿಂದಿನ ಒಂದು ಅವರ ಇದೇನಿದೆ ಅಲ್ಲ ಯೋಚನೆ ಏನಿದೆ ಅದು ತುಂಬ ಭಿನ್ನವಾಗಿತ್ತು. ಖಂಡಿತ ವಿಕಾಸ ಜೀವನಕ್ಕೂ ಜೀವನ ವಿಕಾಸಕ್ಕೂ ಸಹಿತ ತುಂಬ ವ್ಯತ್ಯಾಸ ಇದೆ ಅಂತ ಅನ್ನಿಸ್ತು. ಅದೇ ಮಾದರಿ ಒಳಗಡೆ ಸಾಕಷ್ಟು ಜನ ನಾವು ಕೇಳಿದ್ವಿ ಒಂದೊಂದು ಅಕ್ಷರಕ್ಕೂ ಸಹಿತ
ಹಸಿರು ಜೀವನ ಹಸಿರು ಜೀವನ ಅನ್ನೋದನ್ನು ಸಹಿತ ಡಾಕ್ಟರ್ ತೇಜಸ್ವಿನಿ ಅವರು ಮಾತಾಡ್ತಾರೆ. ಅವ್ರು ಕೇಳಿದ ಹಸಿರು ಜೀವನ ಅಂತ ಕೊಟ್ಟರು. ನಾನು ಹಸಿರು ಜೀವನ ಮಾಡೋಣ ಅಂತ ನಮ್ಮೆಲ್ಲ ಸಿಬ್ಬಂದಿಗಳು ಹೇಳಿದ್ರು. ಇಲ್ಲ ಇಲ್ಲ ಹಾಗೆ ಇರಲಿ ಅದು ಅಂತ ಹೇಳಿದ್ರು. ಅವ್ರ ಉಪನ್ಯಾಸ ಕೇಳಿದ್ಮೇಲೆ ನಮ್ಗೆ ಅನಿಸುತ್ತೆ ಅದು ಸರಿ ಅಂತೇಳಿ. ಹಾಗೆ ಇವತ್ತು ಸನ್ಮಾನ್ಯ ಶ್ರೀ ಜಿ ಆರ್ ವಿಶ್ವನಾಥ ಜಗದೀಶ್ವರವರು ಸಹಿತ ತಮ್ಮ ಒಂದು ಉಪನ್ಯಾಸದ ಒಳಗಡೆ ಏನು ಹೇಳಿದರು, ಯೋಗಾಧಾರಿತ ಜೀವನ ಅಂತ ಹೇಳಿದ ತಕ್ಷಣ ತಕ್ಷಣಕ್ಕೆ ಒಂದು ಶೀರ್ಷಿಕೆಯನ್ನು ನೋಡಿದರೆ ಯೋಗಕ್ಕೆ ಸಂಬಂಧಿಸಿದ ವಿಷಯವನ್ನೇ ಮಾತಾಡ್ತಾರೆ ಹೆಚ್ಚು ಒತ್ತು ಕೊಟ್ಟು ಅಂಥೇಳಿ ನಾವೆಲ್ಲ ಭಾವಿಸಿರ್ಬೋದು. ಆದರೆ ವಿಶೇಷವಾಗಿ ಇವತ್ತು ಕಳೆದ ಒಂದು ಗಂಟೆಯಿಂದ ಸನ್ಮಾನ್ಯ ಶ್ರೀ ಜಿ ಆರ್ ಜಗದೀಶ್ವರವರು ಏನು ಉಪನ್ಯಾಸ ನೀಡಿದರೆ ಅದರೊಳಗಡೆ ಪ್ರತಿಯೊಂದು ಶಬ್ದಕ್ಕೂ ಸಹಿತ ನಾವು ಅವರೊಂದು ಹೊಸ ಅರ್ಥವನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ನಾವು ಅದು ಶೌಚ ಅಂತ ಹೇಳಿದಾಗ ತೀರಾ ಸಂಕುಚಿತವಾಗಿ ನಾವು ಶೌಚ ಅಂದರೆ ಏನು ಅಂತ ಹೇಳಿ ನಾವು ಯೋಚನೆ ಮಾಡ್ತೀವಿ. ಅದಕ್ಕೆ ಅದು ಶೌಚ ಅಂದರೆ ಏನು ಅನ್ನೋದನ್ನು ಒಂದು ವಿಶಾಲವಾದ ಅರ್ಥ ಕೊಟ್ಟರು. ತಪಸ್ಸು ಅಂತ ಹೇಳಿದಾಗ ಸಹಿತ ಸಹಜವಾಗಿ ನಾವು ಪುರಾಣ ಪುಣ್ಯಕಥೆಗಳನ್ನು ಕೇಳಿದಾಗ ತಪಸ್ಸು ಅನ್ನೋದಕ್ಕೆ ನಾವು ಸಂಕುಚಿತ ಅರ್ಥವನ್ನು ಕೊಟ್ಟಿದ್ದೀವಿ ಅಂತ ಅನಿಸುತ್ತೆ. ಇವತ್ತು ಜಗದೀಶ್ ಅವರು ಅದನ್ನು ವಿಶಾಲವಾದ ಅರ್ಥವನ್ನು ಪ್ರತಿಯೊಂದು ಹಂತದೊಗಡಿ ಸಹಿತ ಅವರೇನು ಮಾತಾಡಿದರೆ ಯಾವ್ಯಾವ ಶಬ್ದಗಳನ್ನು ಬಳಸಿದ್ರೆ ಆ ಎಲ್ಲ ಶಬ್ದಗಳಿಗೂ ಸಹಿತ ವಿಶೇಷವಾದ ಒಂದು ವಿಶಾಲವಾದ ಅರ್ಥವನ್ನು ಕೊಡೋದ್ರ ಮೂಲಕ ನಾವು ನಮ್ಮ ಜೀವನವನ್ನು ಯಾವುದು ಸಂತೋಷಮಯವಾಗಿ ಸುಖಿ ಜೀವನವನ್ನು ಯಾವ ರೀತಿ ನಾವು ಅಳವಡಿಸ್ಕೊಳ್ಬೋದು ಅಥವಾ ಯಾವ ರೀತಿ ನಾವು ನಮ್ಮ ಜೀವನವನ್ನು ಸುಖಮಯವಾಗಿ ಮಾಡಿಕೊಳ್ಬೋದು ಅನ್ನೋದನ್ನು ಕಳೆದ ಒಂದು ಗಂಟೆಯಿಂದ ಅತ್ಯಂತ ಉತ್ತಮವಾದ ರೀತಿಯೊಳಗಡೆ ಹೇಳಿದ್ದಾರೆ. ಎಲ್ಲೇ ಸೇರಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಈ ವಿಷಯದ ಬಗ್ಗೆ ಗಂಭೀರವಾಗಿ ತಗೊಂಡಾಗ ಸಹಜವಾಗಿ ಅವರು ಮತ್ತೊಮ್ಮೆ ತಮ್ಮ ಮಾತನ್ನು ಮುಗಿಸೋದಕ್ಕಿಂತ ಮುಂಚೆ ಹೇಳಿದರು, ಎಲ್ಲೂ ಸಹಿತ ನಾನು ಒಂದು ಯಾವುದೇ ಪರ್ಟಿಕ್ಯುಲರ್ ಧರ್ಮ ಅಂತ ಹೇಳಿಲ್ಲ, ಎಲ್ಲ ಧರ್ಮದ ಕೂಡನೂ ಸಹಿತ ಇದನ್ನು ಆಚರಣೆ ಮಾಡಿದರೆ ಇದು ಸಹಜವಾಗಿ ಜಗತ್ತಿನಾದ್ಯಂತ ಇರುವ ಎಲ್ಲ ಧರ್ಮದ ಕೂಡನೂ ಸಹಿತ ಅವರು ಯಾವುದೇ ದೇವರನ್ನು ಪೂಜೆ ಮಾಡ್ತಾ ಇದ್ದರೂ ಸಹಿತ ಜೀವನ ಶೈಲಿ ಏನಿದೆಯಲ್ಲ ಆ ಜೀವನ ಶೈಲಿಯನ್ನು ಈ ರೀತಿ ಅಳವಡಿಸಿಕೊಳ್ಳೋದ್ರ ಮೂಲಕ ಜೀವನದಲ್ಲಿ ನಾವು ಸಂತೋಷ ಕಾಣಬಹುದು ಅನ್ನೋ ಮಾತನ್ನು ಅವರು ತುಂಬ ಚೆನ್ನಾಗಿ ಹೇಳಿಕೊಟ್ರು. ಹಾಗಾಗಿ ವಿಶೇಷವಾಗಿ ಇವತ್ತಿನ ನಮ್ಮ ಉಪನ್ಯಾಸ ಮಾಲೆಗೆ ಒಂದು ಹೊಸ ರೀತಿಯ ಅರ್ಥವನ್ನು ಕೊಟ್ಟು ತುಂಬ ಉತ್ತಮವಾದ ರೀತಿ ಒಳಗಡೆ ಉಪನ್ಯಾಸ ನಡೆಸಿಕೊಟ್ರು ಅಂತ ಸನ್ಮಾನ್ಯ ಶ್ರೀ ಜಿ ಆರ್ ಜಗದೀಶ್ವರವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ಮಾದರಿ ಒಳಗಡೆ ಇವತ್ತು ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಎಚ್ ಎಸ್ ರಾಜುರವರು ಮಾತುಗಳು ಕಡಿಮೆ ಅವರಿಗೆ. ವಿಶೇಷವಾಗಿ ಕಳೆದ 25 ವರ್ಷ ನಮ್ಮ ಜರ್ನಿ ಒಳಗಡೆ ವಿಕಾಸ ಬ್ಯಾಂಕಿನ ಒಂದು ಪಯಣದ ಒಳಗಡೆ ಸಾಕಷ್ಟು ಸಂದರ್ಭದ ಒಳಗಡೆ ನಮ್ಮ ಪಯಣದ ಒಳಗಡೆ ತೊಂದರೆಗಳು ಬಂದಾಗ ವಿಶೇಷವಾಗಿ ಹೊಸಪೇಟೆಯ ಮಾಧ್ಯಮ ಮಿತ್ರರಾಗಿದ್ದಾರೆ ಅವರೆಲ್ಲರೂ ಸಹಿತ ನಮ್ಮೊಟ್ಟಿಗೆ ಮೊದಲ ದಿನದಿಂದನೂ ಸಹಿತ ಅವರು ಸಂಪರ್ಕದ ಒಳಗಡೆ ಇರೋದರಿಂದ ನಮ್ಮ ಚಟುವಟಿಕೆಗಳೇನು ನಮ್ಮ ಬ್ಯಾಂಕು ಏನು ಅನ್ನೋದು ಅವರಿಗೆ ತುಂಬ ಅರ್ಥ ಆಗಿರೋದರಿಂದ ಅದರ ನಮ್ಮ ಬ್ಯಾಂಕಿನ ಬೆಳವಣಿಗೆಗಳೊಳಗಡೆ ಅವರು ಹಾಸುಹೊಕ್ಕಾಗಿರೋದ್ರಿಂದ ಆ ಎಲ್ಲ ಸಂದರ್ಭದೊಳಗಡೆ ಸಹಿತ ವಿಶೇಷವಾಗಿ ಹೊಸಪೇಟೆಯ ಮಾಧ್ಯಮ ಸ್ನೇಹಿತರು ನಮ್ಮೊಟ್ಟಿಗೆ ನಿಂತು ಆ ಎಲ್ಲ ಕಷ್ಟಗಳನ್ನು ಸಹಿತ ಮೀರಿ ಬೆಳೆಯುವಂತೆ ಮಾಡಿರುತ್ತಾರೆ. ಆ ಕಾರಣಕ್ಕಾಗಿ ಬೆಳ್ಳಿ ಹಬ್ಬದ ಈ ಉಪನ್ಯಾಸ ಮಾಲೆ ಒಳಗಡೆ ನಮಗೆ ಸಹಕರಿಸಿದಂಥ ನಮ್ಮೊಟ್ಟಿಗೆ ನಮ್ಮ ಬೆಳವಣಿಗೆಯೊಳಗಡೆ ತಮ್ಮ ಬೆಳವಣಿಗೆಯನ್ನು ಕಂಡುಕೊಂಡು ನಮ್ಮಷ್ಟೇ ಸಂತೋಷಪಟ್ಟಿರುವಂಥ ಸಾಕಷ್ಟು ದೊಡ್ಡ ಟೀಮ್ ಇದೆ ನಮಗೆ. ಆ ಎಲ್ಲ ಮಹನೀಯರನ್ನು ಸಹಿತ ಒಂದೊಂದು ಕಾರ್ಯಕ್ರಮದೊಳಗಡೆ ಅತಿಥಿಗಳನ್ನಾಗಿ ಕರೆದು ಅವರಿಗೆ ನಮ್ಮ ಗೌರವ ಸಮರ್ಪಣೆ ಮಾಡುವಂಥ ಒಂದು ವಿಚಾರವನ್ನು ಆಡಳಿತ ಮಂಡಳಿ ಇಟ್ಕೊಂಡಿತ್ತು. ಆ ರೀತಿ ಇವತ್ತಿನ ಉಪನ್ಯಾಸ ಮಾಲೆಯ 20ನೇ ಸರಣಿ ಕಾರ್ಯಕ್ರಮದೊಳಗಡೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿರುವಂಥ ಸನ್ಮಾನ್ಯ ಶ್ರೀ ಬಿ ಎಚ್ ಎಸ್ ರಾಜುರವರಿಗೂ ಸಹಿತ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಒಟ್ಟಾರೆ ಒಂದು ಹೊಸ ಪ್ರಯೋಗವನ್ನು ಪ್ರಯತ್ನವನ್ನು ನಾವು ವಿಕಾಸ ಬ್ಯಾಂಕ್ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರೆಲ್ಲರೂ ಸೇರಿ ಈಗಾಗಲೇ ಅದನ್ನು ನಿರ್ಣಯ ಕೈಗೊಂಡು ಸುಮಾರು 134 ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬಂದಿದ್ದೀವಿ. ಈ ಕಾರ್ಯಕ್ರಮಗಳ ಆಯೋಜನ ಒಂದು ಭಾಗ ಆದರೆ ಅದರ ಉಪಯೋಗವನ್ನು ನಮ್ಮ ಸಾರ್ವಜನಿಕರು ಪಡ್ಕೊಂಡ್ರೆ ನಾವು ಮಾಡಿರುವಂಥ ನಾವು ಪಟ್ಟಿರುವಂಥ ಶ್ರಮ ಸಾರ್ಥಕ ಆಗುತ್ತೆ ಅನ್ನೋ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಆರಂಭದ ದಿನದೊಳಗಡೆ ನಮ್ಮ ಕಾರ್ಯಕ್ರಮಗಳನ್ನು 200-300 ಜನ ಮಾತ್ರ ಲೈವ್ನೊಳಗಡೆ ವೀಕ್ಷಿಸ್ತಿದ್ರು. ಅದಾದ ನಂತರ ನಮ್ಮ ಬ್ಯಾಂಕಿನ ಯೂಟ್ಯೂಬ್ ಚಾನಲ್ನೊಳಗಡೆ ಎಲ್ಲ ಕಾರ್ಯಕ್ರಮಗಳು ಸಹಿತ ನಾವು
ಪಟ್ಟಿ ಮಾಡಿ ಹಾಕಿದ್ವಿ. 134 ಕಾರ್ಯಕ್ರಮಗಳು ಸಹಿತ ವಿಕಾಸ್ ಬ್ಯಾಂಕಿನ ಯೂಟ್ಯೂಬ್ ಚಾನಲ್ ನೋಡಿದೆ ಎಲ್ಲವೂ ಸಿಗ್ತವೆ, ಹಳೆ ಕಾರ್ಯಕ್ರಮಗಳು ಸಹಿತ ಸಿಗ್ತವೆ. ಆದರೆ ಲೈವ್ ಕಾರ್ಯಕ್ರಮ ವೀಕ್ಷಣೆ ಕೇವಲ ನಮ್ಮ ಕಾರ್ಯಕ್ರಮ ಆರಂಭ ಮಾಡೋ ಹೊತ್ತಿಗೆ 100-200 ಆಜುಬಾಜು ಇದ್ದಿದ್ದು, ಇವತ್ತು 500 ಹಿಡಿದು 1,000-2,000 ಕೆಲವೊಂದು ಕಾರ್ಯಕ್ರಮ ಅಂತೂ 3,000 ಚಿಲ್ಲರ ವೀಕ್ಷಣೆ ಆಗಿದೆ. ಹಾಗಾಗಿ ಜನರ ಆಸಕ್ತಿ ತುಂಬ ಈ ಕಡೆ ಗಮನ ಸೆಳೀತಾ ಇದೆ. ಜನ ಸಹಿತ ಆಸಕ್ತಿಯಿಂದ ನಮ್ಮ ಕಾರ್ಯಕ್ರಮದೊಳಗಡೆ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಆನ್ಲೈನ್ ಕಾರ್ಯಕ್ರಮ ಆಗಿರೋದ್ರಿಂದ ಕೆಲವೊಂದರೆ ನಾವು ತುಂಬ ಜಾಸ್ತಿ ಕಾರ್ಯಕ್ರಮ ಮಾಡಿದರೆ ಅದು ಕನೆಕ್ಟಿವಿಟಿ ಇಶ್ಯೂ ಇರ್ಬೋದು ಅಥವಾ ಅವರ ಡಾಟಾ ಇಶ್ಯೂ ಇರ್ಬೋದು. ಆ ಕಾರಣಕ್ಕಾಗಿ 1.5 ಗಂಟೆ ಒಳಗಡೆ ಕಾರ್ಯಕ್ರಮ ಮುಗಿಸ್ಬೇಕಂಥೇಳಿ ನಾವು ಆಯೋಜನೆ ಮಾಡಿದ್ದು. ಹಾಗಾಗಿ ವಿಶೇಷವಾಗಿ ಮುಖ್ಯ ಏನು ಉಪನ್ಯಾಸಕರಾಗಿ ಬಂದಿರ್ತಾರೆ ಸಂಪನ್ಮೂಲ ವ್ಯಕ್ತಿಗಳು, ಅವರಿಗೆ 1 ಗಂಟೆಯ ಸಮಯವನ್ನು ಕೊಡೋದ್ರ ಮೂಲಕ ಪರಿಚಯ, ಅತಿಥಿಗಳ ಭಾಷಣ ಮತ್ತು ಇತರೆ ವಿಷಯಕ್ಕೆ 1/2 ಗಂಟೆ ಅಂತೇಳಿ ಮೀಸಲಿಟ್ಟುಕೊಂಡಿದೆ. ಆ ಕಾರಣಕ್ಕಾಗಿ ಇವತ್ತು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಕಾರ್ಯಕ್ರಮ ನಡೆಸಿಕೊಟ್ಟಿರುವಂಥ ಸನ್ಮಾನ್ಯ ಶ್ರೀ ಜಿ ಆರ್ ಜಗದೀಶ್ರವರಿಗೆ ಮತ್ತೊಮ್ಮೆ ವಂದಿಸುತ್ತಾ, ಹಾಗೆ ಸನ್ಮಾನ್ಯ ಶ್ರೀ ಬಿ ಎಚ್ ಎಸ್ ರಾಜು ಅವ್ರಿಗೆ ವಂದಿಸುತ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಸಾಕರ್. ಅಧ್ಯಕ್ಷೀಯ ನುಡಿಗಳನ್ನಾಡಿದ ನಮ್ಮ ಬ್ಯಾಂಕಿನ ಅಧ್ಯಕ್ಷರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಆಗಮಿಸಿದ್ದೇವೆ. ಅಂತಿಮವಾಗಿ ವಂದನಾರ್ಪಣೆ ಸಲ್ಲಿಸುವಂತೆ ನಮ್ಮ ಬ್ಯಾಂಕ್ನ ವ್ಯವಸ್ಥಾಪಕರಾದ ಶ್ರೀ ಗುರುಸಿದ್ದಯ್ಯ ಹಿರಮಟ್ಟಿಯವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸನ್ಮಾನ್ಯ ಗ್ರಾಹಕ ಬಂಧುಗಳೇ, ನಮ್ಮ ಬ್ಯಾಂಕ್ನ ಬೆಳ್ಳಿ ಹಬ್ಬದ ಸರಣಿ ಕಾರ್ಯಕ್ರಮದಲ್ಲೊಂದಾದ ಉಪನ್ಯಾಸ ಮಾಲೆ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಶುಭ ಸಂಜೆಯಲ್ಲಿ ನಮಸ್ಕರಿಸುತ್ತಾ, ಇಂದಿನ ಕಾರ್ಯಕ್ರಮದ ಉಪನ್ಯಾಸಕರಾದ ಸನ್ಮಾನ್ಯ ಶ್ರೀ ಆರ್ ಜಗದೀಶ್ ಇವರು ಯೋಗವು ಮನುಜ ಕುಲಕ್ಕೆ ಅತ್ಯವಶ್ಯಕತೆ ಮತ್ತು ಅದರ ಉಪಯೋಗಗಳನ್ನು ಸವಿಸ್ತಾರವಾಗಿ ತಿಳಿಪಡಿಸಿದ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ BHS ರಾಜು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಇಂದಿನ ಉಪನ್ಯಾಸ ಮಾಲೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಮಾರಂಭಕ್ಕೆ ಶೋಭೆಯನ್ನು ತಂದ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿಶ್ವನಾಥ ಎರಮಠರವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ವಂದಿಸುತ್ತೇನೆ. ಅಂತೆಯೇ ಇಂದಿನ ಉಪನ್ಯಾಸ ಮಾಲೆ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಬ್ಯಾಂಕಿನ ನಿರ್ದೇಶಕರುಗಳಿಗೆ, ಸದಸ್ಯರುಗಳಿಗೆ, ಗ್ರಾಹಕರುಗಳಿಗೆ, ಎಲ್ಲ ಮಾಧ್ಯಮ ವರ್ಗದವರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ವ್ಯವಸ್ಥಾಪಕರಾದ ಶ್ರೀ ಗುರುಸಿದ್ದಯ್ಯ ಹಿರಮಠರವರಿಗೆ ಧನ್ಯವಾದಗಳು. ನಾಳಿನ ಬೆಳ್ಳಿ ಹಬ್ಬದ ಸರಣಿ ಕಾರ್ಯಕ್ರಮ ಕನ್ನಡದ ಜನಪದ ಸೊಗಡಿನ ಕಾರ್ಯಕ್ರಮ ವಿಕಾಸ್ ಒಗಟೊಗಟು ಹೊಸಪೇಟೆ ಆಕಾಶವಾಣಿ ರೇಡಿಯೋ ತರಂಗ 100.5 ಸಾಯಂಕಾಲ 5:00 to 5:30 ತಪ್ಪದೇ ಕೇಳಿ. ಆತ್ಮೀಯ ಗ್ರಾಹಕ ಬಂಧುಗಳೇ, ಮುಂದಿನ ಶನಿವಾರದಂದು ಇದೇ ಸಮಯ ಅಂದರೆ ಸಂಜೆ 6:00 to 7:30 ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಸಹಕಾರಿ ವಂದನೆಗಳು. Thank you.